ಪ್ರೊಫೆಸರ್ ಜಿ ಕೆ ವೀರೇಶ್ ದತ್ತಿ ಸಮಗ್ರ ಕೃಷಿ ಪದ್ಧತಿ ಉಪನ್ಯಾಸ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಕೆ ಸಿ ನಾರಾಯಣ ಸ್ವಾಮಿ ಶಿಕ್ಷಣ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯಗಳು ದತ್ತಿ ಉಪನ್ಯಾಸ ನೀಡಲು ಬಂದಿರತಕ್ಕಂಥ ಡಾಕ್ಟರ್ ಎಂ ಎ ಬಸವಣ್ಣಪ್ಪನವರು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಅಲುಮ್ನಿ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಎಲ್ ಹರೀಶ್ ಅವರು ಹಾಗೂ ಅಲುಮ್ನಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾದ ಕೆ ಕೃಷ್ಣಪ್ಪನವರು ಮತ್ತು ಪ್ರಶಸ್ತಿ ಮತ್ತು ಸನ್ಮಾನ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ನಿರಂಜನ್ ಮೂರ್ತಿಯವರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಜಿ ಕೆ ವೀರೇಶ್ ಅವರ ದುಡಿ ನಮನಗಳನ್ನು ಆಡಲು ಬಂದಿರತಕ್ಕಂಥ ಡಾಕ್ಟರ್ ಟಿ ಎಂ ಮಂಜುನಾಥ್ ಅವರು ಡಾಕ್ಟರ್ ಬಿ ವಿ ಬೆಳವಾಡಿಯವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಲುಮ್ನಿ ಅಸೋಸಿಯೇಷನ್ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿರುವ ಪ್ರೊಫೆಸರ್ ಜಿ ಕೆ ವೀರೇಶ್ ದತ್ತಿ ಸಮಗ್ರ ಕೃಷಿ ಪದ್ಧತಿ ಉಪನ್ಯಾಸ ಕಾರ್ಯಕ್ರಮ ಪ್ರಾರ್ಥನೆ ಕುವಿವಿ ವಿದ್ಯಾರ್ಥಿಗಳಿಂದ ಪ್ರಜ್ವಲ್ ಮತ್ತು ಮಾನಸ. ಜಯ ಭಾರತ ಜಯ ಭಾರತ ಜಯ ಭಾರತ ಜನನಿ ಸುಖ ಶಾಂತಿಯ ಸಮೃದ್ಧಿಯ ಸುಧೆ ಹರಿಸಿದ ಭೂಮಿ ಜಯ ಭಾರತ ಜಯ ಭಾರತ ಜಯ ಭಾರತ ಜನನಿ ಸುಖ ಶಾಂತಿಯ ಸಮೃದ್ಧಿಯ ಸುಧೆ ಹರಿಸಿದ ಭೂಮಿ ಮಪಮ ಪಮ ಪದ ಪಮಗ ನಿರ್ಗಮ ಪದ ಸಾನಿದಪ ದಿವಂಗತ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರು 1995 to 1998 ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದು ಶ್ರೀಯುತರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಅಲುಮ್ನಿ ಅಸೋಸಿಯೇಷನ್ನ ಸಂಸ್ಥಾಪಕರ ಅಧ್ಯಕ್ಷರು. ಕೃಷಿ ವೃತ್ತಿಯಲ್ಲಿ ಕೀಟಶಾಸ್ತ್ರವಾಗಿದ್ದರೂ ಸಹ ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿ ಪದ್ಧತಿ ಕುರಿತಾಗಿ ಒಲವು ತೋರಿದರು ಬಲವಾದ ಪ್ರತಿಪಾದಕರು. ಶ್ರೀಯುತರು ಲಾಭದಾಯಕ ಸುಸ್ಥಿರ ಕೃಷಿಗೆ ಸಮಗ್ರ ಕೃಷಿ ಸೂಕ್ತವೆಂದು ಪರಿಗಣಿಸಿ 2016 ತಮ್ಮ ನಿವೃತ್ತಿ ದೇಣಿಗೆ ಹಣದಿಂದ ರೂ 15 lakh ಅಲುಮ್ನಿ ಅಸೋಸಿಯೇಷನ್ಗೆ ದೇಣಿಗೆಯಾಗಿ ನೀಡಿ ಪ್ರೊಫೆಸರ್ ಜಿ ಕೆ ವೀರೇಶ್ ದತ್ತಿ ನಿರ್ಮಿಸಿ ಇದರಿಂದ ಗಳಿಸಿದ ಬಡ್ಡಿಯ ಮೊತ್ತದಲ್ಲಿ ಕರ್ನಾಟಕ ರಾಜ್ಯದ 3 ಭೌಗೋಳಿಕ ವಲಯಗಳಲ್ಲಿ ವಿಶೇಷವಾಗಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ವಿಶಿಷ್ಟ ಸಾಧನೆಗೈದ ರೈತ ಬಾಂಧವರನ್ನು ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಸನ್ಮಾನಿಸುವುದರ ಜೊತೆಗೆ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದ ದಿನದಂದು ಸಮಗ್ರ ಕೃಷಿ ಪದ್ಧತಿ ಕುರಿತಾಗಿ ಉಪನ್ಯಾಸ ಏರ್ಪಡಿಸುವ ಮೂಲಕ ಸಮಗ್ರ ಕೃಷಿ ಪದ್ಧತಿಯನ್ನು ಬಲವಾಗಿ ಉತ್ತೇಜಿಸುವ ಪ್ರೇರೇಪಿಸುವ ಕಾರ್ಯವಾಗಬೇಕೆಂಬ ಆಯೋಜನೆ ಸಾಕಾರಗೊಳಿಸಬೇಕೆಂಬುದು ಶ್ರೀಯುತರ ಆಶಯವಾಗಿತ್ತು. ಅಂತೆಯೇ ಇವತ್ತು 4 April ಇವತ್ತು ಡಾಕ್ಟರ್ ಜಿ ಕೆ ವೀರೇಶ್ವರ ಜನ್ಮದಿನ. ಈ ಒಂದು ದಿನದಂದು ಪ್ರೊಫೆಸರ್ ಜಿ ಕೆ ವೀರೇಶ್ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತವನ್ನು ಕೈಗೊಳ್ಳಲಿದ್ದಾರೆ ಅಲುಮ್ನಿ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾದ ಕೆ ಕೃಷ್ಣಪ್ಪನವರು. ಪ್ರೊಫೆಸರ್ ಜಿ ಕೆ ವೀರೇಶ್ ಅವರ ಸ್ಮರಣೆ ಭಾವಪೂರ್ಣವಾದದ್ದು. ಅವರು ಇತ್ತೀಚೆಗಷ್ಟೇ ನಮ್ಮನ್ನು ಅರಲಿದ್ದಾರೆ. ಹಾಗೆಯೇ ನಾನು ಹೇಳ್ತಾ ಇರುವಾಗಲೇ ಅವರ ಕುಟುಂಬ ನಮ್ಮನ್ನು ಸೇರ್ಕೊಳ್ತಾ ಇದೆ. ಪ್ರೊಫೆಸರ್ ಜಿ ಕೆ ವೀರೇಶ್ ಅವರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಅವರೇ ಸ್ಥಾಪಿಸಿದ ದತ್ತಿಯ ಉಪನ್ಯಾಸ ಕಾರ್ಯಕ್ರಮ ಹಾಗೂ 2023-24 ರಾಜ್ಯ ಮಟ್ಟದ ಸಮಗ್ರ ಕೃಷಿ ಪದ್ಧತಿ ಪ್ರಶಸ್ತಿಗಳ ಪ್ರಧಾನ ಸಮಾರಂಭ ಅವರ ಜನ್ಮದಿನವಾದ ಹಿಂದೆ ಏರ್ಪಟ್ಟಿರುವುದು ಈ ದಿನದ ವಿಶೇಷ. ಹಾಗೂ ಈ ಕಾರ್ಯಕ್ರಮವನ್ನು ಅಲುಮ್ನಿ ಅಸೋಸಿಯೇಷನ್ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ಜಂಟಿಯಾಗಿ ಏರ್ಪಡಿಸಿದ್ದೇವೆ. ಸಾವಿರದ 1983 ಪ್ರೊಫೆಸರ್ ಜಿ ಕೆ ವೀರೇಶ್ ಅವರ ನೇತೃತ್ವದಲ್ಲಿ ಕೆಲವೇ ಸಮಾನ ಮನಸ್ಕ ಪ್ರಬುದ್ಧ ಗೆಳೆಯರೊಡನೆ ಹೆಬ್ಬಾಳದ ಕೃಷಿ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘವೆಂದು ಸ್ಥಾಪಿಸಲ್ಪಟ್ಟು ನಂತರ 1989 ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೆಳ್ಳಿ ಮಹೋತ್ಸವ ಸಂದರ್ಭದಲ್ಲಿ ಅಲುಮ್ನಿ ಅಸೋಸಿಯೇಷನ್ ಆಫ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬ್ಯಾಂಗ್ಳೂರ್ ಎಂದು
ಮರುನಾಮಕರಣಗೊಂಡು ಪ್ರೊಫೆಸರ್ ಜಿ ಕೆ ವೀರೇಶ್ ಅವರೇ ಅಧ್ಯಕ್ಷರಾಗಿ ಮುಂದುವರೆದರು. ಅಲ್ಲಿಂದೀಚೆಗೆ ಸಂಘವು ಹಂತ ಹಂತವಾಗಿ ಪ್ರಬಲವಾಗಿ ಬೆಳೆಯುತ್ತಾ ಕೃಷಿ ವಿಶ್ವವಿದ್ಯಾಲಯ ನೀಡಿದ ಜಾಗದಲ್ಲಿ ತನ್ನದೇ ಆದ ಸ್ವಂತ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯಗಳೊಂದಿಗೆ ದೇಶದಲ್ಲಿರುವ ಸುಮಾರು 70 ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿರುವ ಏಕೈಕ ಹಳೆಯ ವಿದ್ಯಾರ್ಥಿಗಳ ಸಂಘ ಈ ನಮ್ಮ ಅಲ್ಯೂಮ್ನಿ ಅಸೋಸಿಯೇಷನ್. ಸಂಘದ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಅನೇಕ ವೈಯಕ್ತಿಕ ಹಾಗೂ ಸಂಘ ಸಂಸ್ಥೆಗಳು ಕೊಡುಗೆಗಳನ್ನು ನೀಡಿರುವುದಲ್ಲದೆ ಹಿಂದಿನ ಕೆಲವು ಲೋಕಸಭಾ ಹಾಗೂ ರಾಜ್ಯಸಭಾ ಸದಸ್ಯರುಗಳು ಸಹ ತಮ್ಮ ಪ್ರಾದೇಶಿಕ ಅಭಿವೃದ್ಧಿ ನಿಧಿಯಿಂದ ನೀಡಲಾದ ಕೊಡುಗೆ ಅತ್ಯಮೂಲ್ಯವಾಗಿರುತ್ತದೆ. ಈ ಎಲ್ಲ ಸಂದರ್ಭಗಳಲ್ಲೂ ಸುಮಾರು 18 ವರ್ಷಗಳ ಕಾಲ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರ ಕೊಡುಗೆ ಅಪಾರವಾದದ್ದು ಹಾಗೂ ಸ್ಮರಣೀಯವಾದದ್ದು. ಸಂಘದಲ್ಲಿ ಸುಮಾರು 4,000 ಆಜೀವ ಸದಸ್ಯರಿದ್ದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆದೇಶದಂತೆ ಪದವಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಸಂಘದ ಸದಸ್ಯರಾಗುವ ಅವಕಾಶವನ್ನು ಕಲ್ಪಿಸಿರುವುದರಿಂದ ಅವರನ್ನು ಅಧಿಕೃತ ಸದಸ್ಯರನ್ನಾಗಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು ಅದು ಪೂರ್ಣಗೊಂಡ ನಂತರ ಅಲ್ಯೂಮ್ನಿ ಅಸೋಸಿಯೇಷನ್ ಸದಸ್ಯರ ಸಂಖ್ಯೆ 4 ಪಟ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ. ಇದರಿಂದ ಹೆಚ್ಚು ಹೆಚ್ಚು ಯುವ ಅಲ್ಯೂಮ್ನಿ ಸದಸ್ಯರು ಅವಕಾಶವನ್ನು ಬೆಳೆಸಿಕೊಂಡು ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರೊಂದಿಗೆ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಹಂತಕ್ಕೆ ಕೊಂಡು ಹೋಗುವ ಸಾಧ್ಯತೆಗಳಿರುತ್ತವೆ. ಸಂಘವು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿದ್ದು ತಾನು ಕೈಗೊಳ್ಳುವ ಸೇವಾ ಚಟುವಟಿಕೆಗಳಾದ ಕೃಷಿ, ತಾಂತ್ರಿಕತೆ, ಗ್ರಾಮೀಣಾಭಿವೃದ್ಧಿ, ವಿಸ್ತರಣೆ, ಶೈಕ್ಷಣಿಕ ಹಾಗೂ ರೈತ ಸೇವಾ ಕಾರ್ಯಕ್ರಮಗಳನ್ನು ಗುರುತಿಸಿ ಆದಾಯ ತೆರಿಗೆ ಇಲಾಖೆಯಿಂದ ತೆರಿಗೆ ವಿನಾಯಿತಿ ಕೂಡ ಸಂಘಕ್ಕೆ ದೊರೆತಿದೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಯ್ದ ಕೆಲವು ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದು ಹಾಗೂ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ರಾವೆ ಪ್ರೋಗ್ರಾಂ ಕಾರ್ಯಕ್ರಮಕ್ಕೆ ಆರ್ಥಿಕ ಬೆಂಬಲ ನೀಡುವಂಥ ಸೇವಾ ಚಟುವಟಿಕೆಗಳನ್ನು ಸಹ ಸಂಘ ಉತ್ತೇಜಿಸುತ್ತಿದೆ. ಸಂಘದ ಆಡಳಿತವನ್ನು ಚುನಾವಣೆ ಮೂಲಕ ಆಯ್ಕೆಯಾಗುವ ಕಾರ್ಯಕಾರಿ ಸಮಿತಿ ಮುಖಾಂತರ ನಡೆಸಲಾಗುತ್ತೆ. ಅಲ್ಯೂಮ್ನಿ ಅಸೋಸಿಯೇಷನ್ನ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯಗಳಲ್ಲಿ ಸಂಘದ ಚಟುವಟಿಕೆಗಳಿಗೆ ಅಗತ್ಯವಿರುವ ಭಾಗವನ್ನು ಉಳಿಸಿಕೊಂಡು ಉಳಿದ ಭಾಗವನ್ನು ವೈಜ್ಞಾನಿಕ ಸಂಶೋಧನೆ ಹಾಗೂ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆಗೆ ಬಾಡಿಗೆಗೆ ನೀಡಲಾಗಿದ್ದು ಅದರಿಂದ ಬರುವ ಆದಾಯವೇ ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳಿಗೆ ಮೂಲ ಆಧಾರವಾಗಿರುತ್ತದೆ. ಇದಿಷ್ಟು ನಮ್ಮ ಸಂಸ್ಥೆಯ ತಿರುಪರಿಚಯ. ಇನ್ನು ಈ ದಿನದ ಮೊದಲನೇ ಭಾಗವಾಗಿ ಪ್ರೊಫೆಸರ್ ಜಿ ಕೆ ವೀರೇಶ್ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಡಾಕ್ಟರ್ ಕೆ ಸಿ ನಾರಾಯಣ ಸ್ವಾಮಿ ಶಿಕ್ಷಣ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಪ್ರೀತಿಯಿಂದ ಮೀವಾಗಿ ಸ್ವಾಗತಿಸುತ್ತೇನೆ. ಪ್ರೊಫೆಸರ್ ಜಿ ಕೆ ವೀರೇಶ್ ದತ್ತಿ ಉಪನ್ಯಾಸ ನೀಡಲು ಆಗಮಿಸಿರುವ ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಸಮಗ್ರ ಕೃಷಿ ಹಾಗೂ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರು ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರೊಫೆಸರ್ ಜಿ ಕೆ ವೀರೇಶ್ ಅವರಿಗೆ ನುಡಿನಮನ ಸಲ್ಲಿಸಲು ಆಗಮಿಸಿರುವ ಡಾಕ್ಟರ್ ಟಿ ಎಂ ಮಂಜುನಾಥ್ ಮಾಜಿ ನಿರ್ದೇಶಕರು ಮಾನ್ಸ್ಯಾಂಟೋನ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೊಫೆಸರ್ ಜಿ ಕೆ ವೀರೇಶ್ ಅವರ ಸ್ಮರಣೆ ಹಾಗೂ ನುಡಿನಮನ ಸಲ್ಲಿಸಲು ಆಗಮಿಸಿರುವ ಮತ್ತೊಬ್ಬ ಅತಿಥಿ ಡಾಕ್ಟರ್ ವಿ ವಿ ಬೆಳವಾಡಿ ನಿವೃತ್ತ ಪ್ರಾಧ್ಯಾಪಕರು ಕೀಟಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವೀರೇಶ್ ಕುಟುಂಬದವರಾದ ಶ್ರೀಮತಿ ಶಾರದಾ ವೀರೇಶ್, ಮಗ ಭರತ್ ವೀರೇಶ್ ಅವರು ಆಗಮಿಸಿದ್ದಾರೆ, ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಲ್ ಹರೀಶ್ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೋರ್ತೇನೆ. ಇನ್ನು 2023-24 ಸಾಲಿನ ರಾಜ್ಯಮಟ್ಟದ ಪ್ರೊಫೆಸರ್ ಜಿ ಕೆ ವೀರೇಶ್ ಸಮಗ್ರ ಕೃಷಿ ಪ್ರಶಸ್ತಿಗೆ ಪುರಸ್ಕೃತರಾಗಿರುವಂಥ ರೈತರು ಉತ್ತರ ಕರ್ನಾಟಕದ ಕಪ್ಪು ಮಣ್ಣು ವಲಯದಿಂದ ಶ್ರೀ ಮಲ್ಲಪ್ಪ ಸಿದ್ದರಾಮಪ್ಪ ಕಂಬಾರ ಮರೇಗುದ್ದಿ ಗ್ರಾಮ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಇವರು ಬಂದಿದ್ದಾರೆ. ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ದಕ್ಷಿಣ ಕರ್ನಾಟಕದ ಕೆಂಪು ಮಣ್ಣು ವಲಯದಿಂದ ಶ್ರೀ ಸಿ ಆರ್ ರಾಧಾಕೃಷ್ಣ ಕುರುಟಹಳ್ಳಿ ಗ್ರಾಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕರಾವಳಿ ಹಾಗೂ ಮಲೆನಾಡು ವಲಯದಿಂದ ಶ್ರೀ ಸಿ ಕೆ ನವೀನ್ ಚಂದ್ರ ಐವರ್ನಾಡು ಗ್ರಾಮ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದ ಬಿ ವಿ ವೆಂಕಟೇಶ್ವರ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮಿತ್ರರಾದ ಸನ್ಮಾನ್ಯ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ನಿರಂಜನ ಮೂರ್ತಿ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮ್ಮ ಅಲ್ಯೂಮ್ನಿ ಅಸೋಸಿಯೇಷನ್ ಹಿಂದಿನ ಅಧ್ಯಕ್ಷರಾದ ಡಾಕ್ಟರ್ ವೀರಭದ್ರೇಂದ್ರ ಬಂದಿದ್ದಾರೆ, ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಡಾಕ್ಟರ್ ಕೃಷ್ಣ ಕುಮಾರ್ ರಿಟೈರ್ಡ್ ಡಿ ಡಿ ಜಿ ಐ ಸಿ ಆರ್ ಇವರು ಬಂದಿದ್ದಾರೆ, ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ.
ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜೆಕೆಕೆವೈಕೆ ಕ್ಯಾಂಪಸ್ನ ಡೀನ್ ಪ್ರಕಾಶ್ ಅವರು ಬಂದಿದ್ದಾರೆ, ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಇತರೆ ಅಧಿಕಾರಿಗಳು, ಪ್ರೊಫೆಸರ್ಗಳು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ, ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಆಗಮಿಸಿರುವ ಎಲ್ಲ ಅಲುಮಿನಿ ಸದಸ್ಯರಿಗೆ, ಅನೇಕ ಜನ ರೈತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರಿಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಮಾಧ್ಯಮ ಮಿತ್ರರಿಗೆ ಹಾಗ ಆಗಮಿಸಿರುವ ಎಲ್ಲ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಅಲುಮಿನಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾದ ಕೃಷ್ಣಪ್ಪ ಅವರಿಗೆ ವಂದನೆಗಳು, ಹಾಗೂ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗ ಉದ್ಘಾಟನೆ, ಜ್ಯೋತಿ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾನಿಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಕೆ ಸಿ ನಾರಾಯಣ ಸ್ವಾಮಿಗಳು ಹಾಗೂ ಇತರ ಗಣ್ಯರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ಇದೀಗ ಡಾಕ್ಟರ್ ಜಿ ಕೆ ವೀರೇಶ್ ಅವರ ಧ್ವನಿ ಮುದ್ರಿತ ಆಡಿಯೋ ಸಂದೇಶ. ಸದರಿ ಸಂದೇಶವನ್ನು ಸಹ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಕೆ ಸಿ ನಾರಾಯಣಸ್ವಾಮಿ ಅವರು ಉದ್ಘಾಟನಾ ನುಡಿಗಳನ್ನು ಆಗಬೇಕಾಗಿ ವಿನಂತಿಸಿಕೊಳ್ತೇನೆ. ಇಂದಿಗೆ 90 ವರ್ಷಗಳು ಪ್ರೊಫೆಸರ್ ಜಿ ಕೆ ವೀರೇಶ್ ಇದ್ದಿದ್ರೆ ನಮ್ಮ ಜೊತೆಗೆ ಇನ್ನು 3-4 ತಿಂಗಳು ಇದ್ದಿದ್ರು ಸಹ ನಮಗೆ ನಮ್ಮ ಜೊತೆ ಅವರು ಸುಮಾರು 90 ವರ್ಷ ಅವರು ಜೀವನ ಮುಗಿತಾ ಇತ್ತು. ನನಗೆ ಹೆಚ್ಚಿಗೆ ಅವರ ಬಗ್ಗೆ ಗೊತ್ತಿಲ್ಲ, ಆದರೂ ಸಹ ಏನು ವಿದ್ಯಾರ್ಥಿಯಾಗಿ ಅವರ ನಿಕಟ ಏನು ಸಂಪರ್ಕ ಇತ್ತು. ನಾವು 1982 ಈ ವಿಶ್ವವಿದ್ಯಾನಿಲಯಕ್ಕೆ ಯು ಜಿ ವಿದ್ಯಾರ್ಥಿಗಳಾಗಿ ಬಂದು, ನಮ್ಮದು 1982-82 ಪ್ರಪ್ರಥಮವಾಗಿ ಬಿ ಎಸ್ ಸೆರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸ್ಥಾಪನೆ ಮಾಡಿದ ಫಸ್ಟ್ ಬ್ಯಾಚ್ ಬಿ ಎಸ್ ಸಿ ಸೆರಿಕಲ್ಚರ್ ಸ್ಟೂಡೆಂಟ್ಸ್. BSc ಸೆರಿಕಲ್ಚರ್ ಪ್ರೋಗ್ರಾಮ್ ಕೂಡ 1982 ಏನು ಪ್ರಾರಂಭ ಮಾಡಲಿಕ್ಕೆ ಪ್ರೊಫೆಸರ್ ಜಿ ಕೆ ವೀರೇಶ್ರವರ ಕೊಡುಗೆ ತುಂಬ ಇತ್ತು ಅಂತ ನಾನು ಇಲ್ಲಿ ಸ್ಮರಣೆ ಮಾಡ್ತೀವಿ. ನಾವು 1983 ಸೆಪ್ಟೆಂಬರ್ 5 ಜಿ ಕೆ ವಿಕೆ ಕ್ಯಾಂಪಸ್ಸಲ್ಲಿ ಕಾಲಿಟ್ವಿ. ಆ ದಿನವೇ ನಮಗೆಲ್ಲರಿಗೂ ಓರಿಯೆಂಟೇಷನ್ ಇತ್ತು. ಓರಿಯೆಂಟೇಷನ್ ನಂತರ ನಮ್ಮನ್ನೆಲ್ಲ ಏನು ಹೆಬ್ಬಾಳ್ ಕ್ಯಾಂಪಸ್ನಲ್ಲಿರ್ತಕ್ಕಂಥ ಕ್ಯಾಂಟೀನ್ ಹತ್ರ, ನಮ್ಮ ಸೆರಿಕಲ್ಚರ್ ಸ್ಟೂಡೆಂಟ್ಸನ್ನೆಲ್ಲ ಕ್ಯಾಂಟೀನ್ ಹತ್ರ ಕರ್ಕೊಂಡೋಗಿ ನಮಗೆ ಸ್ಪೆಷಲ್ಲಾಗಿ ಒಂದು ಡಿಪಾರ್ಟ್ಮೆಂಟಲ್ ಸ್ಟಾಫ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಸಿರಿಕಲ್ಚರ್ ನ್ಯೂಲಿ ಅಡ್ಮಿಟೆಡ್ ಸಿರಿಕಲ್ಚರ್ ಸ್ಟೂಡೆಂಟ್ಸ್ ನಾವು 16 ಜನ ಇದ್ವಿ. 16 ಜನಕ್ಕೆ ಭಾಳ ದೀರ್ಘವಾಗಿ ಓರಿಯೆಂಟೇಷನ್ ಕೊಟ್ಟರು. ಬಿ ಎಸ್ ಎಗ್ರಿ ಅಂದ್ರೇನು, ಸಿರಿಕಲ್ಚರ್ ಅಂದ್ರೇನು, ಅದ್ರ ಬಗ್ಗೆ ಯಾವ ರೀತಿ ಸ್ಟಡೀಸ್ ಇರ್ತದೆ, ಎಕ್ಸಾಮಿನೇಷನ್ಸ್ ಯಾವ ರೀತಿ ಇರ್ತದೆ, ಹಾಸ್ಟೆಲ್ಸ್ ಇದ್ರ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ಅವರು ಓರಿಯೆಂಟೇಷನ್ ಮಾಡಿಸಿದ್ರು ನಮ್ಗೆ ಆವಾಗ ನಮ್ಮ ಬ್ಯಾಚಿಗೆ. ನನಗೆ ಪ್ರೊಫೆಸರ್ ವೀರೇಶ್ ಬಗ್ಗೆ ಅವರ ಏನು ಒಂಥರ ಅವರು ಮಾಡತಕ್ಕಂಥ ಒಂದು ಡ್ರೆಸ್ಸು ಇದಿರ್ಬೋದು, ಸಿಂಪ್ಲಿಸಿಟಿ ಇರ್ಬೋದು, ಸೊ ಅವೆಲ್ಲ ಅದ್ರ ಬಗ್ಗೆ ನನಗೆ ಆವತ್ತೇ ಅವ್ರ ಬಗ್ಗೆ ಒಂಥರ ಆಕರ್ಷಣೆ ನಮಗೆ ಉಂಟು ಮಾಡಿತು. ಅದು ಆವತ್ತಿಂದ ನನಗೆ ಎಂಟಮಾಲಜಿ ಕಡೆ ಅಂದರೆ ಕೃಷಿ ಕೀಟಶಾಸ್ತ್ರದ ಬಗ್ಗೆ ನನಗೆ ಒಲವು ಬಂತು. ಸೊ ಆವಾಗಲಿಂದ ನಾನು ಏನಾದರೂ ಮಾಡಿ ಕೀಟಶಾಸ್ತ್ರದಲ್ಲಿ ಒಂದು ಏನೋ ಸಾಧಿಸಬೇಕು ಅಂತ ಹೇಳ್ಬಿಟ್ಟು ನಾನು 86 ಸೊ ಬುಕ್ ಕೆಲವೆಲ್ಲ ಬುಕ್ಸ್ ತಗೊಂಡು ನಾನು ಸಿರಿಕಲ್ಚರ್ ಆಗಿದ್ದರೂ ಕೂಡ JRF ಎಕ್ಸಾಮಿನೇಷನ್ ಮಾಡಿ ನಾನು 5th rank ಇನ್ ಆಲ್ ಇಂಡಿಯಾ JRF ಇದರಲ್ಲಿ 5th rank ಗಳಿಸಿದೆ. ಅವಾಗ ನಾನು ವೀರೇಶ್ ಸಾಹೇಬ್ರ ಹತ್ರ ಹೋಗಿ ಹೇಳಿದೆ, ಅವಾಗ ಡೀನ್ ಆಗ್ತಾನೆ, ಡೀನ್ ಆಗಿದ್ರು 86 ಡಿ ಎ ಆಗಿದ್ದರು. ಅವಾಗ ಹೋಗಿ ಹೇಳಿದೆ, ಸರ್ ಈ ಥರ 82 ನೀವೆಲ್ಲ ನಮಗೆ ಏನು ಹಿತವಚನ ನೋಡಿದ್ರಿ, ನನಗೆ ಕೀಟಶಾಸ್ತ್ರದ ಬಗ್ಗೆ ಅಪಾರ ನನಗೆ ಇದು ಬಂತು, ಆಸಕ್ತಿ ಬಂತು, ಹಿಂಗೆ ನಾನೇ ವಾಲಂಟಿಯರ್ ಆಗಿ ಟೆಕ್ಸ್ಟ್ ಬುಕ್ಸ್ ಎಲ್ಲ ಓದ್ಕೊಂಡು ಎಕ್ಸಾಮಿನೇಷನ್ ಪಾಸ್ ಮಾಡಿದ್ದೀನಿ. ಸೊ ನನಗೆ ನಾನು BSc ಸಿರಿಕಲ್ಚರು ಬಟ್ MSc ಸಿರಿಕಲ್ಚರ್ಗೆ ನಮಗೆ ಅಡ್ಮಿಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ MSc ಅಗ್ರಿಕಲ್ಚರ್ ಡಿಗ್ರಿ ಪ್ರೋಗ್ರಾಮ್ ಇರಲಿಲ್ಲ ಅವಾಗ.
ಸೊ ಎಮ್ ಎಸ್ ಸಿ ಸಿರಿಕಲ್ಚರ್ ಪ್ರೋಗ್ರಾಮ್ ಇರಲಿಲ್ಲ. ಸೊ ನಮ್ಗೆ ಇರಲಿಲ್ಲ, ನಮ್ಗೆ ಅಗ್ರಿಕಲ್ಚರ್ ಎಂಟಮಾಲಜಿ ಆದರೂ ಓಪನ್ ಮಾಡಿಕೊಡಿ ನಮ್ಮ ಬ್ಯಾಚ್ಗೆ ಅಂತ ನಾವು ಕೇಳಿಕೊಂಡು ಆಗ್ತಾನೆ ಅವರು ಆಗ ಅಂದಿನ ಏನು ವೈಸ್ ಚಾನ್ಸಲರಾದ ಡಾಕ್ಟರ್ ಎಸ್ ವಿ ಪಾಟೀಲ್ ಹತ್ರ ಮಾತಾಡಿ ಸೊ ನೆಕ್ಸ್ಟ್ ಬೋರ್ಡ್ ಆಫ್ ಸ್ಟಡೀಸ್ ಬೋರ್ಡ್ ಐ ಮೀನ್ ಅಕಾಡೆಮಿಕ್ ಕೌನ್ಸಿಲಲ್ಲಿ ಇಟ್ಟು ಸೊ ಎಮ್ ಎಸ್ ಸಿ ಇನ್ ಸೆರಿಕಲ್ಚರ್ ಅಂತ ಹೇಳಿಬಿಟ್ಟು ನಮ್ಮ ಬ್ಯಾಚ್ಗೆ ವಿತಿನ್ 3 ಮಂತ್ಸಲ್ಲಿ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡತಕ್ಕಂಥ ಸೊ ಮಹನೀಯರು ಇವರು ಜಿ ಕೆ ವೀರೇಶ್ ಸಾಹೇಬರು. ವಿದ್ಯಾರ್ಥಿಗಳ ಏನು ಅವರ ಹಿತದೃಷ್ಟಿ ಅವ್ರ ಬಗ್ಗೆ ಇರತಕ್ಕಂಥ ಕಾಳಜಿ ಸಿ 4 ವರ್ಷ ಇವರು ನೀವೆಲ್ಲ ಮುಗಿಸ್ಕೊಂಡು ಎಲ್ಲಿ ಹೋಗ್ತೀರಾ, ಎಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಗ ನಮಗೆ ಇಮ್ಮಿಡಿಯೇಟಾಗಿ ಎಮ್ ಎಸ್ ಸಿ ಸಿರಿಕಲ್ಚರ್ ಅಂತ ನಮಗೆ ಓಪನ್ ಮಾಡಿ ಎಲ್ಲರಿಗೂ ನಮಗೆ ಹೈಯರ್ ಎಜುಕೇಷನ್ಗೆ ಅನುವು ಮಾಡಿಕೊಂಥ ಮಹನೀಯರು. ಇದೇ ರೀತಿ ಅವರು ಆಗಲೇ 88ರಲ್ಲಿ ಕೂಡ ಡೀಟರ್ ಆಗಿದ್ದರು, ಆಗಲೂ ಮತ್ತೆ ನಾವು ಅಪ್ರೋಚ್ ಮಾಡಿದ್ವಿ ಏನಂತಂದರೆ ಸರ್ ನಮ್ಮ ಎಲ್ಲ ಡಿಸಿಪ್ಲಿನ್ಸಲ್ಲೂ ಪಿ ಎಚ್ ಡಿ ಡಿಗ್ರಿ ಪ್ರೋಗ್ರಾಮ್ ಇದೆ, ಸೆರಿಕಲ್ಚರ್ ಇಲ್ಲ, ಎಲ್ಲೂ ಇಲ್ಲ ಸೆರಿಕಲ್ಚರಲ್ಲಿ ಡಿಗ್ರಿ ಪ್ರೋಗ್ರಾಮ್, ಎಂಟೈರ್ ವರ್ಲ್ಡ್ ಡಿಗ್ರಿ ಪ್ರೋಗ್ರಾಮಲ್ಲಿ ಸೆರಿಕಲ್ಚರ್ ಇಲ್ಲ, ದಯವಿಟ್ಟು ಸೆರಿಕಲ್ಚರನ್ನು ಡಿಗ್ರಿ ಪ್ರೋಗ್ರಾಮ್ ಮಾಡಿ, ಇದಕ್ಕೆ ಉತ್ತಮ ಭವಿಷ್ಯ ಇದೆ ಅಂತ ಹೇಳಿಬಿಟ್ಟು ನಾವೆಲ್ಲ ಬೇಡಿಕೊಂಡು ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿ. ಸೊ ಅದಕ್ಕೆ ಕೂಡ ಸ್ಪಂದಿಸಿದರು ಆವಾಗಲೂ ಸಹ. ಸೊ ಅವರು ಅಂದಿನ ವೈಸ್ ಚಾನ್ಸಲರ್ ಜೊತೆ ಚರ್ಚೆ ಮಾಡಿ 88ರಿಂದನೇ ಅವರು ಸೆರಿಕಲ್ಚರ್ನಲ್ಲಿ ಒಂದು ಡಾಕ್ಟರ್ ಆಫ್ ಫಿಲಾಸಫಿ ಡಿಗ್ರಿ ಪ್ರೋಗ್ರಾಮ್ ಮಾಡಿ ಎಲ್ರಿಗೂ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಂಡು ಅದರಲ್ಲಿ ಮೊಟ್ಟ ಮೊದಲಿಗೆ ಬೆನಿಫಿಷಿಯರಿ ಆಗಿದ್ದವನು ನಾನು. ಸೊ ಅದಕ್ಕೋಸ್ಕರ ನಮಗೆ ತುಂಬ ಇದು ಅಭಿಮಾನ ಆಗುತ್ತೆ. ಸೊ ಸ್ಟೂಡೆಂಟ್ಸ್ಗೋಸ್ಕರ ಅವರು ಭಾಳ ಭಾಳ ಸ್ಪಂದಿಸ್ತಾ ಇದ್ರು. ಅವರು ಡೀನ್ ಆಗಿದ್ದಾಗಲೂ ಅಷ್ಟೇ ಕಾರಿಡಾರಲ್ಲಿ ವೀರೇಶ್ ಅವರು ಓಡಾಡ್ತಿದ್ದಾರೆ ಅಂತಂದರೆ ಯಾರೂ ಅಡ್ಡಾಡ್ತಾ ಇರಲಿಲ್ಲ. ಅಷ್ಟೊಂದು ಡಿಸಿಪ್ಲಿನ್ ಪರ್ಸನ್, ಪ್ರಿನ್ಸಿಪಲ್ಡ್ ಪರ್ಸನ್, ಬಟ್ ಅಷ್ಟೇ ಸಿಂಪಲ್ ಪರ್ಸನ್ ಆ್ಯಂಡ್ ಅಷ್ಟೇ ಐ ಮೀನ್ ಪ್ರೋಗ್ರೆಸಿವ್ ಐ ಮೀನ್ ಥಿಂಕಿಂಗ್ ಪರ್ಸನಾಲಿಟಿ. ಇದು ನಮ್ಮ ಡಿಪಾರ್ಟ್ಮೆಂಟ್ ವಿಷಯ ಬಂದಾಗ ನಾನು ಹೇಳ್ತೀನಿ. ಒಂದು ಸಣ್ಣ ಕುಗ್ರಾಮದಿಂದ ಬರ್ತಾರೆ, ಸೊ ಕೃಷಿಯಲ್ಲಿ ಅಗ್ರಿಕಲ್ಚರ್ ಪದವಿ ಪಡೀತಾರೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ. 61ರಲ್ಲಿ 62ರಲ್ಲಿ ಎಮ್ ಎಸ್ ಸಿ ಕೃಷಿ ಪಡೀತಾರೆ IARIನಿಂದ, ಮತ್ತು 73ರಲ್ಲಿ ಅವರು ಪಿ ಎಚ್ ಡಿ ಜಾಯಿನ್ ಆಗ್ತಾರೆ, ಎಂಟಮಾಲಜಿ ಸಬ್ಜೆಕ್ಟಲ್ಲಿ ಪಿ ಎಚ್ ಡಿ ಜಾಯಿನ್ ಆಗ್ತಾರೆ. ಸೊ ತದನಂತರ ತಮ್ಮ ಎಂಟೈರ್ ಏನು ಲೈಫನ್ನು ಅವರು ಏನು ಎಂಟಮಾಲಜಿಗೋಸ್ಕರ ಸೈನ್ಸ್ಗೋಸ್ಕರ ಬಿಡ್ಬಿಡ್ತಾರೆ, ಅಗ್ರಿಕಲ್ಚರ್ ಇದರಕ್ಕೋಸ್ಕರ ಬಿಡ್ಬಿಡ್ತಾರೆ. ಮತ್ತು 2 ಬಾರಿ ಅವರು ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಗೌತಮ್ ಸ್ಟೇಟ್ ಯೂನಿವರ್ಸಿಟಿ ಮತ್ತು ಅಮೇರಿಕಾದ ಒರೆಗಾನ್ ಸ್ಟೇಟ್ ವಿಶ್ವವಿದ್ಯಾನಿಲಯದಿಂದ ಅವರು ಪಡೀತಾರೆ. ಇನ್ಫ್ಯಾಕ್ಟ್ ತಾವೆಲ್ಲರೂ ಒಂದು ಪುಸ್ತಕ ಓದಿ, ಪ್ರೊಫೆಸರ್ ವೀರೇಶ್ ಅವರು ತಮ್ಮ ವಿಶ್ರಾಂತ ಜೀವನದಲ್ಲಿ ಒಂದು ಪುಸ್ತಕ ಹೊರ ತಂದಿದ್ದಾರೆ, ಏನೋ ಬಯಸದೆ ಬಂದಿದ್ದು ಅಂತ ಹೇಳಿಬಿಟ್ಟು. ಭಾಳ ಚೆನ್ನಾಗಿದೆ ಪುಸ್ತಕ, ಭಾಳ ಚೆನ್ನಾಗಿದೆ. ನಾನು ಸುಮಾರು 15 ವರ್ಷ ಹಿಂದೆ ಅದನ್ನು ಓದಿದ್ದೆ. ಅವರ ಜೀವನ, ಹಳ್ಳಿ ಜೀವನ ಹೇಗಿತ್ತು, ಮಲೆನಾಡಿನ ಜೀವನ ಹೇಗಿತ್ತು, ಸೊ ಹೈಸ್ಕೂಲ್ ಜೀವನ, ಕಾಲೇಜ್ ಜೀವನ, ಮತ್ತು ಈ ಥರ ಭಾಳ ಒಳ್ಳೆಯದು ಇದು ಏನೋ ಎಪಿಸೋಡ್ಸ್ ಥರ ಬರೆದಿದ್ದಾರೆ. ಒಂದೊಂದು ಚಾಪ್ಟರ್ ಕೂಡ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಕಟ್ಟ ಕಡಿದಾಗಿ ಒಂದು ಸೆಂಟೆನ್ಸ್ ಬರೀತಾರೆ ಪ್ರೊಫೆಸರ್ ವೀರೇಶ್ ಅವರು ಏನಂತಂದರೆ, ಏನು ಮನುಷ್ಯನಿಗೆ ಭಯ ಇರಬೇಕಂತೆ, ಇಲ್ಲದೆ ಭಕ್ತಿ ಇರಬೇಕಂತೆ, ಇಲ್ಲ ಅಂತಂದರೆ ಅವನು ಉದ್ಧಾರ ಆಗೋದಿಲ್ಲ. ಸಿ ನಮ್ಗೆ ಏನಾದರೂ ಕಷ್ಟ ಬಂದಾಗ ಭಯದಿಂದ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸ್ತೀವಿ ಹಿರಿಯರಿಗೆ. ಸೊ ಆ ಭಯ ಭಕ್ತಿ ಇಲ್ಲಾಂದರೆ ಯಾವಾಗಲೂ ಉದ್ಧಾರ ಆಗಲ್ಲ ಅನ್ನೋ ರೀತಿ ಅವರು ಅದನ್ನು ಮೆನ್ಷನ್ ಮಾಡ್ತಾರೆ. ದಯವಿಟ್ಟು ಅವರು ನಮ್ಮ ಹಿಂದಿನ ಪೀಳಿಗೆ ವಿದ್ಯಾರ್ಥಿಗಳೆಲ್ಲರೂ ಈ ಪುಸ್ತಕ ಓದಿ, ನಮ್ಮ ಲೈಬ್ರರಿನಲ್ಲಿ ಕೂಡ ಇದೆ, ಇದು ಮೋಸ್ಟ್ಲಿ ಅಲ್ಯೂಮಿನಿ ಅಸೋಸಿಯೇಷನ್ ಕೂಡ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇದನ್ನೆಲ್ಲ ಎಲ್ಲರೂ ಓದಲೇಬೇಕಾಗಿದೆ. 1973ರಲ್ಲಿ ಇಂಡಿಯನ್ ಸೊಸೈಟಿ ಆಫ್ ಸಾಯಿ ಬಯಾಲಜಿ ಆ್ಯಂಡ್ ಎಕಾಲಜಿ ಅಂತ ಮೊಟ್ಟ ಮೊದಲಿಗೆ ಒಂದು ಸೊಸೈಟಿ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಇದೇ ಸಂಸ್ಥೆಯ ಅಧ್ಯಕ್ಷರಾಗ್ತಾರೆ, ಸಂಸ್ಥಾಪನಾ ಅಧ್ಯಕ್ಷರಾಗ್ತಾರೆ. ಮತ್ತು 78ರಲ್ಲಿ ಭಾಳ ಯೋಚನೆ ಮಾಡಿ ನಾವು ಯಾಕೆ ಒಂದು ಈ ನಮ್ಮ ಸಂಸ್ಥೆಯಿಂದ ಒಂದು ಜರ್ನಲ್ ತರಬಾರದು ಅಂತೇಳಿ ಸಾಯಿ ಬಯಾಲಜಿ ಆ್ಯಂಡ್ ಎಕಾಲಜಿ ಅಂತ ಒಂದು ಜರ್ನಲ್ ತಂದು ಸಂಸ್ಥಾಪನಾ ಏನು ಎಡಿಟರ್ ಆಗಿ ಕೆಲಸ ಮಾಡ್ತಾರೆ. ಸುಮಾರು ಒಂದು 15-20 ವರ್ಷ ಅದನ್ನು ಬೆಳೆಸ್ತಾರೆ ಆ ಎಲ್ಲ. ಮತ್ತು ಅದರ ಜೊತೆಗೆ ಸಾಯಿ ಬಯಾಲಜಿ ಆ್ಯಂಡ್ ಎಕಾಲಜಿಯಲ್ಲಿ ಏನು ನಿರತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು
ಎಲ್ಲರನ್ನು ಒಟ್ಟುಗೂಡಿಸಿ ಆ ಸಂಘಕ್ಕೆ ಏನು ಸದಸ್ಯರನ್ನಾಗಿ ಮಾಡ್ಕೊತಾರೆ ಆ ಕಾಲದಲ್ಲೇ. ಸೊ ಅನೇಕ ಏನು ಏನು ಇದು ನ್ಯಾಷನಲ್ ಸೆಮಿನಾರ್ಸ್ ಇರ್ಬೋದು, ಕಾನ್ಫರೆನ್ಸಸ್ ಇರ್ಬೋದು, ಸಿಂಪೋಸಿಯಂ ಇವೆಲ್ಲ ಮಾಡಿ ಆ ಫೀಲ್ಡ್ ಬೆಳೀಲಿಕ್ಕೆ ಒಂದು ಏನು ಒಂದು ಇದು ಮಾಡಿಕೊಡ್ತಾರೆ, ದಾರಿ ಮಾಡಿಕೊಡ್ತಾರೆ. ಕರ್ನಾಟಕದಲ್ಲಿಂದ ಇತ್ತೀಚೆಗೆ ಅದರದ ಪ್ರಕಟಣೆ ನಿಂತೋಗಿದೆ. ಇನ್ಫ್ಯಾಕ್ಟ್ ನಾನು ಡಿ ಒ ಆದ ತಕ್ಷಣ ಯೂನಿವರ್ಸಿಟಿನಲ್ಲಿ ಎಂಟಮಾಲಜಿ ಪ್ರೊಫೆಸರ್ಸ್ನೆಲ್ಲ ಕರೆದು ಎಚ್ ಓ ಡಿನೆಲ್ಲ ಕರೆದು ರೀ ನೋಡ್ರಿ ಇಂಥ ಗ್ರೇಟ್ ಪರ್ಸನಾಲಿಟೀಸ್ ಏನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಸಂಘ ಇದು, ಅವರೆಲ್ಲ ಮಾಡಿರ್ತಕ್ಕಂಥ ಒಂದು ಜರ್ನಲ್ ನಿಂತೋಗಿದೆ. ಇದನ್ನು ಅವರ ಗೌರವವಾಗಿ ನಾವು ಗೌರವ ಅಪೂರ್ವಕವಾಗಿ ನಾವು ಅದನ್ನು ರಿವೈವ್ ಮಾಡಬೇಕು, ಮತ್ತೆ ಸ್ಟಾರ್ಟ್ ಮಾಡಬೇಕು. ಇದನ್ನು ತಗೊಂಡ್ಬನ್ನಿ ವಿಶ್ವವಿದ್ಯಾಲಯದಿಂದ ನಿಮಗೆ ಏನು ಸಹಕಾರ ಬೇಕೋ ಎಲ್ಲ ಕೊಡಿಸೋಣ ಅಂತ ಹೇಳಿದ್ದೀವಿ. ಅದನ್ನು ದಯವಿಟ್ಟು ನಾವು ಎಂಟಮಾಲಜಿ ಏನು ಫ್ಯಾಕಲ್ಟಿ ಮೆಂಬರ್ಸ್ ಏನಾಗಿದ್ದೀರಾ ಎಲ್ಲರೂ ಸೇರಿ ಮತ್ತೆ ಅದನ್ನು ರಿವೈವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಅದು ನಮ್ಮ ವಿಶ್ವವಿದ್ಯಾಲಯ ಮಟ್ಟದಿಂದ ನಿಮಗೆ ಏನು ಸಹಾಯ ಬೇಕಾಗುತ್ತೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ. ಸುಮಾರು ಅನೇಕ ಎಕ್ಸ್ಟರ್ನಲ್ ಫಂಡೆಡ್ ಪ್ರಾಜೆಕ್ಟ್ಸನ್ನು ಆಪರೇಟ್ ಮಾಡ್ತಾರೆ. ಎಲ್ಲ ಪ್ರಾಜೆಕ್ಟ್ಸು ನೀವು ನೋಡಿ ಅವನ್ನ ಅವುಗಳ ಬಗ್ಗೆ ಕೂಲಂಕಿಷವಾಗಿ ಪರೀಕ್ಷೆ ಅಂದರೆ ನೋಡಿದಾಗ ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದಾಗ ಎಲ್ಲಾನು ಸಾಯಿಲು ಅಥವಾ ಎನ್ವಿರಾನ್ಮೆಂಟ್ ಇಕಾಲಜಿ ಬಗ್ಗೆನೇ ಇರ್ತವೆ ಹೆಚ್ಚಿಗೆ, ಅಥವಾ ಟ್ಯಾಕ್ಸಾನಮಿ ಬಗ್ಗೆ ಇರ್ತದೆ. ಯಾವುದೇ ಒಂದು ಪ್ರಾಜೆಕ್ಟೂ ಸಹ ಕೆಮಿಕಲ್ ಇನ್ಸೆಕ್ಟಿಸೈಡ್ ಕೆಮಿಕಲ್ ಪೆಸ್ಟ್ ಮ್ಯಾನೇಜ್ಮೆಂಟ್ಗೆ ಇರೋದಿಲ್ಲ. ಅಂದರೆ ಅದು ಆ ಕಾಲದಲ್ಲೇ ಸುಮಾರು 40-50 ವರ್ಷಗಳ ಹಿಂದೆಯೇ ಪ್ರೊಫೆಸರ್ ಜಿ ಕೆ ವೀರೇಶನವರು ಪರಿಸರದ ಬಗ್ಗೆ ಕಾಳಜಿ ವಹಿಸಿದ್ರು. ಸೊ ಪರಿಸರದ ಬಗ್ಗೆ, ಸಾವಯವ ಕೃಷಿ ಬಗ್ಗೆ ಕಾಳಜಿ ವಹಿಸಿದ್ರು, ಮತ್ತು ನಮ್ಮ ಸಮಗ್ರ ಕೃಷಿ ಬಗ್ಗೆ ಅವರು ಕಾಳಜಿ ವಹಿಸಿದ್ರು ಅನ್ನೋದಕ್ಕೆ ಇದು ಒಂದು ಒಂದು ಉದಾಹರಣೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತು ನಮ್ಮ ದೇಶದಲ್ಲೇ ಅವರು ಈ ICR ಪ್ರಾಜೆಕ್ಟ್ಸ್ ಅಂದರೆ ಆಲ್ ಇಂಡಿಯಾ ಏನು ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ಸ್, ಸೊ ದಟ್ ಈಸ್ ಎಕ್ರಿಪ್ ಆನ್ ಟರ್ಮೈಟ್ಸು, ಎಕ್ರಿಪ್ ಆನ್ ರೂಟ್ ಕ್ರಾಪ್ಸು, ಇವುಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅವನ್ನು ಶುರು ಮಾಡಿದಂಥ ದಿ ಪ್ರಮುಖ ವಿಜ್ಞಾನಿ ಅಂದರೆ ಅಂದಿನ ಸೊ ನಮ್ಮ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ವೀರೇಶ್ ಸಾಹೇಬರಾಗಿರ್ತಾರೆ. ಈ ಕಾಫಿ ವೈಟ್ ಸ್ಟೆಮ್ ಬೋರ್ ಅವರು ಮಲೆನಾಡಿನಿಂದ ಬಂದಿರತಕ್ಕಂಥವ್ರು, ಕಾಫಿ ನಾಡಿನಿಂದ ಬಂದಿರತಕ್ಕಂಥವ್ರು. ಅವ್ರಿಗೆ ಗೊತ್ತಿತ್ತು ರೈತರ ಬವಣೆ ಏನಿದೆ, ರೈತರ ತೊಂದರೆಗಳೇನಿದ್ದಾವೆ ಕಾಫಿ ನಾಡಿನಲ್ಲಿ ಅಂತ ಹೇಳ್ಬಿಟ್ಟು ಕಾಫಿ ಸ್ಟೆಮ್ ಬೋರರ್ ಬಗ್ಗೆ ತಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ಅನೇಕ ಸಂಶೋಧನಾ ಪ್ರಯೋಜನಗಳ ಮೂಲಕ ಏನು ಇದು ಸಂಶೋಧನೆ ನಡೆಸಿ ಅವುಗಳ ಹತೋಟಿ ಬಗ್ಗೆ ಅಪಾರವಾದ ಕೊಡುಗೆ ನೀಡಿರ್ತಾರೆ. ಇದಕ್ಕೆ ಕಾಫಿ ಮಂಡಳಿ ಸಹ ಇವರನ್ನು ಗೌರವಿಸಿದೆ. ಆ ಕಾಲದಲ್ಲೇ ಕಾಫಿ ಮಂಡಳಿ ಸಹ ಇವರನ್ನು ಗೌರವಿಸಿರುತ್ತದೆ. ಸಾವಿರದ ಒಂಬೈನೂರ 70-75 ಅಥವಾ ಇವನ್ನು 90 ಹೇಳಬೇಕಂತಂದರೆ ಯುರೋಪಿಯನ್ ಅನಿಬಿ ಅಂತ ಹೇಳಿಬಿಟ್ಟು ಎಪಿಸ್ ಮೆಲ್ಲಿಫೆರಾ ಅಂತೇಳಿ, ಸೊ ಇದನ್ನು ಬೀನ್ ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಅಮೇರ್ ಯುರೋಪಿಯನ್ ಬೀ ಇದನ್ನು ಫಸ್ಟ್ ಟೈಮ್ ಏನಕ್ಕೆ ನಮ್ಮ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗಲೂ ಸಹ ಎಪಿಸ್ ಮೆಲ್ಲಿಫೆರಾ ಯುರೋಪಿಯನ್ ಬೀ ಈಗ ಏನು ಮಾಡ್ತಾ ಇದ್ದಾರೆ, ಈ ನೊಮ್ಯಾಡಿಕ್ ಬೀ ಕೀಪರ್ಸ್ ಅಂತಿದ್ದಾರೆ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ರಾಜಪ್ಪ ಅಂತ. ರಾಜಪ್ಪ ಯಾರಾದರೂ ಬಂದಿದ್ದೀರಾ? ರಾಜಪ್ಪ ಅಂತೇಳಿ ಈಸ್ ಎಂಟರ್ಪ್ರಿನರ್. ಸೊ ಎಂಟರ್ಪ್ರಿನರ್ ಏನು ಮಾಡ್ತಾರೆ, ನೊಮ್ಯಾಡಿಕ್ ಬೀ ಕೀಪರ್ಸ್ ಬಾಕ್ಸ್ಗಳನ್ನೆಲ್ಲ ಒಂದು ಸೀಸನಲ್ಲಿ ಫ್ಲವರಿಂಗ್ ಸೀಸನಲ್ಲಿ ಹೊತ್ಕೊಂಡೋಗಿ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಮತ್ತು ಚಿತ್ರದುರ್ಗ ಈ ಕಡೆ ಎಲ್ಲ ಸಾವಿರಾರು ಬಾಕ್ಸ್ಗಳಿಡ್ತಾರೆ. ಕ್ರಾಪ್ ಮುಗಿದ ತಕ್ಷಣ ತೊಗೊಂಡೋಗಿ ಇನ್ನೊಂದು ಕಡೆ ಇಡ್ತಾರೆ. ಸೊ ಈ ಹನಿ ಬೀನು ಸ್ಪೀಸೀಸನ್ನು ಇಂಟ್ರಡ್ಯೂಸ್ ಮಾಡಿದ್ದು ಪ್ರಪ್ರಥಮವಾಗಿ ಡಾಕ್ಟರ್ ವೀರೇಶ್ನವರು. ಈಗ ಈ ಬೀದ ಹನಿ ಕಾಂಟ್ರಿಬ್ಯೂಷನ್ ಟು ದಿ ಕರ್ನಾಟಕ ಪ್ರೊಡಕ್ಷನ್ ಈಸ್ ಅಬೌಟ್ 15%, ಬಟ್ ಇಟ್ ಈಸ್ ಅಬೌಟ್ 80% ಇನ್ ನಾರ್ತ್ ಇಂಡಿಯಾ. ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಜನ ಇದರ ಮೇಲೆ ಉದ್ಯೋಗ ನಂಬಿಕೊಂಡು ಉದ್ಯೋಗ ತಮ್ಮ ಕಸಬನ್ನು ತಾವೇ ಏನು ನಾವು ಈಗ ಕೇಳ್ತಾ ಇದ್ದೀವಿ ಸ್ಟಾರ್ಟಪ್ಸು ಅಂತ ಅಥವಾ ಎಂಟರ್ಪ್ರಿನರ್ಶಿಪ್ ಅಂತ. ಆಗಲೇ 50-60 ವರ್ಷಗಳ ಹಿಂದೆಯೇ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರು ಈ ಬಗ್ಗೆ ಚಿಂತನೆ ಮಾಡಿ ಗ್ರಾಮೀಣ ಯುವಕರಲ್ಲಿ ಓದದೇ ಇರೋದಂಥವ್ರಿಗೆ ಸೊ ಈ ಥರ ಉದ್ಯೋಗ ಕಲ್ಪಿಸಿಕೊಟ್ಟಂಥ ಮಹನೀಯರು. ಅನೇಕ ಏನು ಸಲಹಾ ಸಮಿತಿಗಳು, ಅನೇಕ ಏನು ವೈಜ್ಞಾನಿಕ ಸಮಿತಿಗಳಲ್ಲಿ ಸದಸ್ಯರಾಗಿರ್ತಾರೆ. ಸೊ ಅದು ಅಂಥದ್ರಲ್ಲಿ ಮುಖ್ಯವಾದ ಅಂತಂದರೆ, ಸೊ 84-85 ಅರಣ್ಯ ಸಲಹಾ ಸಮಿತಿ ಮುಖ್ಯಸ್ಥರಾಗಿ, ರಾಷ್ಟ್ರೀಯ ತೋಟಗಾರಿಕಾ ಬೆಳೆ ಉತ್ತೇಜನ ಸಂಶೋಧನೆಯ ಮುಖ್ಯಸ್ಥರಾಗಿ, ಕಾಫಿಯಲ್ಲಿ ಬರುವ ಕೀಟ ಮತ್ತು ರೋಗಗಳ ಅಧ್ಯಯನದ ಮುಖ್ಯಸ್ಥರಾಗಿ, ICRನ
ಸುಸಂಘಟಿತ ಜೈವಿಕ ನಿಯಂತ್ರಣ ಪ್ರಾಜನೆ ತಂಡದ ಸಂಸ್ಥಾಪಕ ಸದಸ್ಯರಾಗಿ ಹೀಗೆ ಅನೇಕ ಏನು ನೆಟ್ವರ್ಕ್ ಪ್ರಾಜೆಕ್ಟ್ಸ್ ಅಥವಾ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ಗಳನ್ನು ಅನುಷ್ಠಾನಗೊಳಿಸಲು ಶ್ರಮ ವಹಿಸಿದ್ದಾರೆ. ಮತ್ತು ಇವರದು ಮತ್ತೊಂದು ಒಂದು ಪ್ರಿಯವಾದ ಏನು ವಿಷಯ ಅಂತಂದರೆ ಸೋಷಿಯಲ್ ಇನ್ಸೆಕ್ಟ್ಸ್, ಸಾಮಾಜಿಕ ಕೀಟಗಳು, ಇರುವೆ ಇರ್ಬೋದು ಅಥವಾ ಟರ್ಮೈಟ್ಸ್ ಇರ್ಬೋದು ಅಥವಾ ಅನೀಬಿಸ್ ಇರ್ಬೋದು, ಸಾಮಾಜಿಕ ಕೀಟಗಳು. ಸೊ ಈ ಸಾಮಾಜಿಕ ಕೀಟಗಳ ಬಗ್ಗೆ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಉಂಟಾಕಿ ಅದರ ಸದಸ್ಯರಾಗಿ ವೈಸ್ ಪ್ರೆಸಿಡೆಂಟ್ ಆಗಿ 1990 ಮಾರ್ಚಲ್ಲಿ ಅಶೋಕ ಹೋಟ್ಲಲ್ಲಿ ಒಂದು ಇಂಟರ್ನ್ಯಾಷನಲ್ ಏನು ಕಾನ್ಫರೆನ್ಸ್ ಮಾಡ್ತಾರೆ. ಅದಕ್ಕೆ ಸುಮಾರು 30-40 ದೇಶಗಳಿಂದ ವಿಜ್ಞಾನಿಗಳೆಲ್ಲ ಬರ್ತಾರೆ. ನಾನು ಆ್ಯಸ್ ಎ PhD ಸ್ಟೂಡೆಂಟ್ ನಾವು ಕೂಡ ಆ ಕಾನ್ಫರೆನ್ಸಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಎಲ್ಲ ಡೆಲಿಗೇಟ್ಸನ್ನು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಈ ಏರಿಯಾಗಳಿಗೆಲ್ಲ ಕರ್ಕೊಂಡೋಗಿ, ದ್ರಾಕ್ಷಿ ತೋಟಗಳಿಗೆ, ಎಲ್ಲ ಮಲ್ಬೆರಿ ತೋಟಗಳಿಗೆ ಎಲ್ಲದಕ್ಕೂ ಕರ್ಕೊಂಡೋಗಿ, ಸೊ ನಂದಿ ಹಿಲ್ಸಲ್ಲಿ ಕರ್ಕೊಂಡೋಗಿ ನಮ್ಮ ರಿಜಿಸ್ಟರ್ ಆಗ್ತಕ್ಕಂಥ ಜಯರಾಮಯ್ಯನವರ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಂದಿ ಹಿಲ್ಸಲ್ಲಿ ಊಟ ಮಾಡಿಕೊಂಡು ಭಾಳ ಚೆನ್ನಾಗಿತ್ತು. ಸೊ ಅದನ್ನು ಸುಮಾರು 30-40 ದೇಶಗಳಿಂದ ಬಂದಿರತಕ್ಕಂಥ ವಿಜ್ಞಾನಿಗಳಿಗೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಹಳೇ ವಿದ್ಯಾರ್ಥಿಗಳ ಸಂಘ ಅಲ್ಯೂಮಿನಿ ಅಸೋಸಿಯೇಷನ್ ಹುಟ್ಟಾಕಿದ್ದೆ ನಮ್ಮ ಪ್ರೊಫೆಸರ್ GK ವೀರೇಶ್ ಅವರು. ಯಾಕೆಂದರೆ ಅವರು ನನಗಿನ್ನೂ ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮ ಪ್ರೊಫೆಸರ್ ಒಬ್ಬರಿದ್ದರು, BL ವಿಶ್ವೇಶ್ವರಗೌಡರು, ನಮ್ಮ ಸೆರಿಕಲ್ಚರ್ ಪ್ರೊಫೆಸರ್ ಆಗಿದ್ದರು. ಅವರು ಈಗ ವಿಶ್ರಾಂತ ಜೀವನ ನಡೆಸ್ತಾ ಇದ್ದಾರೆ ಮಂಡ್ಯದಲ್ಲಿ. ಅವರು ಇವರು ಭಾಳ ನಿಕಟವರ್ತಿಗಳು. ಯಾಕೆಂದರೆ ನಮಗೆಲ್ಲರೂ ಆವಾಗಲಿಂದನೇ ಅಲ್ಯೂಮಿನಿ ಅಸೋಸಿಯೇಷನ್ ಬಗ್ಗೆ ಅವ್ರಿಗೂ ಯಾವಾಗಲೂ ಮಾತಾಡ್ತಾ ಇರೋರು, ನೀವೆಲ್ಲ ಮೆಂಬರ್ಸ್ ಆಗಬೇಕು, ಒಳ್ಳೆ ಏನೋ ರೈತರಿಗೋಸ್ಕರ ಮತ್ತು ಏನೋ ಸೈನ್ಸ್ಗೋಸ್ಕರ, ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಸೈನ್ಸ್ಗೋಸ್ಕರ ನಾವೆಲ್ಲ ಒಂದಾಗಬೇಕು ಅನ್ನೋ ರೀತಿ ಮಾತಾಡ್ತಾ ಇದ್ದರು. ಸೊ ಆವಾಗ ಅವರು ಹೇಳ್ದಂಗೆ ಸಣ್ಣ ಒಂದು ಏನು ಶೆಡ್ಡಲ್ಲಿ ಪ್ರಾರಂಭ ಮಾಡಿ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ ಇವತ್ತು ದೇಶದಲ್ಲೇ ಉನ್ನತ ಮಟ್ಟದಲ್ಲಿರತಕ್ಕಂಥ ಒಂದು ಏನು ತನ್ನದೇ ಆದಂಥ ಬಲಿಷ್ಠವಾದ ಏನು ಸಂಘ ಮತ್ತು ಕಟ್ಟಡವನ್ನು ಹೊಂದಿರತಕ್ಕಂಥ. ಯಾಕೆ ನಾನು ಇದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀರ ಅಂದರೆ, 3 ವರ್ಷದ ಹಿಂದಿಗಡೆ ಅಕ್ರಿಡೇಷನ್ ಟೀಮ್ ಬಂದಿತ್ತು, PRT ಟೀಮ್ ಫ್ರಮ್ ICR ನಮ್ಮ ಯೂನಿವರ್ಸಿಟಿಗೆ ಅಕ್ರಿಡೇಷನ್ನ ಏನು ಗ್ರ್ಯಾಂಟ್ ಮಾಡಲಿಕ್ಕೆ ಅಸೆಸ್ಮೆಂಟ್ ಟೀಮ್ ಬಂದಿತ್ತು, PRT ಟೀಮ್. ಇನ್ಫ್ಯಾಕ್ಟ್ ನಮ್ಮ ಅಲ್ಲೂ ಅಸೋಸಿಯೇಷನ್ ನೋಡಿ, ಆಕ್ಟಿವಿಟೀಸ್ ನೋಡಿ, ಸೊ ಇವೆಲ್ಲ ನೋಡಿ ಅವ್ರಿಗೆ ಭಾಳ ಆಶ್ಚರ್ಯ ಆಯಿತು. ದಿಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಅಲ್ಯೂಮಿನಿ ಅಸೋಸಿಯೇಷನ್ ಇನ್ ಇಂಡಿಯಾ ಅಂತ ಅವರ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನಿಜವಾಗಲೂ ಏನು ಪ್ರೊಫೆಸರ್ GK ವೀರೇಶ್ ನೀಡಿರ್ತಕ್ಕಂಥ ಒಂದು ಕೊಡುಗೆ, ಇದು ನಿಜವಾಗಲೂ ಒಂದು ಏನು ಶ್ಲಾಘನೀಯ ಹಾಗೂ ಸ್ಮರಣೀಯ ಅಂತ ನಾವು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಅವರು DI ಆಗಿ, ಡೀನ್ ಆಗಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅನೇಕ ಸುಧಾರಣೆಗಳು ತಂದಿದ್ದಾರೆ, ಏನು ಎಜುಕೇಷನಲ್ಲಿರ್ಬೋದು, ರಿಸರ್ಚಲ್ಲಿರ್ಬೋದು, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್ಸಲ್ಲಿರ್ಬೋದು, ಅನೇಕ ಏನು ರಿಫಾರ್ಮ್ಸ್ ತಂದಿದ್ದಾರೆ ಇದ್ರ ಬಗ್ಗೆ. ಸೊ ಈಗಲೂ ಕೂಡ ನಾವು ಕೆಲವನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. 1995-98 ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿದ್ದರು. ಇನ್ಫ್ಯಾಕ್ಟ್ ಅವರು ರಿಟೈರ್ಡ್ ಆಗಿ ಸ್ವಲ್ಪ ದಿನ ವಿಶ್ರಾಂತಿ ಪಡಿತಾ ಇದ್ರು. ಮತ್ತೆ ಅವರು ತಮ್ಮದೇ ಆದ ಒಂದು ಬರವಣಿಗೆಯಲ್ಲಿ ನಿರ್ತಕೊಂಡಿರ್ತಕ್ಕಂಥ ಸಮಯದಲ್ಲಿ, ಸೊ ದೇವೇಗೌಡರು ಅಂದಿನ ಪ್ರೈಮ್ ಮಿನಿಸ್ಟರ್, ಸೊ ಆ ಕಾಲದಲ್ಲಿ ಅವರಿಗೆ ಏನು ಈ ಥರ ವಿಶ್ವವಿದ್ಯಾನಿಲಯದ ಏನು ಕುಲಪತಿಗಳಾಗಬೇಕು ಅಂತ ಇದು ಬಂದಾಗ, ಆಫರ್ ಬಂದಾಗ ಇದು ಕುಲಪತಿ ಹಾಕ್ತಾರೆ. ಕುಲಪತಿ ಆಗಿ ಅವರ ಕಾಲದಲ್ಲಿ ಎಷ್ಟು ಪ್ರೋಗ್ರಾಮ್ಸ್ ಬಂತು. ಸಿ ಪೊನ್ನಂಪೇಟೆಯಲ್ಲಿ ಏನು ಅರಣ್ಯ ಕಾಲೇಜು ಸ್ಥಾಪನೆ ಮಾಡಿದರು, ಚಿತ್ತಾಮನೆಯಲ್ಲಿ ರೇಷ್ಮೆ ಕೃಷಿ ಸ್ಥಾಪನೆ ಮಾಡಿದರು, ರೇಷ್ಮೆ ಕೃಷಿ ಕಾಲೇಜು. ಸೊ ಮಂಡ್ಯದಲ್ಲಿ ಏನು ಅಗ್ರಿಕಲ್ಚರ್ ಕಾಲೇಜ್, ಶಿವಮೊಗ್ಗದಲ್ಲಿ ಅಗ್ರಿಕಲ್ಚರ್ ಕಾಲೇಜ್, ಈ ಥರ ನಾನಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಅಂದಿನ ಕೃಷಿ ಮಂತ್ರಿ ಆಗಿರತಕ್ಕಂಥ DC ಭೈರೇಗೌಡ ಅವರ ಕನಸು ಹೊಂದಿತ್ತು. ರೂರಲೈಸೇಷನ್ ಆಫ್ ಅಗ್ರಿಕಲ್ಚರಲ್ ಎಜುಕೇಷನ್ ಅಂತೇಳಿ. ಸೊ ಗ್ರಾಮೀಣ ಭಾಗದಲ್ಲಿ ಕೃಷಿ ವಿದ್ಯಾಭ್ಯಾಸ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ರೂರಲೈಸೇಷನ್ ಮಾಡ್ತಾ ಹೋದರು. ಎಲ್ಲ UG ಪ್ರೋಗ್ರಾಮ್ಸ್ ಔಟ್ಸೈಡ್ ದಿ ಬೆಂಗಳೂರು ಕ್ಯಾಂಪಸ್ ಇರಬೇಕಂತೇಳಿ 90ರ ಬಿಗಿನಿಂಗಲ್ಲಿ ಚಿಂತನೆ ಮಾಡಿ ಅದನ್ನು ಒಂದೊಂದಾಗಿ ಅನುಷ್ಠಾನಗೊಳಿಸಿದರು. ಹಾಸನ ಕಾಲೇಜ್ ಇರ್ಬೋದು, ಮತ್ತು ಶಿವಮೊಗ್ಗ ಕಾಲೇಜ್ ಇರ್ಬೋದು, ಮತ್ತು ಈ ನಮ್ಮ ಈವನ್ ಮೂಡಿಗೆರೆ ಕಾಲೇಜ್, ಹಾರ್ಟಿಕಲ್ಚರ್ ಕಾಲೇಜ್ ಕೂಡ. ಸೊ ಇವೆಲ್ಲ ಬರಲಿಕ್ಕೆ ಪ್ರೊಫೆಸರ್ GK ವೀರೇಶ್ ಅವರೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
2001, 2002 ಈ ಅಂದರೆ 25 ವರ್ಷಗಳ ಹಿಂದೆ ರೈತರಲ್ಲಿ ಒಂದು ಏನು ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇತ್ತು ನಮ್ಮ ಕರ್ನಾಟಕದಲ್ಲಿ, ಅದು ಕೆಲವು ಭಾಗಗಳಲ್ಲಿ. ಸೊ ಇದ್ಯಾಕೆ ಕೆಲವು ಭಾಗಗಳಲ್ಲಿ ಮಾತ್ರ ಆಗ್ತಾ ಇದೆ, ಕೆಲವು ಭಾಗಗಳಲ್ಲಿ ಆಗ್ತಾ ಇಲ್ಲ? ಮಂಡ್ಯದಲ್ಲೇ ಜಾಸ್ತಿ ಆಗ್ತಾ ಇದೆ, ಯಾಕೆ ಕೋಲಾರ ಬಲ್ಲ ಭಾಗದಲ್ಲಿ ಆಗ್ತಾ ಇಲ್ಲ? ಸೊ ಈ ವಿಚಾರವಾಗಿ ಒಂದು ದೀರ್ಘವಾದ ಅಧ್ಯಯನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ವೀರೇಶ್ ಸಾಹೇಬರ ಒಂದು ಘನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ಮಾಡ್ತದೆ. ಅದನ್ನು ದೀರ್ಘವಾಗಿ ಇವರು ಸ್ಟಡಿ ಮಾಡ್ತಾರೆ, ಎಲ್ಲಿ ಮಾನೋಕ್ರಾಪಿಂಗ್ ಇದೆ, ಎಲ್ಲಿ ಸಿಂಗಲ್ ಕ್ರಾಪಿಂಗ್ ಇದೆ, ಅಂಥ ಕಡೆ ಸೂಸೈಡ್ಗಳು ಜಾಸ್ತಿ ಆಯಿತು, ಎಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡ್ತಾ ಇದ್ರೆ. ಫಾರ್ ಎಕ್ಸಾಂಪಲ್, ಕೋಲಾರ ಚಿಕ್ಕ ಚಿಕ್ಕ ಲ್ಯಾಂಡ್ ಹೋಲ್ಡಿಂಗ್ಸ್ ಆದರೂ ನೀರಿಲ್ಲದಿದ್ರು ಕೂಡ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡಿಕೊಂಡು ರೈತರು ಒಂದಲ್ಲ ಒಂದು ರೀತಿ ಅವರು ಏನು ಆ ಲಾಭ ಪಡೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸೊ ಮನದಟ್ಟು ತಂದುಬಿಟ್ಟು ಆವಾಗ ಅವರು ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ಮಾನೋಕ್ರಾಪಿಂಗ್ ನಡೀತಾ ಇದೆ, ಇಂಥ ಕಡೆ ಸೊಸೈಟಿಗಳು ಜಾಸ್ತಿ ಆಗ್ತಾ ಇದ್ದಾವೆ, ಇಂಟಿಗ್ರೇಟಿಂಗ್ ಫಾರ್ಮಿಂಗ್ ಸಿಸ್ಟಮ್ ಯಾವ ಎಲ್ಲಿ ಅಡಾಪ್ಟ್ ಮಾಡ್ತಾ ಇದ್ದಾರೆ ಅಂಥ ಕಡೆ ಕಡಿಮೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟು ಅಂದಿನಿಂದ ಇಂದಿನವರೆಗೂ ಸರ್ಕಾರಗಳು ಏನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಬಗ್ಗೆ ಏನು ಏನು ಒತ್ತು ಕೊಡ್ತಾ ಬಂದಿದ್ದೀವಿ. 2000 ಅದೇ ಆಸ್ಪಾಸಿನಲ್ಲೇ ಅವರು ಒಂದು ಕಮಿಟಿ ಅಧ್ಯಕ್ಷರಾಗ್ತಾರೆ, ಸಾವಯವ ಕೃಷಿ ಉತ್ತೇಜನ ಆಯೋಗ ಅಂತ ಹೇಳ್ಬಿಟ್ಟು ಈ ಕಮಿಟಿಗೆ ಅಧ್ಯಕ್ಷರಾಗ್ತಾರೆ ಅದೇ ಸಮಯದಲ್ಲಿ. ಆವಾಗ ನಿಮ್ಗೆಲ್ರಿಗೂ ಗೊತ್ತೆ, ಬರಗಾಲ ಮತ್ತು ಈ ಹವಾಮಾನ ವೈಪರೀತ್ಯ, ಅತಿ ಹೆಚ್ಚು ಮಳೆ ಆಗ್ತದೆ, ಕಡಿಮೆ ಮಳೆ ಆಗ್ತದೆ, ಮತ್ತು ಏನು ಮಣ್ಣಿನಲ್ಲಿ ಸಾವಯವ ಅಂಶ ಭಾಳ ಕಡಿಮೆ ಆಗಿಬಿಟ್ಟು ಇಳುವರಿ ಭಾಳ ಕಡಿಮೆ ಆಗ್ತಾ ಇತ್ತು ಅಂತ. ಸೊ ಆ ನಿಟ್ಟಿನಲ್ಲಿ ಅವರು ಒಂದು ಸರ್ವೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಸರ್ವೆ ಮಾಡಿ ಒಂದು ಏನು ಒಂದು ರಿಪೋರ್ಟ್ ಕೊಡ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ನಮ್ಮ ರಾಜ್ಯದಲ್ಲಿ ಆದ್ಯತೆ ಕೊಡಬೇಕು ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ಸುಮಾರು 25 ವರ್ಷಗಳ ಹಿಂದೆಯೇ ಇವರ ರಿಪೋರ್ಟು ನೋಡಿಕೊಂಡು ಘನ ಸರ್ಕಾರಗಳು ಸೊ ಏನು ತಮ್ಮ ಬಜೆಟ್ನಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸಪ್ರೇಟ್ ಆಗಿ ಬಜೆಟ್ ಮಂಡಿಸಿಕೊಂಡು ಬಂದು ಅದಕ್ಕೆ ಅನೇಕ ಸ್ಕೀಮ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗಲೂ ಕೂಡ 100+ ಕೋಟಿ ಸ್ಕೀಮ್ಸ್ ಇದ್ದಾವೆ ಆರ್ಗ್ಯಾನಿಕ್ ಇದಕ್ಕೋಸ್ಕರ. ಆತ್ಮಹತ್ಯೆ ಅಧ್ಯಯನ ಮಾಡಬೇಕಾದ್ರೆ ಅವರು ಒಂದು ನಿಧಿ ಸ್ಥಾಪನೆ ಮಾಡಬೇಕು, ರೈತರ ಕಲ್ಯಾಣ ನಿಧಿ ಅಂತ ಸ್ಥಾಪನೆ ಮಾಡಬೇಕು. ಈ ಥರ ಏನು ಪ್ರಾಬ್ಲಮ್ಸ್ ಬಂದಾಗ, ರೈತರು ಈ ಥರ ಪ್ರಾಬ್ಲಮ್ಸ್ ಸಿಗಾಕೊಂಡಾಗ ಅಂಥವ್ರಿಗೆಲ್ಲ ನಾವು ಏನು ಪ್ರೋತ್ಸಾಹಿಸಬೇಕು ಅಂತ ಹೇಳಿಬಿಟ್ಟು ಆ ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. ಆಗಲೇ ಮೂವತ್ತ್ಮೂರು ವರ್ಷ ತಮ್ಮ ಯೂನಿವರ್ಸಿಟಿ ಸೇವಾವಧಿಯಲ್ಲಿ ಆಸ್ ಎ ಟೀಚರ್, ಸೊ ಈ ಹ್ಯಾಸ್ ಗೈಡೆಡ್ ನಿಯರ್ಲಿ 18 PhD ಸ್ಟೂಡೆಂಟ್ಸ್ ಆನ್ ಡಿಫರೆಂಟ್ ಆಸ್ಪೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಆನ್ ಸೋಷಿಯಲ್ ಇನ್ಸೆಪ್ಟ್ಸ್ ಅಂಡ್ ಸಾಯಿಲ್ ಆರ್ಥ್ರೋಪೋಡ್ಸ್ ಆ್ಯಂಡ್ 24 MSc ಸ್ಟೂಡೆಂಟ್ಸ್ ಈ ಹ್ಯಾಸ್ ಗೈಡೆಡ್. ಆ್ಯಂಡ್ ಅವರು ಸುಮಾರು 250 ಹೆಚ್ಚು ಏನು ಪೇಪರ್ಗಳು, ರಿಸರ್ಚ್ ಪೇಪರ್ಸ್, ಪೀರ್ ರಿವ್ಯೂ ಪೇಪರ್ಗಳಲ್ಲಿ ಪಬ್ಲಿಷ್ ಮಾಡ್ತಾರೆ, ಅನೇಕ ಪುಸ್ತಕಗಳು ಬರೆದಿದ್ದಾರೆ. ಈಗಲೂ ಸಹ ಅವರ ಪುಸ್ತಕಗಳು ಈಗಲೂ ಸಹ ಪ್ರಸ್ತುತವಾಗಿದ್ದಾವೆ, ಸುಮಾರು ಎಡಿಷನ್ಸ್ ಆಗಿದ್ದಾವೆ. ಮತ್ತು ಅವರ ಏನು ಕಾಲದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಅನೇಕ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ರು ಸರ್. ಸೊ ಇನ್ಫ್ಯಾಕ್ಟ್ ಕೀಟಗಳ ಬಗ್ಗೆ ಅತಿ ಹೆಚ್ಚಿಗೆ ಅವರು ಏನು ಒತ್ತು ಕೊಟ್ಟಿದ್ದಾರೆ. ಮತ್ತು ಕೀಟ ಪ್ರಪಂಚ ಮತ್ತು ಅದರ ರಿಲೇಟೆಡ್ ಬುಕ್ಸ್ ಎಲ್ಲ ತುಂಬ ನಾವು ಹೊರತಂದಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಅಥವಾ ರಾಜ್ಯ ಮಟ್ಟದಲ್ಲಿ ಇವರು ನೀಡಿರ್ತಕ್ಕಂಥ ಏನು ಕೊಡುಗೆಗೆ ಅನೇಕ ಏನು ಪುರಸ್ಕಾರಗಳು ದೊರೆತಿದೆ, ಪ್ರಶಸ್ತಿ ಪುರಸ್ಕಾರಗಳು ದೊರೆತಿದ್ದಾವೆ. ಸೊ ಇವುಗಳಲ್ಲಿ ಮುಖ್ಯವಾದಂದರೆ 2016 ಸೊ ಕಣ ಸರ್ಕಾರ ನೀಡಿದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2016 ನೀಡಿ ಗೌರವಿಸಿದೆ. ಮತ್ತು 1994-95 ICAR ನೀಡಿರ್ತಕ್ಕಂಥ ಪ್ರೊಫೆಸರ್, ಆವಾಗ ಎಮಿರಿಟಸ್ ಪ್ರೊಫೆಸರ್ ಸಿಗೋದು ಭಾಳ ಅಪರೂಪ, ಈಗಲಾದರೂ ಒಂದು ಯೂನಿವರ್ಸಿಟಿಗೆ ವರ್ಷಕ್ಕೆ 5-6 ಎಮಿರಿಟಸ್ ಪ್ರೊಫೆಸರ್ಸು ಸೈಂಟಿಸ್ಟ್ ಸಿಗ್ತವೆ ಆವಾಗ. ಸೊ ಎಂಟೈರ್ ಒಂದು ರಾಜ್ಯಕ್ಕೆ ಒಂದು ಸಿಕ್ಕಿದರೆ ಹೆಚ್ಚು, ಅಷ್ಟೊಂದು ಟಫ್ ಕಾಂಪಿಟೀಷನ್ ಇರೋದು, ಮತ್ತು ಕೆಲವೇ ಸಂಖ್ಯೆಯಲ್ಲಿರ್ತು ಅಂಥ ಟೈಮಲ್ಲೇ ಅವರು ಎಮಿರಿಟಸ್ ಪ್ರೊಫೆಸರ್ ಆಗಿರ್ತಾರೆ. ಸೊ ಮತ್ತು ESDAIಯಿಂದ ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ದೊರಕಿರ್ತದೆ. ಮತ್ತು 82 ಪ್ರತಿಷ್ಠಿತ ರಾಷ್ಟ್ರೀಯ ಊಕರ್ ಪ್ರಶಸ್ತಿ ಫಾರ್ ರಿಸರ್ಚ್ ಆನ್ ವೈಟ್ ಗ್ರೌಟ್ಸ್.
ಸೊ ವೈಟ್ ಗ್ಯಾಪರ್ಸ್ ಮೇಲೆ ನಾನು ಆಗಲೇ ಹೇಳಿದೆ, ಸಾಕಷ್ಟು ವರ್ಕ್ ಮಾಡಿದ್ದಾರೆ. ಅದು ಎಕ್ರೀಪ್ ಆನ್ ವೈಟ್ ಸ್ಕ್ರಬ್ ಬರಲಿಕ್ಕೆ ಅವರೇ ಕಾರಣಕರ್ತರು. ಮತ್ತು 81ರಲ್ಲಿ ಮಣ್ಣು ಜೀವಶಾಸ್ತ್ರ ಮತ್ತು ಪರಿಸರ ಸಂಶೋಧನೆಗೆ ಅತ್ಯುತ್ತಮ ಪ್ರಶಸ್ತಿ ನೀಡಿದೆ. ನಮ್ಮ ಡಾಕ್ಟರ್ ಜಿ ಕೆ ವೀರೇಶ್ ಸಾಹೇಬರಿಗೆ ಇವತ್ತು 90 ವರ್ಷ. ಇವನ್ನೆಲ್ಲ ನೆನೆಸ್ಕೊಳ್ಳೋದು, ಸ್ಮರಣೆ ಮಾಡೋದು, ಸ್ಮರಣೆ ಮಾಡೋದ್ರ ಜೊತೆಗೆ ಇವರು ಏನು ಮಾಡಿದ್ದಾರೆ ಅದರಲ್ಲಿ ನಾವು 5-10% ಆದರೂ ನಾವು ವಿದ್ಯಾರ್ಥಿಗಳಾಗಿರ್ಬೋದು, ಪ್ರಾಧ್ಯಾಪಕರಾಗಿರ್ಬೋದು, ಅಥವಾ ಯಾವುದೇ ಒಂದು ಅಧಿಕಾರಿ ಆಗಿರ್ಬೋದು, ರೈತರಾಗಿರ್ಬೋದು, ಇವನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕು. ಎಸ್ಪೆಷಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತು ಈ ಸಮಗ್ರ ಕೃಷಿ ಬಗ್ಗೆ ನಾವು ಹೆಚ್ಚಿಗೆ ಒತ್ತು ನೀಡಿ ಅದನ್ನು ಅಳವಡಿಸಿಕೊಂಡು ಹೋಗಬೇಕಾಗುತ್ತೆ. ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್, ಸೊ ಮೊದಲಿನಿಂದಲೂ ಸಹ ಅವರ ಏನು ತೋರಿಸ್ಕೊಟ್ಟಿದ್ರು ಈ ದಾರಿ, ಆ ದಾರಿಯಲ್ಲಿ ಸೊ ಮುಂದುವರಿಸ್ಕೊಂಡು ಬರ್ತಾ ಇದೆ ಅನೇಕ ಕಾರ್ಯಕ್ರಮಗಳನ್ನು. ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ವಿಧಾನಗಳು ಮತ್ತು ನೈಸರ್ಗಿಕ ಏನು ಸಸ್ಯ ಸಂರಕ್ಷಣೆ ಬಗ್ಗೆ ಒತ್ತು ನೀಡ್ತಾ ಇದೆ. ಅಲುಮಿನ ಅಸೋಸಿಯೇಷನ್ನ ಮತ್ತೊಂದು ಒಂದು ಶ್ಲಾಘನೀಯ ಸಂಗತಿ ಏನಂತಂದರೆ, SSLC ಮತ್ತು PUC ಏನು ಡಿಸ್ಟಿಂಕ್ಷನ್ ಪಡೆದಂಥ ಏನು ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಮಕ್ಕಳಿರ್ಬೋದು, ಅವ್ರನ್ನೆಲ್ಲ ಗುರುತಿಸಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ನಮ್ಮ UG ವಿದ್ಯಾರ್ಥಿಗಳಿಗೆ ಸೊ ವರ್ಷಕ್ಕೆ 13 ಏನು ಸ್ಕಾಲರ್ಶಿಪ್ಸು, ವರ್ಷಕ್ಕೆ 13 ಸ್ಕಾಲರ್ಶಿಪ್ಸು, ಒಂದು ಸೆಮಿಸ್ಟರ್ಗೆ 12,000 ರೂಪಾಯಿ ಹಂಗೆ ಅವರು ಏನು ಸ್ಕಾಲರ್ಶಿಪ್ಸ್ ಎಲ್ಲ ಮಾಡಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ, ಅದು ಏನು ಹಳ್ಳಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿದ್ದಾರೆ. ಸ್ನಾತಕ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿ ಸಮಗ್ರ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ, ಮತ್ತು ಇತರ ಕೃಷಿ ಏನು ಅಡ್ವಾನ್ಸ್ಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಮಾಡ್ತಾ ಇದ್ದಾರೆ. ಘಟಕೋತ್ಸವ ಏನೋ ಸಮಾರಂಭದಲ್ಲಿರ್ಬೋದು, ನಮ್ಮ ಕೃಷಿ ಮೇಳ ಇರ್ಬೋದು, ನಮ್ಮಲ್ಲಿ ಆಯೋಜಿಸ್ತಕ್ಕಂಥ ಯಾವುದೇ ಸಭೆ ಸಮಾರಂಭ ಇರ್ಬೋದು, ಅಥವಾ ವೈಜ್ಞಾನಿಕ ಏನು ಕಾನ್ಫರೆನ್ಸಸ್ ಅಥವಾ ಸೆಮಿನಾರ್ಗಳಿಗೆ ಅವರು ಆದ್ಯತೆ ನೀಡ್ತಾ ಇದ್ದಾರೆ ಅಲ್ಯೂಮಿನಿ ಅಸೋಸಿಯೇಷನ್ ಅವರು. ಈ ಇದಕ್ಕೋಸ್ಕರ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಾವು ಎಲ್ಲರೂ ಸೇರಿ ಅಲ್ಯೂಮಿನಿ ಅಸೋಸಿಯೇಷನ್ನು ಸ್ಟ್ರೆಂಥನ್ ಮಾಡಬೇಕಾಗಿದೆ. ಕೆಲವು ದಿಕ್ಕಿನಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಾಗಿದೆ, ಯಾಕೆಂದರೆ ಯಂಗ್ಸ್ಟರ್ಸ್ ಯಂಗ್ ಬ್ರೈನ್ಸ್ ಜಾಸ್ತಿ ಇರೋದ್ರಿಂದ ಸೊ ನಾವು ಟೆಕ್ನಾಲಜಿ ಜೊತೆ ಮೂವ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಅಲ್ಯೂಮಿನಿ ಅಸೋಸಿಯೇಷನಲ್ಲಿ ಕೂಡ ನಾವು ಕೆಲವು ಕಾರ್ಯಕ್ರಮಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪದವೀಧರ ಅನುಕೂಲವಾಗುವಂತೆ ಮಾಡಬೇಕಾಗಿದೆ. ಒಂದು 4-5 ನಾನು ಲಿಸ್ಟ್ ಮಾಡಿದ್ದೀನಿ, ನಾವು ಏನು ಮಾಡಬಹುದು ಮುಂದೆ ಅಲ್ಯೂಮಿನಿ ಅಸೋಸಿಯೇಷನಲ್ಲಿ ಅಂತ ಹೇಳಿಬಿಟ್ಟು. ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಅಲ್ಯೂಮಿನಿ ಅಸೋಸಿಯೇಷನ್ ಜಂಟಿಯಾಗಿ ಬೃಹತ್ ಪ್ರಮಾಣದಲ್ಲಿ ನಾವು ಏನು ಕೃಷಿ ವಿದ್ಯಾರ್ಥಿಗಳು ಕೃಷಿ ಪದವೀಧರಕ್ಕೋಸ್ಕರ ಒಂದು ಏನು ಉದ್ಯೋಗ ಮೇಳ ಮಾಡಬೇಕಾಗುತ್ತೆ. ಸೊ ಈ ಉದ್ಯೋಗ ಮೇಳ ಮಾಡಿ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಉದ್ಯೋಗ ಮೇಳ ಮಾಡಿದ್ರೆ ಸೊ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸಿಟಿ ಭಾಳ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಗ್ರೈನ್ಸ್ ಇರ್ಬೋದು, ಗ್ರೀನ್ಸ್ ಇರ್ಬೋದು, ಅಥವಾ ಹಣ್ಣು ತರಕಾರಿ ಇರ್ಬೋದು, ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಯಾಕೆ ಕೃಷಿ ಮಾಲ್ಸನ್ನು ನಾವು ಏನು ಎಲ್ಲ ವಿವಿಧ ಏನು ಇದರಲ್ಲಿ ಕೃಷಿ ಮಾಲ್ಸು ಏನು ತಯಾರು ಮಾಡಿಸಿ ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಪದವೀಧರರು ಅಥವಾ ನಮ್ಮ ರೈತರನ್ನೇ ಇದು ಉತ್ತೇಜನ ಮಾಡಿ ಅವರೇ ಸೊ ಅವರಲ್ಲೇ ನಾವು ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡ್ಕೋಬಾರ್ದು ಅಂತ ಒಂದು ನಾವು ಯೋಚನೆ ಮಾಡಬೇಕಾಗಿತ್ತೆ. ನಮ್ಮ ಕೃಷಿ ನಿರತ ಈ ಸುಮಾರು ಇಂಡಸ್ಟ್ರೀಸ್ ಇದ್ದಾವೆ. ಸೊ ಅದಕ್ಕೋಸ್ಕರ ಇಂಡಸ್ಟ್ರಿ ಆ್ಯಂಡ್ ಯೂನಿವರ್ಸಿಟಿ, ಇಂಡಸ್ಟ್ರಿ ಆ್ಯಂಡ್ ಅಲ್ಯೂಮಿನಿ ನಾವು ಏನು ಕನೆಕ್ಟಿವಿಟಿ ಮಾಡಬೇಕಾಗುತ್ತೆ. ಇದಕ್ಕೂ ಸಹ ನಾವು ಅಲ್ಯೂಮಿನಿ ಅಸೋಸಿಯೇಷನ್ ಮತ್ತು ಕೃಷಿ ವಿಶ್ವವಿದ್ಯಾಲಯ ಎರಡೂ ಜಂಟಿಯಾಗಿ ನಾವು ಕೆಲಸ ಮಾಡಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಒಂದು ಸ್ಮಾಲ್ ಆ್ಯಪ್ ಮಾಡಿ ಏನು UAS ಅಲ್ಯೂಮಿನಿ ಆ್ಯಪ್,
ಆಂಡ್ರಾಯ್ಡ್ ಬೇಸ್ಡ್ iOS ಬೇಸ್ಡ್ ಆ್ಯಪ್ ಮಾಡಿ ಕನೆಕ್ಟಿವಿಟಿ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಮ್ಮ ಹಲ್ಲಿಮಿನಿ ಅಸೋಸಿಯೇಷನ್ ಅಲೆ ವಿದ್ಯಾರ್ಥಿಗಳು ಏನು ಪ್ರಪಂಚದಾದ್ಯಂತ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ. ಸೊ 100% ನಮ್ಮ ಕನೆಕ್ಟಿವಿಟಿ ಸಿಕ್ಕಿಲ್ಲ. ಈಗಾಗಲೇ ಮಾಡ್ತಾ ಇದ್ದೀರಿ ಏನೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ಒಂದು ಆ್ಯಪ್ ಮಾಡಿ ಆ್ಯಪ್ ಮೂಲಕ ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ರೆ ಎಫೆಕ್ಟಿವ್ ಆಗಿರ್ತದೆ. ಈಗ ಜನರಿಗೆ ವೆಬ್ಸೈಟ್ಗೆ ಹೋಗಿ ಲ್ಯಾಪ್ಟಾಪ್ಗೆ ಹೋಗಿ ಅಥವಾ ಕಂಪ್ಯೂಟರ್ಗೆ ಹೋಗಿ ನೋಡುವಷ್ಟು ಟೈಮ್ ಇಲ್ಲ. ಸೊ ಎಲ್ಲರೂ ಟ್ರಾವೆಲಿಂಗ್ ಟೈಮಲ್ಲೇ ಅಥವಾ ಯಾವಾಗಲೂ ಒಂದ್ಸಲಿ ಬಿಡುವಲ್ಲಿ ನೋಡ್ಕೊತಾರೆ ಮೊಬೈಲಲ್ಲಿ. ಮೊಬೈಲಲ್ಲಿ ಆ್ಯಪ್ ಇದ್ರೆ ನಮ್ಮಲ್ಲಿ ಏನು ನಡೀತಾ ಇದೆಯಪ್ಪ, ನಾನು ಯಾಕೆ ಇದರಲ್ಲಿ ಭಾಗವಹಿಸಬಾರ್ದು ಅನ್ನುವ ಮನೋ ಬರೋದ್ರಿಂದ ಇದೇನು ಒಂದು ಆ್ಯಪ್ ಮಾಡಿ ಎಲ್ಲ ಪ್ರೋಗ್ರಾಮ್ಸು ಎಲ್ಲ ಚಟುವಟಿಕೆ. ಸೊ ಅವ್ರ ಕಡೆಯಿಂದಲೂ ಫೀಡ್ಬ್ಯಾಕ್ ತಗೊಂಡು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ಮತ್ತು ಕೊನೆಯದಾಗಿ ಅಲ್ಯುಮಿನಿಯಂ ಅಸೋಸಿಯೇಷನ್ ಅವರು ಸಕ್ಸಸ್ ಸ್ಟೋರೀಸ್ ಆಫ್ ಅಲ್ಯುಮಿನೈ, ಸಕ್ಸಸ್ ಸ್ಟೋರೀಸ್ ಆಫ್ ಫಾರ್ಮರ್ಸ್. ಸೊ ಇವನ್ನು ವರ್ಷಕ್ಕೆ ಒಂದ್ಸಲ ಆದರೂ ಪಬ್ಲಿಷ್ ಮಾಡಿದ್ರೆ ಬೇರೆ ರೈತರಿಗೆ ಮತ್ತು ಬೇರೆ ವಿದ್ಯಾರ್ಥಿಯರಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಸೊ ನನ್ನ ಭಾವನೆ. ಸೊ ಇವನ್ನು ಬೇಕಾದರೆ ಯೂನಿವರ್ಸಿಟಿ ಮತ್ತು ಏನು ನಾವು ಅಲ್ಯುಮಿನಿಯಂ ಅಸೋಸಿಯೇಷನ್ ಜಾಯಿಂಟ್ ಆಗಿ ಮಾಡ್ಬೋದು ಅಂತ ಸೊ ನಮ್ಮ ತಮ್ಮಲ್ಲಿ ನಾನು ಇದನ್ನು ಮಂಡಿಸ್ತಾ ಇದ್ದೀನಿ. ಮಹನೀಯರೇ, ಈ ದಿನ ಏನು ಒಂದು ಪವಿತ್ರವಾದ ದಿನ. ಪ್ರೊಫೆಸರ್ ಜಿ ಕೆ ವೀರೇಶ್ ಅವರು ನಮಗೆಲ್ಲರೂ ದಾರಿ ಏನು ತೋರಿಸ್ಕೊಟ್ಟಿದ್ದಾರೆ. ಅವರನ್ನು ಅವರ ಕೊಡುಗೆಯನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ. ಸೊ ಅವರ ಹಾದಿಯಲ್ಲಿ ಎಲ್ಲರೂ ಹೋಗೋಣ. ಸೊ ಅವರು ನಡೆಸ ಐ ಮೀನ್ ಏನು ಅವರ ಏನು ವೇದವಾಕ್ಯಗಳು ಇಷ್ಟೇ ಘೋಷಣೆ ಇಷ್ಟೇ, ಸಮಗ್ರ ಕೃಷಿ ಮತ್ತು ಏನು ಸಾವಯವ ಕೃಷಿ ಮತ್ತು ಜೈವಿಕ ಕೃಷಿ ಇವುಗಳ ಬಗ್ಗೆ ಹೆಚ್ಚು ಒತ್ತು ನೀಡೋಣ. ದಯವಿಟ್ಟು ಕ್ಷಮಿಸ್ಬೇಕು ಸರ್, ಮಂಜುನಾಥ್ ಸರ್ ಮತ್ತು ಬೆಳವಾಡಿಯವರು, ಯಾಕೆಂದರೆ ನನಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾತಾಡಿರಬಹುದು ವೀರೇ ಸಾಹೇಬ್ರ ಬಗ್ಗೆ. ತಾವೆಲ್ಲ ಒಡನಾಡಿಗಳು, ತಾವೆಲ್ಲ ಇನ್ನೂ ಚೆನ್ನಾಗಿ ಮಾತಾಡ್ತೀರಾ ಅಂತ ನನ್ನ ಭಾವನೆ. ಸೊ ನನಗೆ ತಿಳಿದ ಮಷ್ಟು ಮಟ್ಟಿಗೆ ಅವ್ರ ಬಗ್ಗೆ ಮಾತಾಡಿದ್ದೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕರಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮುಂದಿನದಾಗಿ ಈ ಒಂದು ದಿನದ ಪ್ರಮುಖ ಘಟ್ಟ ಪ್ರೊಫೆಸರ್ ಜಿ ಕೆ ವೀರೇಶ್ ದತ್ತಿ ಉಪನ್ಯಾಸ. ಇದನ್ನು ಡಾಕ್ಟರ್ ಎಂ ಎ ಬಸವಣ್ಣಪ್ಪ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ರಾಯಚೂರು ಇವರು ಕೈಗೊಳ್ಳಬೇಕಾಗಿ ವಿನಂತಿನಿ. ಯಾವುದೇ ರೈತ ಮುಂದೆ ಬರಬೇಕು ಅಂತಂದರೆ, ನಷ್ಟ ಹೊಂದಬಾರ್ದು ಅಂತಂದರೆ, ಆರ್ಥಿಕ ಮಟ್ಟದಲ್ಲಿ ದ್ವಿಗುಣಗೊಳಿಸಬೇಕು ಅಂತಂದರೆ, ಸರ್ಕಾರದ ಏನು ಯೋಜನೆ ಇದೆ 2022 ನಮ್ಮ ರೈತರ ಆರ್ಥಿಕ ಮಟ್ಟ ದ್ವಿಗುಣಗೊಳಿಸಬೇಕು ಅಂತಕ್ಕಂಥದ್ದು ಏನಿದೆಯಲ್ಲ, ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಸಮಗ್ರ ಕೃಷಿ ಪದ್ಧತಿ 2010 ICAR ಅಂಡಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಏನಿದೆಯಲ್ಲ ಇನ್ಸ್ಟಿಟ್ಯೂಟಿಂದ ಇದು ಸಮಗ್ರ ಕೃಷಿ ಪದ್ಧತಿ ಅಂತಕ್ಕಂಥ ಅನೇಕ ಯೋಜನೆಗಳನ್ನು ಮಾಡುವುದರ ಮುಖಾಂತರ, ಅದರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಡಾಕ್ಟರ್ ಸಂಜಯ್ ಅವರು ಕೂಡ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿದೆ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾನು ಸುಮಾರು 10 ಇದರಲ್ಲಿ ಕೆಲಸ ಮಾಡಿದ್ರಿಂದ ಗುರುತಿಸಿ ಇದೊಂದು ಸಮಗ್ರ ಕೃಷಿ ಪದ್ಧತಿಯ ಬೇಸಾಯ ಕ್ರಮಗಳು, ಬೇಸಾಯ ಕ್ರಮಗಳು ಅನ್ನೋದ್ರ ಜೊತೆಗೆ ಅದರಲ್ಲಿ ಸಕ್ಸಸ್ ಸ್ಟೋರಿ ಬಗ್ಗೆ ಮತ್ತು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಸಿರಗುಪ್ಪದಲ್ಲಿ ಕೈಗೊಂಡಿರತಕ್ಕಂಥ ಫಲಿತಾಂಶಗಳ ಬಗ್ಗೆ ನನ್ನ ಅನುಭವವನ್ನು ಹಂಚಿಕೊಳ್ತೀನಿ. ಸಮಗ್ರ ಕೃಷಿ ಪದ್ಧತಿ ಅಂತಂದರೆ ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪದ್ಧತಿ, ಅಂದರೆ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಮಣ್ಣು ನೀರು ಮತ್ತು ಅನೇಕ ಸಂಪನ್ಮೂಲಗಳನ್ನು ಸಮಗ್ರವಾಗಿ ಮತ್ತು ಶಕ್ತಿ ಬಂಡವಾಳ ಹಾಗೂ ಇತರೆ ಪರಿಗಳನ್ನು ಒಂದಕ್ಕೊಂದು ಪೂರಕವಾಗಿ ನಿರ್ವಹಣೆ ಮಾಡುವ ಒಂದು ಕೃಷಿ ಪದ್ಧತಿಗೆ ಸಮಗ್ರ ಕೃಷಿ ಪದ್ಧತಿ ಅಂತಾರೆ. ಇದರಲ್ಲಿ ಪ್ರಮುಖವಾಗಿ ಬೆಳೆಗಳು ಪ್ರಮುಖವಾಗಿದ್ದು ಅದಕ್ಕೆ ಉಪಕಸುಗಳು ಪೂರಕವಾಗಿರ್ತಕ್ಕಂಥದ್ದಕ್ಕೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಸಮಗ್ರ ಕೃಷಿ ಪದ್ಧತಿಯಿಂದ ಆಗ್ತಕ್ಕಂಥ ಲಾಭಗಳೇನು? ಬಹಳಷ್ಟು ರೈತರು ಹೇಳ್ತಿರ್ತಾರೆ, ಬಹಳ ನಮಗೆ ಬಹಳ ಅನುಕೂಲ ಆಗಿದೆ ಸರ್, ನಮ್ಮ ಆರ್ಥಿಕ ಮಟ್ಟ ದ್ವಿಗುಣಗೊಳಿಸಿದೆ. ಒಂದೊಂದೇ ನಾನು ಸಕ್ಸಸ್ ಸ್ಟೋರಿಯನ್ನು ಇಲ್ಲೇ ಚಿಂತಾಮಣಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅದನ್ನೆಲ್ಲ ಹೇಳ್ಕೊಳ್ತಾ ಹೋಗ್ತೀನಿ. ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶಗಳು ಅಂದರೆ ಮೇನ್ ಆಬ್ಜೆಕ್ಟಿವ್ಸ್ ಅಂತಂದರೆ ಮಣ್ಣು ನೀರು ಹಾಗೂ ಇತರೆ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಹಾಗೂ ಸಮಗ್ರವಾಗಿ ನಿರ್ವಹಿಸ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶ. ಎರಡನೇದಾಗಿ ವ್ಯವಸಾಯದಲ್ಲಿ ಸಾಕಷ್ಟು ಈಗಾಗಲೇ ಖರ್ಚು ಜಾಸ್ತಿ ಆಗ್ತಿದೆ, ಇವಾಗ ಮಳೆ ಬಂದಿಲ್ಲ, ಭಾಳಷ್ಟು ಜನರ ಖರ್ಚನ್ನು ವೆಚ್ಚ ಮಾಡಿ ಅದರಲ್ಲಿ ಆದಾಯ ಬಂದಿಲ್ಲ, ಹಾಗಾಗಿ ಅನೇಕ ಈಗಾಗಲೇ ಪ್ರೊಫೆಸರ್ ಜಿ ಕೆ ವೀರೇಶ್ ಸಾಹೇಬ್ರವರ ಒಂದು ವರದಿನಲ್ಲಿ ಹೇಳಿದ್ದಾರೆ ಭಾಳಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅಂತೇಳಿ. ಅದಕ್ಕೆ ಕಾರಣ ಅಂತಂದರೆ ಕೇವಲ ಒಂದು ಬೆಳೆಯನ್ನು ಬೆಳೆದಾಗ ಅವರು ಆತ್ಮಹತ್ಯೆಗೆ ಕಾರಣರಾಗ್ತಾರೆ, ಆದರೆ ವಿಭಿನ್ನವಾಗಿರ್ತಕ್ಕಂಥ ಪದ್ಧತಿಗಳನ್ನು ಅಳವಡಿಸಿಕೊಂಡಾಗ ಖಂಡಿತವಾಗಿ ಅವರು ಆದಾಯವನ್ನು ದ್ವಿಗುಣಗೊಳಿಸುವುದರಲ್ಲಿ ಒಂದು ಸಂಶಯ ಇಲ್ಲ ಅಂತಕ್ಕಂಥದ್ದು. ಯಾವುದೇ ಒಂದು ನಷ್ಟ ಇಲ್ಲದೆ ನಿರಂತರವಾದ ಉದ್ಯೋಗವನ್ನು ಅಂದರೆ ಈಗಾಗಲೇ ಕಲ್ಯಾಣ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಮಳೆ ಆದಾಗ, ಉದ್ಯೋಗ ಇಲ್ಲದಾಗೆ, ಬೆಳೆ ಇಲ್ಲದಾಗೆ ನಾವು ಬೆಂಗಳೂರಿಗೆ ಕೆಲಸಕ್ಕಾಗಿ ಒದಗಿಸಿ ಕೆಲಸಕ್ಕಾಗಿ ರೈತರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ. ಹಾಗಾಗಿ ನಾವು ನಿರಂತರವಾದ ಉದ್ಯೋಗವನ್ನು ಅಲ್ಲಿ ಇರ್ತಕ್ಕಂಥ ಸ್ಥಳದಲ್ಲೇ ಸೃಷ್ಟಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ವರ್ಷವಿಡೀ ಆದಾಯವನ್ನು ನೀಡ್ತದೆ ಇದು. ಅಂದರೆ ಪ್ರತಿ ವರ್ಷನೂ ಪ್ರತಿ
ದಿನಕ್ಕೂ ಕನಿಷ್ಠ 800 ಹಿಡ್ಕೊಂಡು 10,000 ರೂಪಾಯಿವರೆಗೂ ನಾವು ದಿನಕ್ಕೆ ಒಂದು ಲಾಭವನ್ನು ಪಡ್ಕೊಳ್ಬಹುದು. ನಿರಂತರವಾದ ಆದಾಯವನ್ನು ಪಡೆಯತಕ್ಕಂಥದ್ದು, ವಾರ್ಷಿಕ ನಿವ್ವಳ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದು. ನೀವು ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ನಮ್ಮ ಪ್ರತಿ ವರ್ಷಕ್ಕೆ ಬರತಕ್ಕಂಥ ಆದಾಯವನ್ನು ನಾನು ಒಂದು ಉದಾಹರಣೆ ಹೇಳ್ತೀನಿ. 12 ಲಕ್ಷ ರೂಪಾಯಿವರೆಗೂ ಪಡೆದಿರ್ತಕ್ಕಂಥ ಉದಾಹರಣೆ ಇದೆ. ನಾನು ಮುಂದೆ ಸ್ಲೈಡ್ ನಲ್ಲಿ ತೋರಿಸ್ಕೊಂಡು ಹೋಗ್ತೇನೆ. ಸಂತುಷ್ಟ ಹಾಗೂ ಸುಸ್ಥಿರ ಆಹಾರದ ಉತ್ಪಾದನೆಯನ್ನು ಇವತ್ತು ನಾವು ನೋಡಿರ್ಬೋದು. ಸಸ್ಟೈನಬಲ್ ಅಗ್ರಿಕಲ್ಚರ್ ಮತ್ತು ಫುಡ್ ಸೆಕ್ಯೂರಿಟಿ ಅಂತ ಕರಿತೀವಿ. ಸೊ ಅದನ್ನು ನಾವು ಪಡಿಬೇಕು ಅಂತಂದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನು ಖಂಡಿತವಾಗಿ ನಾವು ಅಳವಡಿಸಿಕೊಳ್ಬೇಕಾಗುತ್ತೆ. ಕುಟುಂಬಕ್ಕೆ ಸಾಕಾದಷ್ಟು ಆಹಾರದ ಉತ್ಪಾದನೆಯನ್ನು, ನಮ್ಮಲ್ಲಿ ಉಪ್ಪು ಮತ್ತು ಚಹಾ ಪುಡಿಯನ್ನು ಹೊರತುಪಡಿಸಿದರೆ ಇನ್ನು ಉಳಿದಿರ್ತಕ್ಕಂಥದ್ದನ್ನು ನಮ್ಮ ಹೊಲದಲ್ಲೇ ನಾವು ಬೆಳ್ಕೊಳ್ಬೋದು. ಉಪ್ಪು ಮತ್ತು ಚಹಾ ಪುಡಿಯನ್ನು ಮಂಗಳೂರು ಮತ್ತು ಆ ಕಡೆ ಆದರೆ ಅಲ್ಲಿ ಚಹಾ ಪುಡಿಯನ್ನು ಕಾಫಿ ಪುಡಿಯನ್ನು ಕೂಡ ಬೆಳ್ಕೊಳ್ತಾರೆ. ಆದರೆ ಉಪ್ಪನ್ನು ಹೊರತುಪಡಿಸಿದರೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಹೊಲ ಇಲ್ಲ ಅಂದ್ರೂ ನಮ್ಮ ಟೆರೆಸ್ ಮೇಲೆ ನಾವು ಮಾಡ್ಕೊಂಡು, ಇಲ್ಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಉದಾಹರಣೆ ಇದ್ದಾವೆ, ಮಂಗಳೂರಿನಲ್ಲಿದ್ದಾವೆ, ಶಿವಮೊಗ್ಗದಲ್ಲಿದ್ದಾವೆ, ಧಾರವಾಡದಲ್ಲಿದ್ದಾವೆ, ಟೆರೆಸ್ ಮೇಲೂ ಕೂಡ ವಿಜಯ ಅಂಡೆ ಅಂತೇಳಿ ದೂರದರ್ಶನದಲ್ಲಿ ತಾವೆಲ್ಲ ನೋಡಿದ್ದೀರ. ಸೊ ಅವರು ಉತ್ತಮವಾಗಿರ್ತಕ್ಕಂಥ ಮಾದರಿಗಳನ್ನು ಕೂಡ ಮಾಡಿ ರೈತರಿಗೆ ಒಂದು ಮಾರ್ಗದರ್ಶಿಯಾಗಿದ್ದಾರೆ. ಸೊ ಅದು ದುಡ್ಡು ಜಾಸ್ತಿ ಬಂದಾಗ ನಮ್ಮ ರೈತರ ಆರ್ಥಿಕ ಮಟ್ಟ ಜಾಸ್ತಿ ಆಗುತ್ತೆ. ಕೃಷಿ ತ್ಯಾಜ್ಯ ಉಳಿದ ವಸ್ತುಗಳನ್ನು ಪುನರ್ಬಳಕೆ ಮಾಡ್ತಕ್ಕಂಥದ್ದು ಬಹಳಷ್ಟು ನಾವೆಲ್ಲ ನೋಡ್ತಿರ್ತೇವೆ. ಭತ್ತ ಹಾರ್ವೆಸ್ಟ್ ಮಾಡಿದ ಮೇಲೆ ಅದರ ಹುಲ್ಲನ್ನು ಸುಡ್ತಿರ್ತಾರೆ, ಹತ್ತಿ ಬಿಡಿಸ್ಕೊಂಡ ಮೇಲೆ ಹತ್ತಿ ಕಟ್ಟಿಗೆಯನ್ನು ಸುಡ್ತಿರ್ತಾರೆ, ಅಥವಾ ತೊಗರಿಯನ್ನು ಬೆಳೆದಾಗ ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾಗ ಉಳಿದಿರ್ತಕ್ಕಂಥ ಪಳವಳಿಕೆಗಳನ್ನು ಬೆಂಕಿ ಹಚ್ಚಿ ಸುಡ್ತಕ್ಕಂಥದ್ದನ್ನು ನೋಡಿದೆ. ಇದಕ್ಕೆ ಸಾಕಷ್ಟು ನಮಗೆ ದುಷ್ಪರಿಣಾಮಗಳಾಗ್ತವೆ, ಅದನ್ನು ದಯವಿಟ್ಟು ಅದನ್ನು ಪುನರ್ಬಳಕೆ ಮಾಡ್ತಕ್ಕಂಥದ್ದನ್ನು ಕೂಡ ಇದರಲ್ಲಿ ನಾವು ಕಂಡುಕೊಂಡಿದ್ದೇವೆ. ಇದು ರೈತರೇ ಭಾಗವಹಿಸಿ, ಸ್ವತಃ ರೈತರೇ ತಮ್ಮಷ್ಟು ತಾವೇ ಭಾಗವಹಿಸಿ ಮಾಡ್ತಿರ್ತಕ್ಕಂಥ ಪದ್ಧತಿ ಆಗಿದ್ದರಿಂದ ಅದರಲ್ಲಿ ಬರ್ತಕ್ಕಂಥ ನ್ಯೂನ್ಯತೆಗಳು ತೊಂದರೆಗಳನ್ನು ಅನೇಕ ವಿಜ್ಞಾನಿಗಳು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸೆರಿಕಲ್ಚರ್, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದಾಗ ಈಗಾಗಲೇ ಸಾಹೇಬರು ಒಬ್ಬ ರೈತರ ಉದಾಹರಣೆಯನ್ನು ಹೇಳಿದರು. ಅವರ ಹೊಲ ನಮ್ಮ BSC ಅವರಿಗೆ ಒಂದು ಮಾದರಿಯ ತಾಕು ಆಗಿದೆ ಅಂತ ಹೇಳಿದ್ರು. ಸೊ ನಾವೆಲ್ಲರೂ ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ತಕ್ಕನಾಗಿರ್ತಕ್ಕಂಥ ಉತ್ತರವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ. ತಾಂತ್ರಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇದು ಉತ್ತಮವಾಗಿರ್ತಕ್ಕಂಥದ್ದು. ಎಲ್ಲಾ ತರದ ಜನರು ಕೂಡ, ನಾನೇ ದೊಡ್ಡ ರೈತ ಮಾಡ್ಕೊಳ್ಬಹುದು, ಮೀಡಿಯಂ ರೈತ ಮಾಡ್ಕೊಳ್ಬಹುದು, ಸಣ್ಣ ರೈತ ಮಾಡ್ಕೊಳ್ಬಹುದು, ಎಲ್ಲಾ ತರದ ಎಲ್ಲಾ ವರ್ಗದ ರೈತರು ಕೂಡ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಬಹುದು ಅಂತಕ್ಕಂಥದ್ದು. ಕುಟುಂಬದ ವಿವಿಧ ಬೇಡಿಕೆಗಳನ್ನು ನಾನಾಗಲೇ ಹೇಳಿದೆ, ಎಲ್ಲಾ ತರದ ಬೇಡಿಕೆಗಳನ್ನ ಉಪ್ಪನ್ನು ಹೊರತುಪಡಿಸಿದ್ರೆ ಎಲ್ಲವನ್ನು ಕೂಡ ನಮ್ಮ ಹೊಲದಲ್ಲಿ ಬೆಳ್ಕೊಂಡು ನಾವು ಅದನ್ನ ಈಡೇರಿಸಿಕೊಳ್ಬಹುದು. ರೈತರ ಜೀವನ ಕಾಂಚಾಣಂ ಕಾರ್ಯಸಿದ್ಧಿ ಅಂತ ಹೇಳ್ತೀವಿ. ದುಡ್ಡು ತನ್ನಷ್ಟಕ್ಕೆ ತಾನೇ ಚೆನ್ನಾಗಿ ಬಂದಾಗ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತೇವೆ, ಮನೆಯನ್ನು ಕೊಟ್ಕೊಳ್ತೇವೆ, ಮತ್ತೆ ನಮ್ಮ ಜೀವನ ಮಟ್ಟ ತುಂಬಾ ಚೆನ್ನಾಗಿ ಸುಧಾರಣೆ ಆಗ್ತಕ್ಕಂಥದ್ದು ಮೂಲ ಉದ್ದೇಶ. ಸೊ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸತಕ್ಕಂಥ ಮಾದರಿಗಳು, ಮಾದರಿಗಳಂದ್ರೆ ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥ ಬೆಳೆಗಳು. ಇಲ್ಲಿ ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಶೇಂಗಾ ಇರ್ಬೋದು, ರಾಗಿ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ಆ ಬೆಳೆಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ತೋಟಗಾರಿಕೆ ಬೆಳೆಗಳಲ್ಲಿ ವಿಶಿಷ್ಟವಾಗಿ ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥ ತೋಟಗಾರಿಕೆ ಬೆಳೆಗಳು, ಅಂಜೂರ ಇರ್ಬೋದು ಅಥವಾ ಸಪೋಟ ಇರ್ಬೋದು, ಮ್ಯಾಂಗೋ ಇರ್ಬೋದು, ಹೀಗೆ ತೋಟಗಾರಿಕೆ ಬೆಳೆಗಳನ್ನು. ಹೈನುಗಾರಿಕೆ, ಹೈನುಗಾರಿಕೆಯನ್ನು ಯಾರು ಮಾಡ್ತಾರೆ, ಬಹಳಷ್ಟು ನಾನು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೆಲಸ ಮಾಡ್ತಿರುವಾಗ ರೈತರು ಆಂಧ್ರದಿಂದ ವಲಸೆ ಬಂದಿರತಕ್ಕಂಥ ರೈತರಲ್ಲಿ ಹೊಲದಲ್ಲಿ ಗುಡಿಸಲ ಕಟ್ಕೊಂಡಿರ್ತಾರೆ, ಅವ್ರ ಹೊಲದಲ್ಲಿ ಒಂದು ಎಮ್ಮೆ ಅಥವಾ ಒಂದು ಆಕಳ ಇದ್ದೇ ಇರುತ್ತೆ. ಕಾರಣ ಇಷ್ಟೇ, ಯಾರು ಹೈನುಗಾರಿಕೆಯನ್ನು ಮಾಡ್ಕೊಳ್ತಿರ್ತಾರೆ ಅವ್ರ ಖರ್ಚು ಕೂಡ ಕಮ್ಮಿ ಆಗುತ್ತೆ, ಮನೆಗೆ ಬೇಕಾಗಿರತಕ್ಕಂಥ ಎಲ್ಲ ಮೂಲ ವಸ್ತುಗಳನ್ನು ಪಡ್ಕೊಳ್ಬಹುದು ಅಂತಂದು ಹೈನುಗಾರಿಕೆನಲ್ಲಿ. ಅದರ ಜೊತೆಗೆ ಆಡು ಸಾಕಾಣಿಕೆ, ನಾವೆಲ್ಲ ನೋಡ್ತಿರ್ತೇವೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅಥವಾ ರೈತ ಸಂಪರ್ಕ ಪಕ್ಕದ ಗೋಡೆಗಳ ಮೇಲೆ ಬರೆಸಿರ್ತಾರೆ, ಕುರಿ ಮೇಯಿಸಿ ಕುಬೇರನಾಗ್ರಿ ಅಂತ ಬರೆದಿರ್ತಾರೆ. ಸೊ ಆಡು ಮೇಯಿಸಿ ಕೂಡ ಕುಬೇರನ ಆಗ್ಬೋದು, ಕುರಿ ಸಾಕಾಣಿಕೆ ಮಾಡಿ ಕುಬೇರನ ಆಗ್ಬೋದು. ಸೊ ಅದರ ಜೊತೆಗೆ ಮೀನು ಸಾಕಾಣಿಕೆ, ಕೃಷಿ ಹೊಂಡ, ಈಗಾಗಲೇ ಕೃಷಿ ಇಲಾಖೆನವರು ಅನೇಕ ಒಂದು ರಿಯಾಯಿತಿ ದರದಲ್ಲಿ ಕೃಷಿ ಹೊಂಡವನ್ನು ಮಾಡಲಿಕ್ಕೆ 1,25,000 ರೂಪಾಯಿವರೆಗೂ ಕೊಟ್ಟರು. ಕೃಷಿ ಹೊಂಡ ನಿರ್ಮಾಣ ಮಾಡೋದ್ರ ಜೊತೆಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳೋದ್ರ ಜೊತೆಗೆ ತುಂತುರು ನೀರಾವರಿಯನ್ನು ಅಳವಡಿಸಿಕೊಳ್ಳೋದ್ರ ಜೊತೆಗೆ ಕೃಷಿ ಹೊಂಡ ಉಪಯೋಗ ಆಗುತ್ತೆ. ಅದಷ್ಟೇ ಅಲ್ಲ, ಸಂದಿಗ್ಧ ಹಂತದಲ್ಲಿ ಬೆಳೆಗಳಿಗೆ ನಾವು ಉತ್ತಮವಾದ ನೀರಾವರಿಯನ್ನು ಮಾಡುವುದರ ಮುಖಾಂತರ ಸ್ವಲ್ಪ ನೀರಿನಲ್ಲಿ ಆರ್ಥಿಕ ಮಟ್ಟವನ್ನು ದ್ವಿಗುಣಗೊಳಿಸಬಹುದು ಅನ್ನೋದು ಕೃಷಿ ಹೊಂಡ. ಅದರಲ್ಲಿ ಮೀನು ಸಾಕಾಣಿಕೆ, ರಾವು, ಕಾಟ್ಲಾ, ಮೃಗಾಲ್ ಮತ್ತು ಹಂಗೇರಿಯನ್ ಸೆಲೆಕ್ಷನ್, ಇಲ್ಲೇ ನಮ್ಮ GKVKಯಿಂದ ಹೆಬ್ಬಾಳ ವಿಶ್ವವಿದ್ಯಾಲಯದಿಂದ ಹಂಗೇರಿಯನ್ ಸೆಲೆಕ್ಷನ್ ಅಂತೇಳಿ ಡಾಕ್ಟರ್ ಪ್ರಭುದೇವ್ ಸರ್ ಕೂಡ ಆ ಒಂದು ತಳಿಯನ್ನು ತಂದು ರೈತರಿಗೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ರೈತರ ಆರ್ಥಿಕ ಮಟ್ಟ ದ್ವಿಗುಣಗೊಳಿಸಲಿಕ್ಕೆ ಅನುಕೂಲ ಆಗಿದೆ. ಎಂಟಮಾಲಜಿನಲ್ಲಿ ಬಹಳಷ್ಟು ತೊಂದರೆ ಕೊಡ್ತಕ್ಕಂಥ ಕೀಟಗಳಿದ್ರು ಕೂಡ ಉಪಕಾರಿಕ ಕೀಟಗಳು ಬಹಳ ಇದಾವೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಎರೆಹುಳು ಕೃಷಿ. ಸೊ ಎರೆಹುಳು ಕೃಷಿಯನ್ನು ಕೂಡ ನಾವು ಕೃಷಿ ತ್ಯಾಜ್ಯಗಳನ್ನು ಬಳಸಿಕೊಂಡು ಎರೆಹುಳು ಕೃಷಿಯನ್ನು ಮಾಡೋದು. ಜೇನು ಕೃಷಿ, ಇಲ್ಲಿ ಧಾರವಾಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜೇನು ಕೃಷಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪವನ್ನು ಮುಟ್ಟಿಸಿದೆ. ಜೇನು ಕೃಷಿಯನ್ನು ಕೂಡ ಮಾಡ್ಕೊಳ್ಬಹುದು. ಅದರ ಜೊತೆಗೆ ರೇಷ್ಮೆ ಕೃಷಿ, ಸೊ ಮಂಗಳೂರು ಇದರಲ್ಲಿ ಕನಕಗಿರಿ ಇರ್ಬೋದು ಅಥವಾ ತುಮಕೂರು ಇರ್ಬೋದು, ಅಲ್ಲಿ ರೇಷ್ಮೆ ಕೃಷಿಯನ್ನು ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕಕ್ಕೂ ಕೂಡ ರೇಷ್ಮೆ ಕೃಷಿ ವ್ಯಾಪ್ತಿಯನ್ನು ತನ್ನ ಕಾಲನ್ನು ಅಲ್ಲಿ ಚಾಚಿದೆ. ಸೊ ಅದನ್ನು
ಅದನ್ನು ಕೂಡ ಮಾಡ್ಕೊಳ್ಬಹುದು. ಅಜೋಲ ಕೃಷಿ, ಯಾರು ಹೈನುಗಾರಿಕೆಯನ್ನು ಮಾಡ್ತಿರ್ತಾರೆ, ಕೋಳಿ ಸಾಕಾಣಿಕೆಯನ್ನು ಮಾಡ್ತಿರ್ತಾರೆ, ಅದಕ್ಕೆ ಆಹಾರವಾಗಿ ಬಳಸ್ತಿರ್ಬೋದು. ಮತ್ತು ಸಾರ್ವಜನಿಕವನ್ನು ಸುಮಾರು ವಾತಾವರಣದಲ್ಲಿ 78% ಸಾರ್ವಜನಿಕ ಇದೆ, ಅದನ್ನು ಸ್ಥಿರೀಕರಿಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಅಜೋಲ ಬದುಗಳ ಮೇಲೆ ಅರಣ್ಯ ಕೃಷಿ, ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಕಾರ್ಬನ್ ಕ್ರೆಡಿಟಿಂಗ್ ಅಂತ ಕರಿತಿದ್ದೇವೆ. ನಾವು ಸಾವಯವ ಇಂಗಾಲನ್ನು ಭೂಮಿನಲ್ಲಿ ತಿರಸ್ಕರಿಸಬೇಕು ಅಂತಂದ್ರೆ, ಜಾಸ್ತಿ ಮಾಡಬೇಕು ಅಂತಂದ್ರೆ ಅರಣ್ಯ ಮರಗಳನ್ನು ನೆರಳು ಕಮ್ಮಿ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮಾಡಿದಾಗ ಮೇವು ಘಟಕ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಾನು 2016 ಸೂಪರ್ ನೇಪಿಯರನ್ನು ಸಿರುಗುಪ್ಪದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಒಬ್ಬ ರೈತರ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ಸೂಪರ್ ನೇಪಿಯರನ್ನು ಮಾಡ್ತಿದ್ದಾರೆ. ಇಲ್ಲೇ ಮೊನ್ನೆ ತಾನೇ ಒಬ್ಬರು ಮೇಡಮ್ ಇಲ್ಲಿಂದ ಫೋನ್ ಮಾಡಿದ್ರು, ಸೂಪರ್ ನೇಪಿಯರನ್ನು ನಾವು ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೇವೆ ಕಟಿಂಗ್ಸ್ ಅನ್ನು ಯಾವ ಥರ ಅಂತೇಳಿ. ಸೊ ಅತಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥದ್ದು ಮೇವಿನಲ್ಲಿ ಯಾವುದಾದ್ರೂ ತಳಿ ಇತ್ತಂದ್ರೆ ಸೂಪರ್ ನೇಪಿಯರ್. 1 ಎಕರೆಗೆ 200 ಟನ್ನಷ್ಟು ಮೇವನ್ನು ಕೊಡ್ತಕ್ಕಂಥದ್ದು. 10 ಎಮ್ಮೆಯನ್ನು 1 ಎಕರೆನಲ್ಲಿ ನಾವು ಹುಲ್ಲನ್ನು ಬೆಳೆಸಿದಾಗ 10 ಎಮ್ಮೆಗಳನ್ನು ಸಾಕಾಣಿಕೆ ಮಾಡ್ಕೊಳ್ಬೋದು. ಸಮಗ್ರ ಕೃಷಿ ಪದ್ಧತಿಗೆ ಸೂಕ್ತವಾಗಿರ್ತದೆ. ನಾನು ಆಗಲೇ ಹೇಳಿದೆ ಆಯಾ ಬೆಳೆಗಳಿಗೆ ಆಯಾ ಕ್ಷೇತ್ರಕ್ಕೆ ಮೆಕ್ಕೆಜೋಳ, ಜೋಳ, ನವಣೆ, ಸಜ್ಜೆ, ರಾಗಿ, ಹತ್ತಿ ಮತ್ತು ಶೇಂಗಾ, ಅದ್ರ ಜೊತೆಗೆ ತೊಗರಿ, ಹುರುಳಿ, ಹೆಸರು, ಅಲಸಂದಿ, ಉದ್ದು, ಅವರೇ ಆಯಿತು. ಇಲ್ಲಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ HA3 HA4 ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇಲ್ಲಿ ಬೈರೇಗೌಡ ಸರ್ ನನ್ನ ಫೋನ್ ಮಾಡಿದಾಗ ಇಲ್ಲಿಂದ ತಳಿಗಳನ್ನು ಅದನ್ನು ಬೀಜವನ್ನು ಕಳಿಸಿದರು. ನಾನು ತುಂಗಭದ್ರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾಳ ಹೆಚ್ಚಿನ ಕ್ಷೇತ್ರದಲ್ಲಿ ಅದನ್ನು ಪ್ರಚಾರ ಮಾಡಿದ್ವಿ. ಯಾರ್ಯಾರು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ಕೊಳ್ತಿದ್ದಾರೆ. ಮತ್ತು ಮೊನ್ನೆ ತಾನೇ ನಮ್ಮ ಅಗ್ರೋನಾಮಿಸ್ಟ್ ಮೀಟ್ನಲ್ಲಿ ರೈಸ್ ಬೀನ್ಸ್ ಬಗ್ಗೆ ಸಾಕಷ್ಟು ಇಲ್ಲಿ ಸಂಶೋಧನೆ ಮಾಡಿದ್ದನ್ನು ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೂಡ ಮಾಡ್ತಿದ್ದೇವೆ. ರೈತರ ಹೊಲದಲ್ಲಿ ಕೂಡ ಸೂರ್ಯಪಾನ, ಶೇಂಗಾ, ಔಡ್ಲ, ಎಳ್ಳು ಹೀಗೆ ಎಣ್ಣೆಕಾಳುವ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಬಾರೆ, ಅಂಜೂರ, ಪೇರ್ಲ, ಚಿಕ್ಕು, ನೆಲ್ಲಿ, ಡ್ರ್ಯಾಗನ್ ಫ್ರೂಟ್ ಮತ್ತು ಹುಣಸೆ. ಡ್ರ್ಯಾಗನ್ ಫ್ರೂಟು ಈಗ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಕ್ಕಂಥದ್ದು. ರೈತರು ಯಾರಾದರೂ ಹಣ್ಣು ಇತ್ತಂದರೆ ಡ್ರ್ಯಾಗನ್ ಫ್ರೂಟು ಈಗಾಗಲೇ ಸುಮಾರು 70-80 ರೂಪಾಯಿ ಇರತಕ್ಕಂಥದ್ದು, ಈಗ 40-50 ರೂಪಾಯಿಗೆ ಒಂದು ಹಣ್ಣು ಬಂದಿದೆ. ಸೊ ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಕರಿಬೇವು ಯಾರ ಮನೆಯಲ್ಲಿ ಒಗ್ಗರಣೆಗೆ ಬಳಸದೇ ಇರತಕ್ಕಂಥದ್ದು ಯಾವುದಾದ್ರೂ ಇತ್ತು ಅಂದರೆ ಬಳಸ್ತಕ್ಕಂಥದ್ದು ಇತ್ತು ಅಂದರೆ ಕರಿಬೇವು ಮತ್ತು ಕೊತ್ತಂಬರಿ. ಸೊ ಕರಿಬೇವು, ನುಗ್ಗೆ, ಒಂದು ಗಿಡ ಸುಮಾರು 500-1,500 ಕಾಯಿ ಕೊಡ್ತಕ್ಕಂಥ ನುಗ್ಗೆ PKM2 ಅಂತಕ್ಕಂಥದ್ದು ಇದೆ. ಮತ್ತು ವಿ ವಿಶ್ವವಿದ್ಯಾಲಯದ ಅನೇಕ ತಳಿಗಳನ್ನು ಬಿಡುಗಡೆ ಮಾಡಿದೆ. ಅರಣ್ಯ ಮನೆಗಳಲ್ಲಿ ಹೆಬ್ಬೇವು, ತೇಗ, ಸುರುವಗಲು, ಗಿರಿಸಿದೆಯಾ, ಇವುಗಳನ್ನು ಬೆಳೆತಕ್ಕಂಥದ್ದು. ಹುಲ್ಲಿನ ಬೆಳೆಗಳಲ್ಲಿ ನಾನಾಗಲೇ ಹೇಳಿದಾಗೆ ಪ್ಯಾರ ಹುಲ್ಲು, ಗಿನ್ನಿ ಹುಲ್ಲು, ಸೂಪರ್ ನೆಪ್ಪೆಯರು ಮತ್ತು ರೋಡ್ ಹುಲ್ಲು, ಈ ಥರ ಹುಲ್ಲಿನ ಬೆಳೆಗಳನ್ನು ಕೂಡ ರೈತರು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ತರಕಾರಿ ಬೆಳೆಗಳಲ್ಲಿ ತರಕಾರಿಗೆ ಭಾಳಷ್ಟು ಇವತ್ತು ಡಿಮ್ಯಾಂಡ್ ಬರ್ತಾ ಇದೆ. ಇವತ್ತು 40-50 ರೂಪಾಯಿ KG, 100 ರೂಪಾಯಿ KG ಆಗ್ತಾ ಇದೆ. ಅದರಲ್ಲಿ ನಮ್ಮಲ್ಲೇ ಸ್ವಲ್ಪ ಕ್ಷೇತ್ರದಲ್ಲಿ ತರಕಾರಿಗಳು, ಮೆಣಸಿನಕಾಯಿ, ಬದನೆಕಾಯಿ, ಚವಳಿಕಾಯಿ, ಹೀರೆಕಾಯಿ, ಬೆಳ್ಳೆಕಾಯಿ, ಹೀಗೆ ಅನೇಕ ತರಕಾರಿಗಳನ್ನು ಬೆಳೆತಕ್ಕಂಥದ್ದನ್ನು ಕೂಡ ನಾವು ಇದರಲ್ಲಿ ಅಳವಡಿಸ್ಕೊಳ್ಬೋದು. ಸೊಪ್ಪಿನ ಬೆಳೆಗಳಲ್ಲಿ ಕೊತ್ತಂಬರಿ ಇರ್ಬೋದು, ಪಾಲಕ್ಕು, ಮೆಂತೆ, ಪುದೀನ, ಸಬ್ಬಸ್ಗಿ, ಪುಂಡಿ. ಸೊ ಸಬ್ಬಸ್ಗಿ ಪಲ್ಯದ ಜೊತೆಗೆ ಹೆಸರುಕಾಳು ಅಥವಾ ತೊಗರಿ ಬೇಳೆಯನ್ನು ಹಾಕಿ ರೊಟ್ಟಿಯನ್ನು ಜವಾರಿ ರೊಟ್ಟಿ ಏನಾದ್ರಲ್ಲಿ M35- ರೊಟ್ಟಿಯನ್ನು ತಿಂದುಬಿಟ್ರೆ ಕರಗಿಸ್ತಕ್ಕಂಥ ಶಕ್ತಿ ಈಗಿನ ಜನರಲ್ಲಿ ಕಮ್ಮಿ ಆಗ್ತಾ ಇದೆ. ಸೊ ಅದನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನನ್ನ ಮನವಿ. ಅದ್ರ ಜೊತೆ ಹೈನುಗಾರಿಕೆ, ಆಕಳ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೀಗೆ ಅನೇಕ ವಿಧಗಳನ್ನು ಪದ್ಧತಿಗಳನ್ನು ಬೆಳೆಗಳ ಜೊತೆಗೆ ಅಳವಡಿಸಿಕೊಂಡಾಗ ನಿರಂತರವಾದ ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಶಿವಮೊಗ್ಗ ಪಕ್ಕದಲ್ಲಿ ಹೊನ್ನಾಳಿನಲ್ಲಿ ಮಂಜುನಾಥ್ ಅಂತಕ್ಕಂಥ ಒಬ್ಬ ರೈತ ಇದ್ದಾನೆ. ಕೇವಲ ಲವ್ ಬರ್ಡ್ಸನ್ನು ಮಾಡಿ ಅವನು ಸುಮಾರು 1 ವರ್ಷಕ್ಕೆ 125,000 ರೂಪಾಯಿ ತಗೊಳ್ತಾ ಇದ್ದಾನೆ. ಅಂದರೆ ವಾಸ್ತು ಮೀನ ಪ್ಲಸ್ ಲವ್ ಬರ್ಡ್ಸನ್ನು ಬೆಳೆಸ್ತಕ್ಕಂಥದ್ದು. ಕೇವಲ SSLC ಓದಿರ್ತಕ್ಕಂಥ ರೈತ. ಅದರ ಜೊತೆಗೆ ಕಾಂಪೋಸ್ಟ್ ಮತ್ತು ಎರಡು ಗೊಬ್ಬರವನ್ನು ತಯಾರು ಮಾಡ್ಕೊಳ್ತೀವಿ. ಇವೆಲ್ಲ ಸಮಗ್ರ ಕೃಷಿಯ ಪದ್ಧತಿಯ ಒಂದು ವಿಧಾನಗಳು. ಸಮಗ್ರ ಕೃಷಿಯ ಪದ್ಧತಿಯ ಮಾದರಿಗಳನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂದರೆ ಬೆಳೆಗಳ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಕೃಷಿ ಅರಣ್ಯ, ಇದೊಂದು ಮಾದರಿ. ಆದರೆ ಬೆಳೆ ಉತ್ಪಾದನೆ ಜೊತೆಗೆ ಜೇನು ಸಾಕಾಣಿಕೆ, ಜೀವರಸಾರ ಘಟಕ, ರೇಷ್ಮೆ ಕೃಷಿ, ಎರೆಹುಳು ಗೊಬ್ಬರ ತಯಾರಿಕೆ, ಇದೊಂದು ಮಾದರಿ. ಅದರ ಜೊತೆಗೆ ಬೆಳೆ ಉತ್ಪಾದನೆ, ಹೀಗೆ ಒಂದು ಕಾಂಪೋನೆಂಟನ್ನು ಒಂದನ್ನು ನಾವು ಆ್ಯಡ್ ಮಾಡಿಕೊಂಡಾಗ ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥ ಬೆಳೆಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ಹೈನುಗಾರಿಕೆ, ಅವುಗಳನ್ನು ಅಳವಡಿಸಿಕೊಂಡು ಮಾಡಿದಾಗ ವಿವಿಧ ಮಾದರಿಗಳನ್ನು ಈಗಾಗಲೇ ನಮ್ಮಲ್ಲಿ ದಿಗ್ಗಜರು 3 ರೈತರು ಕೂತಿದ್ದಾರೆ. ಸಮಗ್ರ ಕೃಷಿ ಪದ್ಧತಿನಲ್ಲೇ ತಮ್ಮದೇ ಆದ ಛಾಪವನ್ನು ಮುಡಿಸಿರ್ತಕ್ಕಂಥವರಿದ್ದಾರೆ. ಅವರ ಅನುಭವವನ್ನು ಕೂಡ ಮುಂದೆ ನಾವು ನೋಡೋಣ. ಸೊ ಇದು ಒಂದು ಕುಟುಂಬದಲ್ಲಿ ಸುಮಾರು 5-6 ಜನ ಇತ್ತು ಅಂದರೆ ಯಾವ ರೀತಿಯಾಗಿ ನಾವು ಮಾಡ್ಬೋದು ಅಂದರೆ ಪ್ರಮುಖವಾಗಿ ಊಟಕ್ಕೆ ಬೇಕಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆತಕ್ಕಂಥದ್ದು, ಅಲ್ಲಿಂದ ಬರ್ತಕ್ಕಂಥ ಏನು ಹುಲ್ಲು ಬರುತ್ತೆ ಅದನ್ನು ದನಕರಿಗೆ ಹಾಕ್ತಕ್ಕಂಥದ್ದು, ದನಕರಗಳ ತೊಟ್ಟೆಯಿಂದ ಬರ್ತಕ್ಕಂಥದ್ದನ್ನು, ಹಕ್ಕಿಯಿಂದ ಬರ್ತಕ್ಕಂಥದ್ದನ್ನು, ಸಗಣಿ ಇರ್ಬೋದು ಅಥವಾ ಕಸ ಇರ್ಬೋದು ಅದನ್ನು ಮ್ಯಾನ್ಯೂರ್ ಆಗಿ ಮಾಡಿಕೊಂಡು ಮತ್ತು ಬಯೋಜನಲ್ಲಿ ಅದನ್ನು ಹೊತ್ಕೊಂಡು ಅದರಿಂದ ನೀರು ಬರ್ತಕ್ಕಂಥದ್ದನ್ನು ಎಫ್ಲೇಂಟನ್ನು ನಾವು ಕೃಷಿ ಹೊಂಡಕ್ಕೆ ಬಿಟ್ಟಾಗ ಮೀನಿಗೆ ಒಂದು ಆಹಾರವಾಗುತ್ತೆ. ಆ ಕೃಷಿ ಹೊಂಡದಿಂದ ಕ್ರಿಟಿಕಲ್ ಲೈಫ್ ಸೇವಿಂಗ್ ಇರಿಗೇಷನ್ ಅಂತ ಕರಿತೀವಿ. ಕ್ರಿಟಿಕಲ್ ಸ್ಟೇಜಸ್ನಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ತಮಗೆಲ್ಲ ಗೊತ್ತಿದೆ ಕ್ರಿಟಿಕಲ್ ಸ್ಟೇಜಸ್ ಇರ್ತವೆ. ಆ ಹಂತದಲ್ಲಿ ಕೂಡ ನಾವು ನೀರನ್ನು ಕೊಟ್ಟಾಗ ಬೆಳೆ ಕೂಡ ಸಮೃದ್ಧವಾಗಿ ಬೆಳೆಯುತ್ತೆ.
ಐತೆ, ಇಳುವರಿಯನ್ನು ಪಡ್ಕೊಳ್ಬಹುದು ಅಂತಕ್ಕಂಥದ್ದು ಇದು ಒಂದು ಚಿತ್ರ. ಅದರ ಜೊತೆಗೆ ಸೊ ಇವಾಗ ಕೃಷಿ ಹೊಂಡವನ್ನ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ರು. ಈಗೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾರ್ಯಾರ ಕೃಷಿ ಹೊಂಡ ಮಾಡ್ಕೊಂಡಿರ್ತಾರೆ, ಇವತ್ತು ಒಣ ಬೇಸಾಯದಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಳೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ, ಅವರು ಹೆಚ್ಚಿನ ಪ್ರಮಾಣದಲ್ಲಿ ಆದಾಯವನ್ನು ತೆಗೆದುಕೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಇದೊಂದು ನಿದರ್ಶನ. ಸೊ ಆ ಕೃಷಿ ಹೊಂಡದ ಮೇಲೆ ನಾವು ಬಾತುಕೋಳಿ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಳ್ಬೋದು. ಶೆಡ್ ಮಾಡಿ ತಮಿಳುನಾಡಿನಲ್ಲಿ ಅಷ್ಟೇ ಪ್ರಚಾರ ಆಗಿಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಕೂಡ ಇದು ಪ್ರಚಾರ ಆಗಿದೆ, ಇದನ್ನು ಕೂಡ ರೈತರು ಅಳವಡಿಸಿಕೊಳ್ಬಹುದು. ಸೊ ಬೇರೆ ಬೇರೆ ಬೆಳೆ ಪದ್ಧತಿಗಳನ್ನು ಮುಂಗಾರಿನಲ್ಲಿ ಬೇರೆ ತರದ ಬೆಳೆಗಳನ್ನ, ಹಿಂಗಾರಿನಲ್ಲಿ ಮತ್ತು ಸಮ್ಮರ್ನಲ್ಲಿ ಯಾವ ರೀತಿಯಾಗಿ ಆಯಾ ಕ್ಷೇತ್ರಕ್ಕೆ ನಾವು ಸಿರಗುಪ್ಪ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ಮಾದರಿಯನ್ನು ಮಾಡಿದ್ರಿಂದ ಅಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತಮವಾದ ಮಾದರಿ ಅಂತಕ್ಕಂಥದ್ದನ್ನು ಕೂಡ ಅನೇಕ ರೈತರು ಬೇರೆ ಬೇರೆ ರಾಜ್ಯದಿಂದ ಕೂಡ ಮಾಡಿದ್ದಾರೆ. ಅಲ್ಲಿ ಭತ್ತ ಇರ್ಬೋದು, ಭತ್ತದ ನಂತರ ಭತ್ತ, ಭತ್ತದ ನಂತರ ಬೆಳೆ ಸೇರಿರ್ತಕ್ಕಂಥ ಪದ್ಧತಿಗೆ ಪರ್ಯಾಯವಾಗಿ ಬೇರೆ ಬೆಳೆ ಪದ್ಧತಿಗಳನ್ನು ಕೂಡ ನಾವು ಅದನ್ನು ಮಾಡಿದ್ದೇವೆ, ಅಂದ್ರೆ ಕ್ರಾಪ್ ಕಾಂಪೋನೆಂಟ್ ಅಲ್ಲಿ. ಸೊ ಇವಾಗ ಹಾರ್ಟಿಕಲ್ಚರ್ ಕ್ರಾಪ್ ಅಂದ್ರೆ ತೋಟಗಾರಿಕೆ ಬೆಳೆಯಲ್ಲಿ ಸಬ್ಜೆಕಾಯಿ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಈಗ ಹೆಬ್ಬಾಳ್ ಅವರೇ ಅಂತಕ್ಕಂಥದ್ದು ಇಲ್ಲಿಂದಾನೆ ಬೀಜ ತೆಗೆದುಕೊಂಡು ಹೋಗಿ ನಾನು ಅಲ್ಲಿ ಮಾಡಿದ್ದೆ. ಸೊ ಅದನ್ನು ಕೂಡ ಅಥವಾ ಬೆಂಡೆಕಾಯಿ, ಚವಳಿಕಾಯಿ, ಹೀರೆಕಾಯಿ ಮತ್ತು ದಸರಾ ಮತ್ತು ದೀಪಾವಳಿಗೆ ಅತಿ ಬಹಳಷ್ಟು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಅಂದ್ರೆ ಚೆಂಡು. ಸೊ ಚೆಂಡುವನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಸೊ ಪಪ್ಪಾಯವನ್ನು ಕೂಡ ಮಾಡ್ಕೊಳ್ಬಹುದು, ಚಿಕ್ಕುವನ್ನು ಮಾಡ್ಕೊಳ್ಬಹುದು, ಡ್ರ್ಯಾಗನ್ ಫ್ರೂಟ್ ಅನ್ನ, ನೆಕ್ಸ್ಟ್ ಇವೆಲ್ಲ ಇನ್ನು ರೈತನಿಗೆ ಹೆಚ್ಚು ಸುಸ್ಥಿರವಾಗಿ ಕೊಡ್ತಕ್ಕಂಥ ಆದಾಯ ಯಾವ್ದಾದ್ರು ಇದ್ರೆ ಹೈನುಗಾರಿಕೆ. ಸೊ ಹೈನುಗಾರಿಕೆನಲ್ಲಿ ಆಯಾ ಕ್ಷೇತ್ರಕ್ಕೆ ಹೊಂದಿಕೊಡ್ತಕ್ಕಂಥ ದೇವಣಿ ಇರ್ಬೋದು, ಎಚ್ಎಫ್ ಇರ್ಬೋದು, ಅಥವಾ ಮೇಕೆ ಸಾಕಾಣಿಕೆ ನಡೆದಾಡುವ ಎಟಿಎಂ ಅಂತ ನಾವು ಕರಿತಿರ್ತೇವೆ, ನಡೆದಾಡುವ ಎಟಿಎಂ ಅಂತ ಹೇಳಿ. ಸೊ ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಿರೋಹಿ ಅಂತಕ್ಕಂಥದ್ದು ನಾನು 7 ವರ್ಷದ ಹಿಂದೆ 4 ಹೆಣ್ಣು 1 ಗಂಡು ಕೃಷಿ ಸಂಶೋಧನಾ ಕೇಂದ್ರ ಸಿರಗುಪ್ಪದಲ್ಲಿ ಮಾಡಿದಾಗ ಸುಮಾರು ಈಗ 20 ಲಕ್ಷ ರಿವಾಲ್ವಿಂಗ್ ಫಂಡ್ ಅಲ್ಲಿ ಡೆಪಾಸಿಟ್ ಮಾಡಿ ಇವತ್ತು 80 ಮೇಕೆಗಳು ಇದಾವೆ. ಬಹಳಷ್ಟು ರೈತರು ಯುವಕರು ಇವತ್ತೇನು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ರು, ಅವರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿದಾಗ ತಾವೇ ಈ ಮೇಕೆಗಳನ್ನ ಸಾಕಾಣಿಕೆಯನ್ನು ಮಾಡ್ತಿದ್ದಾರೆ. ಬದುಗಳ ಮೇಲೆ ಸಾಗುವಳಿ ಇರ್ಬೋದು, ಅದರಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಇತ್ತೀಚೆಗೆ ಮೊನ್ನೆ ಬಜೆಟ್ ನಲ್ಲಿ ಬಯೋಗ್ಯಾಸ್ ಗೆ ಸಾಕಷ್ಟು ಆದ್ಯತೆಯನ್ನ ನೀಡಿದ್ದಾರೆ. ಅದನ್ನ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಈಗಾಗಲೇ ಹಿಂದಿನ ಬಹಳಷ್ಟು ವರ್ಷಗಳಲ್ಲಿ ಇದನ್ನ ಬಯೋಗ್ಯಾಸ್ ಅನ್ನು ಕೂಡ ಮಾಡ್ತಾ ಇದ್ರು, ಈಗೂ ಕೂಡ ಮಾಡ್ಕೊಳ್ಳೋದ್ರಿಂದ ಸಾರ್ವಜನಿಕ ರಂಜಕ, ಪೊಟ್ಯಾಶ್, ಆರ್ಗ್ಯಾನಿಕ್ ಕಾರ್ಬನ್ ಕೂಡ ಜಾಸ್ತಿ ಆಗುತ್ತೆ, ಸಿಎನ್ ರೇಷೋ ಕೂಡ ಇದರಲ್ಲಿ ಕಮ್ಮಿ ಇರುತ್ತೆ. ಇದನ್ನು ಕೂಡ ರೈತರು ಯಾರ್ಯಾರು ಹೈನುಗಾರಿಕೆ ಮಾಡ್ತಿರ್ತಾರೆ ಅವರ ಹಿತ್ತಲದಲ್ಲಿ ಇಂತಹ ಬಯೋಗ್ಯಾಸ್ ಯೂನಿಟ್ ಅನ್ನ ದಯವಿಟ್ಟು ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳಿದ್ದೀರಾ, ನೀವು MS ಡಿಗ್ರಿ PhD ಮುಗಿಸಿದ ಮೇಲೆ ಜಾಬ್ಗಾಗಿ ಕಾಯ್ತಿರ್ತೀರಾ. ಇವಾಗ ಕಾಯೋದ್ರ ಜೊತೆಗೆ ಊರಲ್ಲಿದ್ದಾಗ ರೈತರಿಗೆ ಇಂತ ಮಾದರಿಗಳನ್ನ ಹೇಳಿದಾಗ ನಮ್ಮ ಹುಡುಗ ಓದಿದ್ದು ಸಾರ್ಥಕ ಆಗುತ್ತೆ ಅನ್ನೋದು ಕೂಡ ಒಂದು ಉದಾಹರಣೆ. ವರ್ಮಿ ಕಾಂಪೋಸ್ಟ್ ಮತ್ತು ಅದರ್ಸ್ ಅಂದ್ರೆ ಎರೆಹುಳು ತೊಟ್ಟಿಯನ್ನು ಕಸದಿಂದ ರಸವನ್ನ ಮಾಡ್ತಕ್ಕಂಥದ್ದು ರೈತನ ಮಿತ್ರ ಅಂತ ಕರೀತಕ್ಕಂಥದ್ದು ಎರೆಹುಳ. ಸೊ ಎಲ್ಲೆಲ್ಲಿ ಗಿಡಗಳನ್ನ ಹಚ್ಚಿರ್ತಾರೆ ಎಲೆಗಳು ಉದುರಿರ್ತವೆ, ಕಸ ಬರುತ್ತೆ, ಹುಲ್ಲು ಬರುತ್ತೆ, ಬೆಳೆ ಕಟಾವ್ ಆದ್ಮೇಲೆ ಅದರದ ರೆಸಿಡ್ಯೂಸ್ ಬರುತ್ತೆ, ಅದನ್ನ ನಾವು ಎರೆಹುಳು ಗೊಬ್ಬರದ ಮುಖಾಂತರ ಮಾಡ್ಕೊಂಡಾಗ ಅದು ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೂಡ ಬಳಸ್ತಕ್ಕಂಥದ್ದನ್ನ ಕಮ್ಮಿ ಮಾಡಬಹುದು, ಸಾವಯವ ಇಂಗಾಲವನ್ನ ಪ್ರಮಾಣವನ್ನ ಜಾಸ್ತಿ ಮಾಡಬಹುದು, ವ್ಯವಸಾಯದಲ್ಲಿ ಆಗ್ತಕ್ಕಂಥ ಖರ್ಚನ್ನು ಕೂಡ ಕಮ್ಮಿ ಮಾಡಬಹುದು, ಭೂಮಿಯ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಮೇವಿನ ಬೆಳೆ ಹೇಳಿದಾಗ ನಾನು ಸೂಪರ್ ನೆಪಿಯರ್ ಮತ್ತು ಕೋಫೋರ್ ಅಂತಕ್ಕಂಥ ಎರಡು ಉತ್ತಮವಾಗಿರ್ತಕ್ಕಂಥ ಮೇವಿನ ತಳಿಗಳಿದ್ದಾವೆ, ಅವನ್ನು ಕೂಡ ರೈತರು ಇದನ್ನ ನಮ್ಮ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ರೂಪದಲ್ಲಿ ಮಾಡಿದಾಗ ಬಹಳಷ್ಟು ಹೆಚ್ಚಿನ ಒಂದು ಆದಾಯವನ್ನು ಕೊಡಲಿಕ್ಕೆ ಸಹಾಯ ಆಗಿದೆ. ಈಗಾಗಲೇ ನಾನು ಹೇಳಿದೆ ಯಾವ ರೀತಿಯಾಗಿ ಮೊಬೈಲ್ ವರ್ಮಿ ಬೆಡ್ ಅಂತ ಕರಿತೇವೆ, ಈಗಾಗಲೇ ಕೃಷಿ ಇಲಾಖೆಯವರು ಪ್ಲಾಸ್ಟಿಕ್ ಮೊಬೈಲ್ ವರ್ಮಿ ಬೆಡ್ ಅನ್ನ 10 ವರ್ಷದ ಹಿಂದೆನೆ ಇದನ್ನ ಪ್ರಚಾರ ಮಾಡಿದ್ರು. ಈಗ ರೈತರು ಆನ್ಲೈನ್ ನಲ್ಲಿ ಮೊಬೈಲ್ ವರ್ಮಿ ಬೆಡ್ ತರಿಸ್ಕೊಂಡು ಮಾಡ್ತಾ ಇದ್ದಾರೆ ರೈತರು, ಇದನ್ನು ಕೂಡ ಮಾಡ್ಕೊಳ್ಬಹುದು. ಇಲ್ಲ ಸೂಕಿಟ್ಗೆ ಅಥವಾ ಕಡಪಾ ಕಲ್ಲುಗಳಿಂದ ಅಥವಾ ತಾವು ಗುಂಡಿಯನ್ನ ತೊಡ್ಕೊಳ್ಬಹುದು. ಆದ್ರೆ ಇದಕ್ಕೆ ವೈರಿಗಳು ಜಾಸ್ತಿ ಇರ್ತವೆ, ಆ್ಯಂಟ್ಸ್ ಇರ್ಬೋದು ಅಥವಾ ಮುಂಗ್ಸೆ ಇರ್ಬೋದು, ಗೆದ್ಲೆ ಇರ್ಬೋದು, ಅವುಗಳನ್ನ ಮಾತ್ರ ರಕ್ಷಣೆ ಮಾಡಿಕೊಂಡು ನಾವು ಎರೆಹುಳು ತೊಟ್ಟಿಯನ್ನ ಚೆನ್ನಾಗಿ ಮಾಡಿದ್ರೆ ಕೇವಲ 2.5 ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಎರೆಹುಳು ಗೊಬ್ಬರವನ್ನ ಮಾಡ್ಕೊಳ್ಬಹುದು. ಸೊ ಈಗ ಒಂದು ಉದಾಹರಣೆ ಹೇಳಬೇಕಂದ್ರೆ ಎರೆಹುಳು ಗೊಬ್ಬರದ ಖರ್ಚು ಮತ್ತು ಆದಾಯವನ್ನು ನಾನು ನಿನ್ನೆ ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡಿದಾಗ ಒಟ್ಟು ಖರ್ಚು ಎಷ್ಟಾಗುತ್ತೆ ಅಂದ್ರೆ ಭೂಮಿಯ ಸಂತಕ ಮಾಡಲಿಕ್ಕೆ ಮತ್ತು ತಂತಿ ಬೇರೆ ಅದನ್ನ ರಕ್ಷಣೆ ಮಾಡಲಿಕ್ಕೆ ಎರೆಹುಳು ಗೊಬ್ಬರದ ಘಟಕಗಳನ್ನ 8 ಘಟಕಗಳನ್ನ ಮಾಡ್ಕೊಳ್ಳಿಕ್ಕೆ ಇದೆಲ್ಲ ನೋಡಿದಾಗ ಸುಮಾರು 5,30,250 ರೂಪಾಯಿ ಖರ್ಚಾದ್ರೆ ಅದರಿಂದ ಬರ್ತಕ್ಕಂಥ 200 ಟನ್ ಎರೆಹುಳು ಗೊಬ್ಬರವನ್ನ 8,000 ರೂಪಾಯಿ 1 ಟನ್ ಮಾರಾಟ ಮಾಡಿದಾಗ ಸುಮಾರು 14 ಲಕ್ಷ ರೂಪಾಯಿ ನಮಗೆ ಬರುತ್ತೆ. ಎರೆಹುಳು ಗೊಬ್ಬರದ ಮಾರಾಟದಿಂದ ಸುಮಾರು 500 ರೂಪಾಯಿ ಕೆಜಿ ಹಂಗೆ ನಾವು ಮಾರಾಟ ಮಾಡಿದ್ರೆ 400-450 ಕೆಜಿ ಹುಳುಗಳು ಬರ್ತಿರ್ತವೆ, ಅದನ್ನು ಮಾಡಿದಾಗ 2,25,000 ರೂಪಾಯಿ ಬರುತ್ತೆ ಆದಾಯ. ನಾವು ಖರ್ಚನ್ನ 5,39,250 ರೂಪಾಯಿಯನ್ನ 18,25,000 ರೂಪಾಯಿ ಕಳೆದಾಗ ನಮಗೆ ಸುಮಾರು ಸರಿಸಮನಾಗಿ 12,85,750 ರೂಪಾಯಿ ಬರುತ್ತೆ. ಇದರಲ್ಲಿ ಯಾವುದ್ರಲ್ಲಿ ಬರುತ್ತೆ? ಇವತ್ತು ಉದ್ಯೋಗವನ್ನ ಹುಡ್ಕೊಂಡು ಇವತ್ತು ಬಹಳಷ್ಟು ಡಿಗ್ರಿ ಮುಗಿಸ್ಕೊಂಡು ಬಹಳಷ್ಟು ಬೆಂಗಳೂರಿಗೆ ವಲಸೆ ಬರ್ತಿರ್ತಾರೆ. ಸೊ ಅದನ್ನ ನಮ್ಮ ಊರಲ್ಲೇ ಕೂಡ ನಾವು ಇಂಥದನ್ನ ಮಾಡಿದಾಗ ಎರೆಹುಳು ಗೊಬ್ಬರಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ.
ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ತಿರ್ತೇವೆ, ಉದ್ಯೋಗವನ್ನ ಸೃಷ್ಟಿಸ್ತಕ್ಕಂಥದ್ದು. ನಾವೇ ಇನ್ನೊಬ್ಬರಿಗೆ ಮಾದರಿ ಆಗಲಿಕ್ಕೆ ಇದೊಂದು ಉದಾಹರಣೆ. ಸೊ ಈಗ ಬೆಳೆಗಳನ್ನ ಇದಷ್ಟೇ ಅಲ್ಲ, ಮೆಣಸಿನಕಾಯಿ ಇಡೀ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಬೆಳೀತಕ್ಕಂಥದ್ದು ಅಂದ್ರೆ ಇವಾಗ ಸಿಂಜೆಂಟಾ ಅಂತಕ್ಕಂಥದ್ದು ಮತ್ತು ಬೇರೆ ಬೇರೆ ತಳಿಗಳನ್ನ ಬೆಳೀತಾರೆ. ಅದ್ರ ಜೊತೆಗೆ ಔಡ್ಲಾನ್ನ, ತೊಗರಿಯನ್ನ ಮತ್ತು ಸಂರಕ್ಷಿತ ಕೃಷಿನಲ್ಲಿ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಕೂಡ ಈ ಮೆಣಸಿನಕಾಯಿಯನ್ನು ಬೆಳೀತಿದ್ದಾರೆ. ಮತ್ತೆ ಮಲ್ಚಿನ್, ಪ್ಲಾಸ್ಟಿಕ್ ಮಲ್ಚಿನ್ ಮಾಡಿಕೊಂಡು ಕಲ್ಲಂಗಡಿಯನ್ನ, ಕರಿ ಕಲ್ಲಂಗಡಿ ಅದನ್ನು ಕೂಡ ಬೆಳೀತಿದ್ದಾರೆ. ಅದನ್ನು ಕೂಡ ರೈತರು ಬಳಸ್ತಾರೆ. ತರಕಾರಿಗಳನ್ನ, ಟೊಮೆಟೊ, ಅಂಬ್ರೆ, ಬದನೆಕಾಯಿ ಮತ್ತೆ ಬೆಂಡೆಕಾಯಿ, ಈ ರೀತಿ ತರಕಾರಿಗಳನ್ನು ಕೂಡ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ, ಹಣ್ಣುಗಾರಿಕೆ ಬೆಳೆಗಳಿಂದ ಪೇರ್ಲ ಇರ್ಬೋದು ಅಥವಾ ಪಪ್ಪಾಯ ಇರ್ಬೋದು, ಎರಡು ಗೊಬ್ಬರದ ತೊಟ್ಟಿಯ ಮೇಲೆ ದಯವಿಟ್ಟು ರೈತರು ನೆರಳನ್ನು ಒದಗಿಸಬೇಕಾಗುತ್ತೆ. ಆ ನೆರಳನ್ನು ಒದಗಿಸಿದಾಗ ಸೋರೆಕಾಯಿ ಆಗಿರ್ಬೋದು, ಹಾಲುಗುಂಬಳಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಬಳ್ಳಿಗಳನ್ನು ಹಬ್ಬಿಸೋದ್ರಿಂದ ನೆರಳು ಕೊಡೋದ್ರ ಜೊತೆಗೆ ನಮಗೆ ಅಲ್ಪ ಪ್ರಮಾಣದಲ್ಲಿ ಆದಾಯವನ್ನು ಕೂಡ ಪಡ್ಕೊಳ್ಬೋದು. ಮತ್ತು ತೋಟಗಾರಿಕೆ ಬೆಳೆಗಳನ್ನು ಅನುಭವಿಸಿದಾಗ ಕೆಲವು ಅಲ್ಲಿ ಜಾಗ ಇರುತ್ತೆ, ಅದರ ಮಧ್ಯದಲ್ಲಿ ನಾವು ತರಕಾರಿಗಳನ್ನು ಕೂಡ ಬೆಳ್ಕೊಳ್ಬೋದು. ಇನ್ನು ಕಿಚನ್ ಗಾರ್ಡನ್ ಅಂತ ಹೇಳಿ ಇವತ್ತು ಬೇರೆ ಬೇರೆ ಸೊಪ್ಪುಗಳನ್ನ ಬಹಳಷ್ಟು ಬೆಂಗಳೂರಿನಲ್ಲಿ ಡಿಮ್ಯಾಂಡ್ ಇದೆ. ಬೇರೆ ಬೇರೆ ಚರಂಡಿ ನೀರನ್ನ ಬೆಳೆಸ್ಕೊಂಡು ಅದನ್ನ ಸೊಪ್ಪುಗಳನ್ನ ಬೆಳೀತಿದ್ದಾರೆ. ಅದಕ್ಕೆ ಕ್ಯಾಡ್ಮಿಯಂ ಮತ್ತೆ ಬೇರೆ ಬೇರೆ ಅದರಲ್ಲಿ ಪೋಷಕಾಂಶಗಳು ಸೇರಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ನಮ್ಮ ಮನೆಯ ಮುಂದೆ ಅಥವಾ ಟೆರೆಸ್ ಮೇಲೆ ಅಥವಾ ಕುಂಡಲದಲ್ಲಿ ಬೇರೆ ಬೇರೆ ತರಕಾರಿ ಸೊಪ್ಪುಗಳನ್ನು ಕೂಡ ಬೆಳ್ಕೊಳ್ಬಹುದು. ಈ ರೀತಿಯಾಗಿ ಹರಿವೆ ಪಲ್ಲೆ, ಸಬ್ಬಕ್ಕಿ ಪಲ್ಲೆ, ಪಾಲಕ್ಕು, ಕೊತ್ತಂಬರಿ ಇವುಗಳನ್ನು ಕೂಡ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಬಹುದು. ಬದುಗಳನ್ನ ಬಹಳಷ್ಟು ಜನ ರೈತರು ಬದುಗಳನ್ನ ಖಾಲಿ ಬಿಟ್ಟಿರ್ತಾರೆ. ದಯವಿಟ್ಟು ಖಾಲಿ ಬಿಡೋದ್ರ ಬದಲು ಎಲ್ಲೆಲ್ಲಿ ನೀರಾವರಿಯ ವ್ಯವಸ್ಥೆ ಇರುತ್ತೆ ಅಲ್ಲಿ ಬದುಗಳ ಮೇಲೆ ನೆರಳು ಕಮ್ಮಿ ಕೊಡ್ತಕ್ಕಂಥ ಸಾಗವಾನಿ ಇರ್ಬೋದು ಅಥವಾ ಬಾಳೆ ಇರ್ಬೋದು, ಅಂದ್ರೆ ನೀರಾವರಿ ವ್ಯವಸ್ಥೆ ಇದ್ರೆ ಅದನ್ನು ಕೂಡ ನಾವು ಬೆಳ್ಕೊಳ್ಬಹುದು. ಅದ್ರ ಮಧ್ಯದಲ್ಲಿ ಕರಿಬೇವು ಅಥವಾ ನುಗ್ಗೆ ಅಥವಾ ಬೇರೆ ಬೇರೆ ತರಕಾರಿಗಳನ್ನ, ಅಂಜೂರವನ್ನು ಕೂಡ ನಾವು ಬೆಳ್ಕೊಳ್ಬಹುದು. ಸೊ ಅದರ ಜೊತೆಗೆ ಬಹಳಷ್ಟು ಜನರು ಈಗ ಸಾಫ್ಟ್ವೇರ್ ಮುಗಿಸ್ಕೊಂಡು ಅಥವಾ ಉದ್ಯಮಿಯಾಗಿರ್ತಕ್ಕಂಥವ್ರು ಹೊಲ ಕೊಂಡ್ಕೊಂಡು ತೋಟಗಾರಿಕೆಯನ್ನು ಮಾಡ್ಲಿಕ್ಕೆ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಲ್ಗಡೆ ಚಿತ್ರದಲ್ಲಿ ಮಾವಿನ ತೋಟ ಮಾಡ್ಬಿಡ್ತಾರೆ, ಮಧ್ಯೆ ಖಾಲಿ ಜಾಗ ಬಿಟ್ಟಿರ್ತಾರೆ. ಅದರ ಪಕ್ಕದಲ್ಲೇ ಅದೇ ಹಳ್ಳಿನಲ್ಲಿ ಇವೊಬ್ರು ಯಾರು ಪರಮೇಶಪ್ಪ ಅಂತ ರೈತರಿದ್ದಾರೆ, ಒಂದೂವರೆ ಎಕರೆ ಇರ್ತಕ್ಕಂಥವ್ರು ಮಾವಿನ ತೋಟದ ಮಧ್ಯದಲ್ಲಿ ಚೆಂಡುವನ್ನ ಬೆಳ್ಕೊಂಡು ಒಂದೂವರೆ ಎಕರೆಗೆ ಒಂದು ವರ್ಷಕ್ಕೆ 75,000 ರೂಪಾಯಿ ಚೆಂಡುವಿನಿಂದ ತೆಗಿತಾ ಇದ್ದಾರೆ. ಸೊ ಅದನ್ನು ದಸರಾ ಮತ್ತು ದೀಪಾವಳಿಗೆ ಬರ್ತಕ್ಕಂಥದ್ದನ್ನು ನೋಡ್ಬೋದು. ಮನೆಯ ಮುಂದೆ ನಾನು ಆಗ್ಲೇ ಹೇಳ್ದಂಗೆ ಪ್ರಿವಿಯಸ್, ಮನೆಯ ಮುಂದೆ ಖಾಲಿ ಜಾಗವನ್ನ ಅದನ್ನ ಖಾಲಿ ಬಿಡದೇನೆ ಸೊ ನಾವು ತರಕಾರಿಗಳನ್ನ ಬೆಳ್ಕೊಳ್ಬಹುದು. ಮಲ್ಲಿಗೆ, ಗುಲಾಬಿ, ಆಮೇಲೆ ಬದನೆ, ಬೇರೆ ಬೇರೆಯನ್ನ ಬೆಳ್ಕೊಳ್ಬಹುದು. ನಾನು ಆಗ್ಲೇ ಹೇಳ್ದಂಗೆ ಅಂಬ್ರೆ ಆಗಸ್ಟ್ ತಿಂಗಳಲ್ಲಿ ಹಾಕ್ಬಿಟ್ರೆ ನಿಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥ HA3 HA4 ತುಂಬಾ ಸ್ವಾದಿಷ್ಟವಾಗಿರ್ತಕ್ಕಂಥದ್ದು. ರಾಗಿ ಮುದ್ದೆಯ ಜೊತೆಗೆ ಅದನ್ನ ಊಟ ಮಾಡಿದ್ರೆ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಇದು ಸಿರಿಗುಪ್ಪ ಪಕ್ಕದಲ್ಲಿ ಒಬ್ಬ ರೈತ, ಇವರು ಕೃಷಿ ಇಲಾಖೆ ಮತ್ತು ನಾನು ಅಲ್ಲಿ ಮಾಡಿಸಿದಾಗ ಸುಮಾರು 6 ಎಕರೆ 25 ಸೆಂಟ್ಸ್ನಲ್ಲಿ 18 ತರದ ವಿವಿಧ ಮರಗಳನ್ನ ನಾ ಸಾಕಾಣಿಕೆ ಅದ್ರೆ ನಾಟಿ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಕೊತ್ತಂಬರಿಯನ್ನ ಬೆಳೆದಿದ್ದಾರೆ. ಕೊತ್ತಂಬರಿಯನ್ನ ಏನ್ ಮಾಡ್ತೀರಿ ಅಂತ ಕೇಳಿದಾಗ, ನೀವು ಮಾರ್ತೀರ ಅಂತ ಕೇಳಿದಾಗ, ಇಲ್ಲ ಸರ್ ಮಾರೋದಿಲ್ಲ, ಕೊತ್ತಂಬರಿಯನ್ನ ಬೆಳೆದು ರೋಟಾವೇಟರ್ನಿಂದ ಹೊಲದಲ್ಲಿ ಸೇರಿಸಿದಾಗ ಹೊಲದ ಫಲವತ್ತತೆ ಜಾಸ್ತಿ ಆಗುತ್ತೆ, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ನನ್ನ ಖರ್ಚು ಕಮ್ಮಿ ಆಗುತ್ತೆ. ಸೊ ಇಂಥ 18 ಮರಗಳನ್ನ ನಾಟಿ ಮಾಡಿದಾಗ ನಾನು ಒಬ್ಬ ಹುಡುಗನನ್ನ ವಿದ್ಯಾರ್ಥಿಯನ್ನ 1 ಎಕರೆದಿಂದ MBBS ಮಾಡೋವರೆಗೂ ನಾನು 1 ಎಕರೆಯಲ್ಲಿ ನಾಟಿ ಮಾಡಿರ್ತಕ್ಕಂಥ ಮರಗಳಿಂದ MBBS ಓದೋವರೆಗೂ ಎಷ್ಟು ಖರ್ಚಾಗುತ್ತೆ ಅದನ್ನ ಈ ಮರಗಳಿಂದ ಪಡಿತೀನಿ ಅಂತ ಹೇಳಿ ಅವರು ಗೌಡ ಅಂತ ಹೇಳಿ ಸಿರಿಗೇರಿನಲ್ಲಿ ಇದ್ದಾರೆ ಆ ರೈತ, ಅದನ್ನು ಮಾಡಿದ್ದಾರೆ. ಪದಗಳ ಮೇಲೆ ಸಾಗವಾನಿ ಇರ್ಬೋದು, ನುಗ್ಗೆ ಇರ್ಬೋದು, ಬಾಳೆ ಇರ್ಬೋದು, ಹುಲ್ಲು ಇರ್ಬೋದು, ಇವುಗಳನ್ನು ಕೂಡ ಬೆಳೆಗಳ ಜೊತೆಗೆ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಬಹಳಷ್ಟು ವಿವಿಧವಾಗಿರ್ತಕ್ಕಂಥ ತಳಿಗಳಿದ್ದಾವೆ. ಯಾವುದು ಅಂತಂದ್ರೆ ಸಿರೋಯಿ ಇದೆ, ಬೀಟ್ಲ್ ಇದೆ, ಬಾರ್ಬೇರಿ ಇದೆ, ಆಮೇಲೆ ಉಸ್ಮಾನಿಬಾದಿ ಇದೆ, ಜಮುನಾಪಾರಿ ಇದೆ. ಇಂತಹ ಆಡಿನ ತಳಿಗಳನ್ನ ನಮ್ಮ ಒಂದು ಏನು ಡ್ರೈಲೈನ್ ಅಲ್ಲಿ ಅತಿ ಸೂಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ಈಗ ಸಿರೋಯಿ ಮತ್ತು ಬಾರ್ಬೇರಿ ಮತ್ತು ಜಮುನಾಪಾರಿ, ಉಸ್ಮಾನಿಬಾದಿ, ಬೀಟ್ಲ್. ಸೊ ಇವುಗಳನ್ನ ರೈತರು ದಯವಿಟ್ಟು 4+1 ಅಥವಾ 10 ಅಥವಾ 30 30 ಆಡುಗಳಿಗೆ ಒಂದು ಗಂಡನ್ನ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಆ ರೀತಿಯಾಗಿ ಆಡನ್ನು ಕೂಡ ನಾವು ಸಾಕಾಣಿಕೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದ್ರ ಜೊತೆ ವಿವಿಧ ತಳಿಗಳಿದ್ದಾವೆ, ದಯವಿಟ್ಟು ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥದ್ದು ನಮ್ಮ ಇಡೀ ಕರ್ನಾಟಕಕ್ಕೆ ಅತಿ ಸೂಕ್ತವಾಗಿರ್ತದೆ. ಅತಿ ಹೆಚ್ಚು ಬೆಲೆ ಬೆಳೆತಕ್ಕಂಥದ್ದು ಅಂತಂದ್ರೆ ಬೋಯರ್ ಆಡು, ಮೊದಲೇದೇನು ಚಿತ್ರದಲ್ಲಿದ್ದೆ, 1,000 ರೂಪಾಯಿ. ಚಿತ್ರದುರ್ಗ ಪಕ್ಕದಲ್ಲಿ ಹಿರಿಯೂರಿನಲ್ಲಿ ಒಬ್ರು ಏನು ನಮ್ಮ ಮುಸ್ಲಿಂ ಬಾಂಧವರೊಬ್ರು ರೈತ ಮಾಡಿದ್ದಾನೆ, 1,000 ರೂಪಾಯಿ KG. ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ BS ಡಿಗ್ರಿ ಪಡೆದಿರತಕ್ಕಂಥ ವೀರಭದ್ರಪ್ಪ ಸರ್ ಅಂತ ಇದ್ದಾರೆ, ಅವರು ಸುಮಾರು 450 ಬಾರ್ಬೇರಿ ಆಡುಗಳನ್ನ ಸಾಕಾಣಿಕೆ ಮಾಡಿದ್ದಾರೆ. ಸೊ ಅಂತ ಆಡು ಸಾಕಾಣಿಕೆ ಅಂದ್ರೆ ಅಟ್ಲ ಮೇಲೆನೆ ಅಂದ್ರೆ ಸ್ಟಾಲ್ ಫೀಡಿಂಗ್ ಅಂತ ಹೇಳಿ ಮೊದಲೇನು ಅದರ ಬಗ್ಗೆ ಹೆಚ್ಚು ಇದಿತ್ತು ಅದನ್ನು ಕೂಡ ಮಾಡ್ಕೊಳ್ಬಹುದು. ಮತ್ತೆ ಬ್ಲಾಕ್ ಬೆಂಗಾಲ್, ಜಮುನಾಪಾರಿ, ಉಸ್ಮಾನಿಬಾದಿ, ಈಗ ಮತ್ತೆ ಬೀಟಲ್ಗೋಡು, ಬೆಳಗಾಂ ಕುರುಗಾರರು ಯಾರ್ಯಾರಿರ್ತಾರೆ ಅವರು ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು ಅಂದ್ರೆ ಈ ಬೀಟಲ್ಗೋಡು. ಸೊ ಬೀಟಲ್ಗೋಡ್ನ ಮೇಲನ್ನ ಇಷ್ಟಪಡ್ತಾರೆ, ಅದನ್ನು ಕೂಡ ನಾವು ಒದಗಿಸಬಹುದು. ಸೊ ಇದನ್ನ ಸ್ಟಾಲ್ ಫೀಡಿಂಗ್, ಇದು ಸುಮಾರು 3-5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆ ಖರ್ಚನ್ನ ಮಾಡಿಕೊಂಡು ಅಂದ್ರೆ ಯಾರ್ಯಾರು ಶ್ರೀಮಂತರಿರ್ತಾರೆ ಅಂತಾರು ಹೋಗ್ಬೋದು. ಈ ಬಡ ರೈತರು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ
ಅಂದ್ರೆ ಅಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂತ ಒಂದು ಬೆಡ್ ಅನ್ನು ಮಾಡ್ಕೊಂಡು ಅಲ್ಲೇ ನಾವು ಈ ತರ ಖರ್ಚು ಮಾಡ್ದೇನೆ ಮಾಡ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ಹೈನುಗಾರಿಕೆ, ಈ ಶಿವಮೊಗ್ಗ ಪಕ್ಕದಲ್ಲಿ ಶೈಲಜಾ ಅಂತೇಳಿ ಈ ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಪಡೆದಬೇಕು, ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಪಡೆದಿದ್ದಾರೆ. MSc ಜುವಾಲಜಿ ಮಾಡಿಕೊಂಡು ಆ ಒಂದು ಆಕಳ ಸಾಕಾಣಿಕೆಯನ್ನು ಮಾಡಿದ್ದಾರೆ, ಮೇಲಿಂದ ಎರಡನೇ ಫೋಟೋ. ಸೊ ಆ ಹಾಲು ಹಿಂಡುವಾಗ ಮೊಬೈಲ್ ಹಾಡುಗಳನ್ನು ಹಾಕ್ತಿದ್ರು, ಗಂಗಾಬಾಯಿ ಹಾನಗಲ್ಲು ಮತ್ತು ಭೀಮಸೇನ್ ಜೋಶಿ ಅವರ ಹಾಡನ್ನು ಹಾಡು ಮಾಡ್ತಾರೆ ಹಾಲು ಹಿಂಡುವಾಗ. ನಾನು ಕೇಳಿದೆ ಕೃಷಿ ಪಂಡಿತ ಸೆಲೆಕ್ಷನ್ ಟೀಮ್ ಮೆಂಬರ್ ಇದ್ದಾಗ, ಯಾಕ್ರಿ ಮೇಡಮ್ ನೀವು ಅಲ್ಲಿ ಹಾಡಾಕ್ತೀರಿ ಅಂದರೆ, ಸರ್ ಅವು ಒದೆಯೋದಿಲ್ಲ, ನಿಧಾನವಾಗಿ ಅವು ಹಾಡನ್ನು ಕೇಳ್ತಿರ್ತವೆ, ಅರ್ಧ ಲೀಟರ್ ಹಾಲು ಜಾಸ್ತಿ ಕೊಡುತ್ತೆ ಅಂತೇಳಿ. ನೋಡಿ ರೈತರ ಆವಿಷ್ಕಾರಗಳು ಹೇಗಿರ್ತವೆ ಅಂತಂದ್ರೆ, ಹಾಲು ಹಿಂಡುವಾಗನೂ ಕೂಡ ಭೀಮಸೇನ್ ಜೋಶಿಯವ್ರದ್ದು ಅಥವಾ ಒಳ್ಳೆಯ ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಹಾಡನ್ನು ಹಾಕಿ ಆ ಹಾಲು ಹಿಂಡ್ತಿರ್ತಾರೆ. ಇನ್ನು ಕುರಿಗಳಲ್ಲಿ ಇಲ್ಲಿಂದನೇ ಸಂಶೋಧನೆ ಆಗಿರ್ತಕ್ಕಂಥದ್ದು, ಬೇರೆ ಬೇರೆ ಕುರಿಗಳಿದ್ದಾವೆ, ಅವುಗಳನ್ನು ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥದ್ದನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಒಂದು. ಸೊ ಈಗ ಎರಡು ಮೇಲೆವು ಬಿಟ್ಟು ಮೇಯಿಸೋದು, ಬಿಟ್ಟು ಮೇಯಿಸಿದಾಗ ರೈತರು ನಮಗೆ ಬೈತಿರ್ತಾರೆ. ಬಿಟ್ಟು ಮೇಯಿಸಿದೆ ಬೇರೆಯವ್ರ ಹೊಲಕ್ಕೆ ಹೋದಾಗ, ನಮಗೆಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಅದರ ಅನುಭವ ನಿಮಗೆಲ್ಲ ಗೊತ್ತಿರುತ್ತೆ. ಬಿಟ್ಟು ಮೇಯಿಸಿದಾಗ ಅವರೆಲ್ಲ ಬೈದಿರ್ತಕ್ಕಂಥ ಬೈಗಳನ್ನು ನಮ್ಮ ಮೇಲೆ ಹೊತ್ಕೊಳ್ಬೇಕಾಗುತ್ತೆ. ಆದರೆ ಕಟ್ಟಿ ಮೇಯಿಸ್ತಕ್ಕಂಥದ್ದು, ಸೊ ಕಟ್ಟಿ ಮೇಯಿಸನ್ನು ಮಾಡ್ಕೊಳ್ಬೋದು, ಆಮೇಲೆ ಅಟ್ಲ ಮೇಲೆಯೂ ಕೂಡ ಇದನ್ನು ಆಡನ್ನು ಅಂದರೆ ಮೇಕೆ ಸಾಕಾಣಿಕೆ ಮಾಡ್ಬೋದು. ಯಮ ಪಕ್ಷಿ ಈಗ ಒಂದು 10 ವರ್ಷದಿಂದ ಇತ್ತು, ಇದು ಅದು ಲಾಭ ಇಲ್ಲ, ಅದು ಬೇಕಾಗಿಲ್ಲ. ಹಂದಿ ಸಾಕಾಣಿಕೆ ಬೆಳಗಾವಿನಲ್ಲಿ ಮತ್ತು ಇಲ್ಲಿ ಹಾಸನದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಆಯಾ ಕ್ಷೇತ್ರಕ್ಕೆ. ಈಗ ಕೋಳಿಗಳಲ್ಲಿ ಇಲ್ಲೇ ಬೆಂಗಳೂರು ಗಿರಿರಾಜ್ ಮತ್ತು ಸ್ವರ್ಣಧಾರ ಬಹಳ ಫೇಮಸ್ ಆಗಿರ್ತಕ್ಕಂಥ ಕೋಳಿ ತಳಿಗಳಿದ್ದಾವೆ, ಅವುಗಳನ್ನು 380 ಮೊಟ್ಟೆಗಳನ್ನು ಇಡತಕ್ಕಂಥ BV380 ಅಂತಕ್ಕಂಥ ಒಂದು ಕೋಳಿ ತಳಿ ಇದೆ. ದಯವಿಟ್ಟು ಯಾರ್ಯಾರು ರೈತರು ಕೋಳಿ ಸಾಕಾಣಿಕೆ ಮಾಡ್ತಿರ್ತಾರೆ, 450 ರೂಪಾಯಿಗೆ ಒಂದು ಕೋಳಿ ಅದು. ದಾವಣಗೆರೆ ಪಕ್ಕದಲ್ಲಿ ಒಬ್ಬ ರೈತ ಗಣೇಶ್ ಅಂತಕ್ಕಂಥ ಇದ್ದಾರೆ, ಅವರ ನಂಬರನ್ನು ನಾನು ಕೊಡ್ತೀನಿ. ಆ ನಂಬರನ್ನು ತೆಗೆದುಕೊಂಡು ನಿಮಗೆ ಸುಮಾರು 60-70 ಕೋಳಿಗಳನ್ನು ತಾನೇ ತನ್ನ ವೆಹಿಕಲ್ನಲ್ಲಿ ತಂದು ಕೊಡ್ತಾನೆ. 17 ರೂಪಾಯಿಗೆ ಒಂದು ಕಿಲೋಮೀಟರ್ ನನಗೆ ಚಾರ್ಜ್ ಮಾಡ್ತಾನೆ, 450 ರೂಪಾಯಿಗೆ ಒಂದು ಕೋಳಿ. ಸೊ ಅವುಗಳನ್ನು 380 ರಿಂದ 400 ಮೊಟ್ಟೆಗಳನ್ನು ತನ್ನ ಒಂದು ಜೀವಿತಾವಧಿಯಲ್ಲಿ, ಅಂದರೆ ಮೊಟ್ಟೆ ಇಟ್ಟಮೇಲೆ ಕೋಳಿಯನ್ನು ಚಿಕನ್ಗಾಗಿ ಬಳಸ್ಬೋದು ಮಟನ್ಗೆ. ಸೊ ಅದನ್ನು ಕೂಡ ನಾವು ಮಾಡ್ಕೊಳ್ಬೋದು. ಇನ್ನು ಕಡಕ್ನಾಥ್ ಕೋಳಿಯನ್ನು ಭಾಳಷ್ಟು ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಭಾಳ ರೈತರು ಅಳವಡಿಸ್ತಾ ಇದ್ದಾರೆ, ದಯವಿಟ್ಟು ಇದನ್ನು ಮಾಡಬಾರ್ದು. ಯಾಕಂದರೆ 1 ಕೆಜಿ ಫೀಡ್ಗೆ ಕಡಕ್ನಾಥ್ ಕೋಳಿಗೆ 27 ರೂಪಾಯಿ ಖರ್ಚಾಗುತ್ತೆ, ಅಂದರೆ ಬರೀ ಫೀಡ್ಗೆನೆ, ಹಾಗಾಗಿ ಇದು ಲಾಸ್ ಆಗ್ತಾ ಇದೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ರೈತರು ಕಡಕ್ನಾಥ್ 1-2 ವರ್ಷ ಮಾಡಿ ಲಾಸ್ ಹೊಂದಿದ್ದರಿಂದ ಸೊ ಅದನ್ನು ಬಿಡ್ತಾ ಇದ್ದಾರೆ. ಗಿರಿರಾಜು, ಸ್ವರ್ಣಧಾರ, BV3 ಇವರು ಲಾಯರು ಎರಡನೇ ಚಿತ್ರದಲ್ಲಿ. ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಪಕ್ಕದಲ್ಲಿ ನಾವು ಅವರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿದಾಗ, ಆಶಿಲ್ ಕೋಳಿ ಆಂಧ್ರದಲ್ಲಿ ಫೈಟಿಂಗಿಗೆ ಆಶಿಲ್ ಕೋಳಿಯನ್ನು ಬಳಸ್ತಿರ್ತಾರೆ, 60-80 ಸಾವಿರ ರೂಪಾಯಿಗೆ ಒಂದು ಕೋಳಿ, ಅಂದರೆ ಹುಂಜಕ್ಕೆ ಭಾಳ ಡಿಮ್ಯಾಂಡ್ ಇರುತ್ತೆ. ಆಶಿಲ್ ಕೋಳಿಯನ್ನು ಸಾಕಾಣಿಕೆ ಈವನ್ ಬೇಸಿಗೆನಲ್ಲಿ ಮಾಡಬೇಡ ಅಂದ್ರೂ ಅವ್ರು ಮಾಡಿದರು, ಬಟ್ ಖರ್ಚು ಮತ್ತು ಇದಕ್ಕೆ ಆದಾಯಕ್ಕೆ ಅಲ್ಲಿ ಸರಿಸಮಾನ ಆಯಿತು. ಆದಷ್ಟು ರೈತರು ಕೋಳಿ ಸಾಕಾಣಿಕೆಯನ್ನು ಬೇಸಿಗೆನಲ್ಲಿ ದಯವಿಟ್ಟು ಮಾಡಬಾರ್ದು. ಸೊ ಒಂದು ಮುಂಗಾರಿನಲ್ಲಿ ಮತ್ತು ಹಿಂಗಾರಿನಲ್ಲಿ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಸರ್ ಪ್ರೀವಿಯಸ್, ಸೊ ಇಲ್ಲಿ ಒಬ್ಬ ರೈತ ಸಿರಿಗೋಪ ಪಕ್ಕದಲ್ಲಿ ಲಕ್ಷ್ಮಣ್ ಅಂತೇಳಿ ಗುಲ್ಮಡಿ ಆಂಧ್ರ ರೈತರು, ಬೇರೆ ದೇಶದಿಂದ ಹುಂಜವನ್ನು ತೆಗೆದುಕೊಂಡು ಬಂದು ನಮ್ಮ ಜವಾರಿ ಕೋಳಿಗಳಿಗೆ ಅದನ್ನು ಕ್ರಾಸ್ ಮಾಡಿ, ಸೊ ಇವಾಗ 60-70 ಸಾವಿರ ರೂಪಾಯಿ ಹುಂಜವನ್ನು ಮಾರಾಟ ಮಾಡ್ತಾರೆ ಕೆಳಗಡೆ ಹುಂಜಿದ್ದಾರೆ. ನಾನು ಆಗಲೇ ಹೇಳಿದೆ, ಶಿವಮೊಗ್ಗ ಪಕ್ಕದಲ್ಲಿ ಹೊನ್ನಾಳಿನಲ್ಲಿ ಮಂಜುನಾಥ್ ಅಂತ ಹೇಳಿ SLC ಓದಿರ್ತಕ್ಕಂತ ರೈತ, ಕೇವಲ 10-15 ಅಡಿನಲ್ಲಿ ರೂಮ್ನಲ್ಲಿ ಈ ಲವ್ ಬರ್ಡ್ಸ್ ಅನ್ನು ಮತ್ತು ವಾಸ್ತು ಮೀನವನ್ನು, ಇವಾಗ ವಾಸ್ತುಗೆ ಭಾಳಷ್ಟು ಡಿಮ್ಯಾಂಡ್ ಕೊಡ್ತಾ ಇದ್ದೀವಿ ನಾವು, ಆ ವಾಸ್ತು ಮೀನವನ್ನು 1-1.5 ಸಾವಿರ ರೂಪಾಯಿಗೆ ಒಂದು ಮೀನ ಮಾರಾಟ ಮಾಡ್ತಾನೆ, ಮತ್ತೆ ಲವ್ ಬರ್ಡ್ಸ್ ಅನ್ನು 500-1,000 ರೂಪಾಯಿಗೆ ಒಂದು ಜೊತೆ ಮಾಡ್ತಾನೆ. ಸೊ ಸುಮಾರು 75-1 ಲಕ್ಷ ರೂಪಾಯಿ. ಈಗ ಮೇನ್ ಬೆಳೆದು ನಾನು ಆಗಲೇ ಹೇಳಿದೆ, ಹೀಗೆ ಯಾರ್ಯಾರು ಹೈನುಗಾರಿಕೆಯನ್ನು ಮಾಡ್ತಿರ್ತಾರೆ ಅದನ್ನು ನಾನು ರೈತರು ಅಳವಡಿಸ್ಕೊಳ್ಬೇಕು ಅಂತೇಳಿ. ಅದರಲ್ಲಿ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥದ್ದು ಸುಪರ್ಣಪೇಯರು ಮತ್ತೆ ಅಜೋಲಾ ಭತ್ತದಲ್ಲಿ ಇದನ್ನು ಸಾರ್ವಜನಿಕವನ್ನು ಸ್ಥಿರಕರಿಸಲಿಕ್ಕೆ ಏನು ಮಾಡ್ತಾರೆ. ಸೊ ಹೆಬ್ಬೇವು, ಭಾಳಷ್ಟು ಜನ ಹೆಬ್ಬೇವಿಗೆ ಮರಳು ಹೋಗಿ ಲಾಸ್ ಆಗಿದ್ದಾರೆ. ದಯವಿಟ್ಟು ಹೆಬ್ಬೇವನ್ನು ಮಾಡಬೇಡಿ. ರಕ್ತ ಚಂದನ ಅಂತೇಳಿ ಬಂದಿದೆ, ಮಾಗನೆ ಅಂತಕ್ಕಂಥದ್ದು ಬಂದಿದೆ, ಸ್ಯಾಂಡಲ್ವುಡ್ ಅಂತಕ್ಕಂಥ ಬಂದಿದೆ, ಅವುಗಳನ್ನು ಮಾಡಿದೆ ಅಂತಕ್ಕಂಥದ್ದು. ಇದು ಗಂಗಾವತಿ ಪಕ್ಕದಲ್ಲಿ ಕಾರಟಗಿನಲ್ಲಿ ಒಬ್ಬರು ಲಕ್ಷ್ಮೀಕಾಂತ್ ರೆಡ್ಡಿ ಅಂತಕ್ಕಂಥದ್ದು, ರೈಸ್ ಮಿಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಸುಮಾರು 25 ಎಕರೆನಲ್ಲಿ. ಆಮೇಲೆ ಸಿರಿಗುಪ್ಪ ಪಕ್ಕದಲ್ಲಿ ಒಬ್ಬ ರೈತರು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥವ್ರು, ಅವರು ತೋಟಗಾರಿಕೆಯನ್ನು ಮಾಡಿಕೊಂಡು ಸುಮಾರು ಕೈತುಂಬ ಆದಾಯವನ್ನು ಪಡಿತಕ್ಕಂಥದ್ದು. ಮತ್ತೆ ಈಗ ಇದೊಂದು ಬಹಳ ರೈತರು ನೆನಪಿಡ್ತಕ್ಕಂಥದ್ದು, 350 ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿ ದಿನಕ್ಕೆ 450 ಲೀಟರ್ ಹಾಲನ್ನು ತೆಗಿತಾ ಇದ್ದಾನೆ. ಅವನು ಮೊನ್ನೆ ಭಾರತದ ಮಿಲೇನಿಯರ್ ಫಾರ್ಮರ್ ಅಂತೇಳಿ ಆಯ್ಕೆಯಾದರು, ಸೊ ಶ್ರೀನಿವಾಸ ರಾಜು ಅಂತೇಳಿ. ಸೊ ನ್ಯಾಚುರಲ್ ಬುಲ್ ಅಂದರೆ ನ್ಯಾಚುರಲ್ ಬಫೆಲೋ ಫಾರ್ಮಿಂಗ್ ಅಂತ ಮಾಡಿದ್ದಾರೆ. ಸೊ 8-12 ಎಕರೆಗೆ ಸೈಜ್ ಇರ್ತಕ್ಕಂಥ ಕೆರೆಗಳನ್ನು ಮಾಡಿದ್ದಾರೆ. ಹಾಲು ಹಿಂಡಿದ ಕೂಡಲೇ ತಿಂದ ಕೂಡಲೇ ಅವು ಕೆರೆಯಲ್ಲಿ ಹೋಗಿ ಮಲಗ್ತಿರ್ತವೆ, ಯಾಕಂದರೆ 42 ಡಿಗ್ರಿ ಟೆಂಪ್ರೇಚರ್ ನಿನ್ನೆ ನಮ್ಮ ರಾಯಚೂರಿನಲ್ಲಿ. ಸೊ ಅಂತಹ
ಪಾರಂಪರ್ಯದಲ್ಲಿ ಎಮ್ಮೆ ಸಾಕಾಣಿಕೆ ಮಾಡಬೇಕು ಅಂದ್ರೆ ನೀರಿನಲ್ಲಿ ಮಲಗಬೇಕು. ಎಮ್ಮೆ ನೀರಿನಲ್ಲಿ ಮಲಗಿದ್ರೆ ಹೊರಗಡೆ ಬರೋದು ಕಷ್ಟ ಬೇಸಿಗೆನಲ್ಲಿ. ಸೊ ಅದರಲ್ಲಿ ಗಿರ್ ಹೋರಿಗಳನ್ನ, ಸಾವಯವ ಕೃಷಿಯನ್ನ, ಜೀವಾಮೃತ, ಘನ ಜೀವಾಮೃತ, ನೀಮಸ್ತ್ರ, ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ಹೀಗೆ ಅನೇಕ ಅಸ್ತ್ರಗಳನ್ನು ಮಾಡಿಕೊಂಡು ಮಾಡ್ತಿರ್ತಕ್ಕಂಥದ್ದು. ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸರ್, ಈ ತರ ತೋಟಗಾರಿಕೆಯಲ್ಲಿ ಅತಿ ಹೆಚ್ಚು ಬಳಸಬೇಕು ಅಂತೇಳಿ. ಸೊ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿನಲ್ಲಿ ಬರ್ತಕ್ಕಂಥ ಸಂಶೋಧನಾ ಕೇಂದ್ರ ಸಿರಿಗುಪ್ಪದಲ್ಲಿ ನಾವು ಮಾಡಿದಾಗ 2.5 ಎಕರೆನಲ್ಲಿ ಸುಮಾರು 298,000 ರೂಪಾಯಿ ಖರ್ಚನ್ನು ತೆಗೆದುಕೊಂಡು ನಿವ್ವಳ ಲಾಭವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಆಡುಗಳು ಮತ್ತು ಆಕಳುಗಳು ಮತ್ತು ವರ್ಮಿ ಕಾಂಪೋಸ್ಟ್, ಫಾಡರ್, ಬೌಂಡ್ರಿ ಪ್ಲಾಂಟೇಷನ್, ಈ ರೀತಿ ಮಾಡಿದಾಗ ಹೆಚ್ಚಿನ ಆದಾಯವನ್ನು ಪಡೆಯಲಿಕ್ಕೆ ಒಂದು ಮಾದರಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿದಾಗ ನಮಗೆ ಹೆಚ್ಚಿನ ಒಂದು ಎಂಪ್ಲಾಯ್ಮೆಂಟ್ ನಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಇದೆ. ಸೊ ವರ್ಷ ವರ್ಷ ನಮಗೆ ಆದಾಯ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ತುಲನಾತ್ಮಕವಾಗಿ, ಸೊ ಇಲ್ಲಿ ಹೇಗೆ ಅಂದರೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿದಾಗ ಬೇರೆ ಕಡೆಯಿಂದ ಕೊಂಡ್ಕೊಂಡು ಬರ್ತಕ್ಕಂಥದ್ದು ಖರ್ಚು ಕಮ್ಮಿ ಅನ್ನೋದಕ್ಕೆ ನಾವು ಹೇಳ್ತಿದ್ದೇವೆ. ಏನಂದರೆ ಪರ್ಚೇಸ್ ಫ್ರಮ್ ಮಾರ್ಕೆಟ್ ಇಸ್ ಓನ್ಲಿ 14.02%, ಬೇರೆ ರೀಸೈಕ್ಲಿಂಗ್ ಅಂದರೆ 51% ನಮ್ಮ ಹೊಲದಲ್ಲೇ ನಾವು ಬೆಳೆದಿರ್ತಕ್ಕಂಥದ್ದು ಹೊಲದಲ್ಲಿ ಸೇರಿಸ್ಬೋದು. ಸುಮಾರು ಲೇಬರ್ ಎಂಗೇಜ್ಡ್ 34.82% ಅನ್ನೋದಕ್ಕೆ ನಾವು ಇದನ್ನು ತೋರಿಸ್ತಾ ಇದ್ದೀನಿ. ವರ್ಮಿ ಕಾಂಪೋಸ್ಟ್ ಅದರಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಇರ್ತೇವೆ ತಿಪ್ಪೆ ಗೊಬ್ಬರದಲ್ಲಿ. ಆಮೇಲೆ ದುರ್ಗಪ್ಪ ಅಂಗಡಿ ಸಾಸರವಳ್ಳಿ ಎಂದು ಶಿಕಾರಿಪುರದ ರೈತರ ಸಮಗ್ರ ಕೃಷಿ ಪದ್ಧತಿಯನ್ನು ಪಡ್ಕೊಂಡು ವರ್ಷಕ್ಕೆ 7 ಲಕ್ಷದಷ್ಟು ಆದಾಯವನ್ನು ಪಡೆದಿದ್ದಾನೆ. ಸೊ ಇನ್ನೊಬ್ರು ಇಲ್ಲೇನೆ ಶಿವಮೊಗ್ಗದವರು, ಅವರು ಕೂಡ ಸುಮಾರು ಸಮಗ್ರ ಕೃಷಿ ಪದ್ಧತಿಯನ್ನು ಪಡ್ಕೊಂಡು ಹೆಚ್ಚಿನ ಆದಾಯವನ್ನು ಪಡೆಯಲಿಕ್ಕೆ ಇವ್ರದೊಂದು ಇದು. ನಂತರ ಸಮಗ್ರ ಕೃಷಿ ತಮ್ಮ ವಾರ್ಷಿಕ ಆದಾಯವನ್ನು 7 ಲಕ್ಷ ರೂಪಾಯಿವರೆಗೂ ತೆಗೆದಿರ್ತಕ್ಕಂಥ ಒಬ್ಬ ರೈತ ಇದ್ದಾರೆ. ಸೊ ಅವರು ಮತ್ತೆ ಶ್ರೀನಿವಾಸ್ ಅಂತಕ್ಕಂಥವ್ರು ಕೇವಲ 0.22 ಹೆಕ್ಟರ್ನಲ್ಲಿ ಅವರು ಸುಮಾರು 60,145 ರೂಪಾಯಿಯನ್ನು ಮತ್ತು ಬೇರೆ ಬೇರೆ ಆದಾಯಗಳನ್ನು ಪಡೆದಿರ್ತಕ್ಕಂಥದ್ದು ಇದೊಂದು ಸಕ್ಸಸ್ ಸ್ಟೋರಿ. ಸೊ ಇವರು ಬೇರೆ ಒಂದು ರಾಜ್ಯದವರು, ಅವರು ಕೂಡ ಸುಮಾರು 2,86,28,62,918 ರೂಪಾಯಿಯನ್ನು ತೆಗೆದಿರ್ತಕ್ಕಂಥ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿರ್ತಕ್ಕಂಥದ್ದು ಕೋಳಿ ಸಾಕಣೆ, ಮೇಕೆ ಸಾಕಣೆಗೆ. ಮತ್ತು ಇವರು ಮಂಡ್ಯ ಜಿಲ್ಲೆಯವರು, ನೀವು ಆಗಲೇ ಇದರಲ್ಲಿ ನೋಡಿರ್ಬೋದು ಸಕ್ಸಸ್ ಸ್ಟೋರಿನಲ್ಲಿ ಡಬ್ಲಿಂಗ್ ದಿ ಫಾರ್ಮರ್ ಇನ್ಕಮ್ ನಮ್ಮ ಡಿಸಿಯವರು ಆಗಿರ್ತಕ್ಕಂಥವ್ರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಇದ್ದಾರೆ. ಅವರು ಅವರ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಹೇಮಲತಾ ಅಂತಕ್ಕಂಥವ್ರು ಮಂಡ್ಯದವರು, ಅವರು ಕೂಡ ಹೆಚ್ಚಿನ ಆದಾಯವನ್ನು ಪಡೆದಿರ್ತಕ್ಕಂಥ. ಕಮಲಮ್ಮ ಅಂತಕ್ಕಂಥವ್ರು ರಾಮನಗರದವರು, ಇಲ್ಲೇನೆ ಪಕ್ಕದಲ್ಲಿ ರಾಮನಗರದವರು, ಸುಮಾರು 15,39,000 ರೂಪಾಯಿಯನ್ನು ಪಡೆದಿರ್ತಕ್ಕಂಥವ್ರು. ಮತ್ತೆ ನಮ್ಮ ಏನು ಸಂಜಯ್ ಅಂತೇಳಿ ಇಲ್ಲೇ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮಾಡ್ತಿದ್ದಾರೆ, ಅವ್ರು ಸಕ್ಸಸ್ ಸ್ಟೋರಿ ಏನು ಮಾಡಿದ್ದಾರೆ. ಮಲ್ಬರಿ ಇರ್ಬೋದು, ಫಾಡರ್ ಕ್ರಾಫ್ಟ್ಸ್, ರಾಗಿ, ಟೊಮೆಟೊ, ಬೇರೆ ಏನು ಅಳವಡಿಸ್ಕೊಂಡು ಹೆಚ್ಚಿನ ಲಾಭವನ್ನು, ಅದರ ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಡು ದನಕರಗಳನ್ನು, ಇವುಗಳನ್ನು ಜೇನು ತೊಟ್ಟಿಯನ್ನು ಇಟ್ಕೊಂಡು ಹೆಚ್ಚಿನ ಲಾಭವನ್ನು ಪಡೆದಿರ್ತಾರೆ. ಭೂಮಿಯ ಫಲವತ್ತತೆಯನ್ನು ಮಾಡಬೇಕಂದ್ರೆ ಹಸಿರೆಲೆ ಗೊಬ್ಬರಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಮಾಡ್ಕೊಂಡು ವರ್ಟಿಕಲ್ ಫಾರ್ಮಿಂಗ್. ಸೊ ಇವಾಗ ಭೂಮಿ ಇಲ್ಲ, ನಾ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೇನೆ, ಏನು ಮಾಡಬೇಕು ಅಂತಂದರೆ ಮನೆಯ ಮುಂದೆನೇ ಬೇರೆ ಬೇರೆ ಕಟ್ಟಿಗೆಯಿಂದ ಆಗಬೇಕು, ಕಬ್ಬಿಣದಿಂದ ಮಾಡಿಕೊಂಡು, ಸೊ ವರ್ಟಿಕಲ್ ಫಾರ್ಮಿಂಗನ್ನು ಮಾಡ್ಕೊಳ್ಬೋದು ಅನ್ನೋದಕ್ಕೆ ಇದೊಂದು ಚಿತ್ರ ಇದು. ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಏನು ಕೊಲ್ಲಾಪುರದಲ್ಲಿದ್ದಾರೆ, ಸುಮಾರು 1 ಎಕರೆನಲ್ಲಿ 1 ಲಕ್ಷ ರೂಪಾಯಿ ಹೇಗೆ ತೆಗಿಬೋ ಅನ್ನೋದನ್ನು ಮಾಡಲನ್ನು ಕೂಡ ಮಾಡಿದ್ದೀವಿ. ಸೊ ಅದನ್ನು ನೋಡಿ ಬಂದಿದ್ದೀವಿ. ಆಮೇಲೆ ELP ಕೋರ್ಸ್ನಲ್ಲಿ, ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ELP ಮಾಡಿಸ್ತಿದ್ದಾರೆ, ನಾವು ರಾಯಚೂರಿನಲ್ಲಿ ಮಾಡ್ತಾ ಇದ್ದೀವಿ. ಸೊ ಆಕಳಿನ ಹಾಲಿನಿಂದ, ಇಲ್ಲೇ ಹೆಬ್ಬಾಳ ಒಂದು ವೆಟರ್ನರಿ, ಇದರಿಂದ ಅಲ್ಲಿ ಒಂದು ಮೆಷಿನನ್ನು ತೆಗೆದುಕೊಂಡು ಹೋಗಿ ಹಾಲನ್ನು ಕಾಸ್ದೇನೆ, ಹೆಪ್ಪು ಹಾಕ್ತೇನೆ, ಮೊಸರು ಮಾಡ್ದೇನೆ, ಹಾಲನ್ನು ನೇರವಾಗಿ ಹಾಕಿದಾಗ ಒಂದು ಕಡೆ ಕೆನೆ ಬರುತ್ತೆ, ಒಂದು ಕಡೆ ಹಾಲು ಬರುತ್ತೆ. ಹಾಲನ್ನು ಕಾಯಿಸಿ ಹೆಪ್ಪಾಕಿದ ಮೊಸರಾಗುತ್ತೆ, ಮಜ್ಜಿಗೆ ಮಾಡ್ಬೋದು. ಮತ್ತೆ ಕೆನೆಯನ್ನು ತೆಗೆದಾಗ ಕಾಯಿಸಿದಾಗ ತುಪ್ಪ ಬರುತ್ತೆ, ಅದನ್ನು ಕೂಡ ಮಾಡೋದನ್ನು ಮಾಡ್ಬೋದು. ಮತ್ತು ಅನೇಕ ಜೇನು ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ಬೋದು ರೈತರು. ಸೊ ಎಷ್ಟು ಆದಾಯ ಬರುತ್ತೆ ಜೇನು ಕೃಷಿಯಿಂದ ಅಂತ ಅನ್ನೋದಕ್ಕೂ ಇಲ್ಲಿ ಕೊಟ್ಟಿದ್ದೀನಿ. 8,75,000 ರೂಪಾಯಿವರೆಗೂ ನಾವು ಆದಾಯವನ್ನು ಪಡ್ಕೊಳ್ಬೋದು. ಸೊ ಅದು ಮಶ್ರೂಮನ್ನು ಮಾಡ್ಕೊಳ್ಬೋದು, ಆಮೇಲೆ ಮಶ್ರೂಮ್ನಲ್ಲಿ ವಿವಿಧ ಖಾದ್ಯಗಳನ್ನು ಮಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ಮಾಡಿಸಿದ್ದೇವೆ. ಸೊ ಯಾವ ರೀತಿಯಾಗಿ ಎಂಟರ್ಪ್ರಿನರ್ಶಿಪ್ ಮಾಡಿಸ್ಕೊಳ್ಬೇಕು, ಆಮೇಲೆ ಮಿಲೆಟ್ ಅಂದರೆ ಈಗ ಭಾಳಷ್ಟು ಸಕ್ಕರೆ ಕಾಯಿಲೆದವರು ಇದ್ದಾರೆ, ಸಕ್ಕರೆ ಕಾಯಿಲೆಯನ್ನು ಹೋಗಲಾಡಿಸ್ಲಿಕ್ಕೆ ಮಿಲೆಟನ್ನು ಅಂದರೆ ನವಣೆ, ರಾಗಿ, ಬರಗು, ಅರಕ, ಕೊರಲೆ ಅಂತಕ್ಕಂಥದ್ದು ಯಾವ್ಯಾವ ರೀತಿಯಾಗಿ ವಿಧಗಳನ್ನು ಮಾಡ್ಕೊಳ್ಬೋದು ಅಂತೇಳಿ. ಸೊ ಇವಾಗ ಭಾಳಷ್ಟು ರೈತರು ಏನು ಮಾಡ್ತಿರ್ತಾರೆ ಅಂದರೆ ಯಾವುದೇ ಧಾನ್ಯಗಳನ್ನು ಬೆಳೆದಾಗ ಅಲ್ಲಿ ಬುರುಳಿ ಅಥವಾ ಸ್ಟೋರ್ಡ್ ಪೇಸ್ಟ್ ಬರ್ತಿರ್ತಾರೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂತೇಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮಾಡಿದ್ದೀವಿ. ಸೊ ಅದನ್ನು ಕೂಡ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡೋದು. ಕೊನೆಗೆ ಒಂದು ಇದಿದೆ ಸರ್, ಲಾಸ್ಟ್ ಏನು ಅಂತಂದರೆ ಈ ಕಣ್ಣೀರಿನ ಹನಿಗಿಂತ ಬೆವರಿನ ಹನಿ ಶ್ರೇಷ್ಠ. ಈಗಾಗಲೇ 3 ರೈತರು ಏನು ಪ್ರಶಸ್ತಿಯನ್ನು ಪಡೀತಾ ಇದ್ದಾರೆ, ಅವರು ಕಣ್ಣೀರಿನ ಹನಿಗಿಂತ ಕಣ್ಣೀರಿನ ಹನಿ ಹಾಕಿ ಆದಾಯವನ್ನು ಪಡ್ಕೊಂಡಿಲ್ಲ, ಅವರ ಬೆವರನ್ನು ಸುರಿಸಿ ಆದಾಯವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ನಮ್ಮ ಕೃಷ್ಣಪ್ಪ ಸರ್ ಅವರು ಮತ್ತು ನಿರಂಜನ ಮೂರ್ತಿ ಸರ್ ಅವರು ಮತ್ತು ನನ್ನ ಸಂಜಯ್ ಅವರು ಇಲ್ಲೇ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇದ್ದಾರೆ, ಅವರು ನನ್ನ ಹೆಸರು ಸರಿಗೆ ಕೊಟ್ಟಿದ್ದಾರೆ ನನ್ನನ್ನು ಇಲ್ಲಿ ಕರೆಸಿ ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ, ಇಂತಹ ವೇದಿಕೆಯಲ್ಲಿ ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಹರೀಶ್ ಸರ್ ಅವರಿಗೆ ಮತ್ತು ವೆಂಕಟೇಶ್ ಸರ್ ಅವರಿಗೆ ಎಲ್ಲರಿಗೂ ಕೂಡ, ನಿಮ್ಮೆಲ್ಲರಿಗೂ ಕೂಡ, ಮಂಜುನಾಥ್ ಸರ್ಗೆ ಮತ್ತು ನಮ್ಮ DOI ಸರ್ಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಅನುಭವವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.
ಸಮಗ್ರ ಕೃಷಿ ಪದ್ಧತಿ ಪರವಾಗಿ. ಮುಂದಿನದಾಗಿ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರ ನುಡಿ ನಮನ. ಇದರಲ್ಲಿ ಮೊದಲನೆಯದಾಗಿ ಡಾಕ್ಟರ್ ಟಿ ಎಂ ಮಂಜುನಾಥ್, ಮಾಜಿ ನಿರ್ದೇಶಕರು, ಮಾನ್ಸ್ಯಾಂಟೋ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಇವತ್ತಿನ ದಿವಸ ಒಂದು ವಿಚಿತ್ರವಾದ ಸನ್ನಿವೇಶ. ಕಾರಣ ಏನು ಅಂತಂದರೆ, ಇದು ಒಂದು ಸಂತೋಷ ಹಾಗೂ ದುಃಖದ ಸನ್ನಿವೇಶ. ಸಂತೋಷ ಯಾಕೆ ಅಂತಂದರೆ, ಇದು ಡಾಕ್ಟರ್ ವೀರೇಶ್ ಅವರ ಜನ್ಮದಿನೋತ್ಸವ. ಅವರು ಇವತ್ತಿನ ದಿವಸ ಇದ್ದಿದ್ದರೆ ನಾವು ಅವರ 90ನೇ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ವಿ. ಇದು ಒಂದು ವಿಧದಲ್ಲಿ ಸಂತೋಷ ಆಯಿತು. ದುಃಖದ ವಿಷಯ ಏನು ಅಂತಂದರೆ, ಅವರು ಇವತ್ತಿನ ದಿವಸ ನಮ್ಮ ಜೊತೆ ನಡೆಯಲಿಲ್ಲ. ತಮಗೆ ಗೊತ್ತಿರೋ ಹಾಗೇ ಅವರು ಫೆಬ್ರವರಿ 6ನೇ ತಾರೀಕು ಅಂದರೆ 2024ರಲ್ಲಿ ನಿಧನರಾದರು. ಕೇವಲ 2 ತಿಂಗಳು ಮಾತ್ರ ಬಾಕಿ ಇತ್ತು ಅವರ 90ನೇ ವಾರ್ಷಿಕೋತ್ಸವಕ್ಕೋಸ್ಕರ. ಅವರನ್ನು ಕಳ್ಕೊಂಡಿರೋ ದುಃಖ ನಮಗೆ ಎಲ್ಲರಿಗೂ ಕೂಡ ತಟ್ಟಿದೆ. ಆದರೆ ಒಂದು ಸಮಾಧಾನ ಏನು ಅಂತಂದರೆ, ಡಾಕ್ಟರ್ ವೀರೇಶ್ ಅವರು ತಮ್ಮ ದೀರ್ಘಾವಧಿಯಲ್ಲಿ, ಅದು ವ್ಯಕ್ತಿಪರವಾಗಿರ್ಬೋದು ಅಥವಾ ವೃತ್ತಿಪರವಾಗಿರ್ಬೋದು, ಎರಡರಲ್ಲೂ ಕೂಡ ಅವರು ಸಮಾಧಾನಕರವಾದ ಅಥವಾ ತುಂಬು ಜೀವನವನ್ನು ಅವರು ಸಲ್ಲಿಸಿದ್ದಾರೆ. ಇದು ಬಹಳ ಜನಕ್ಕೆ ಇಂಥ ಒಂದು ಲಾಭ ಸಿಗೋದಿಲ್ಲ. ಆ ದೃಷ್ಟಿಯಲ್ಲಿ ಹಿ ಹ್ಯಾಸ್ ಲೆಡ್ ಎ ಫುಲ್ ಆ್ಯಂಡ್ ಕಂಪ್ಲೀಟ್ ಲೈಫ್ ಆ್ಯಂಡ್ ಹಿ ಹ್ಯಾಡ್ ಎ ವಂಡರ್ಫುಲ್ ಫ್ಯಾಮಿಲಿ. ಐ ಆಲ್ವೇಸ್ ಅಡ್ಮೈರ್ಡ್ ಡಾಕ್ಟರ್ ವೀರೇಶ್ ಮಿಸಸ್. ಶಿ ವಾಸ್ ಆ್ಯಕ್ಚುಲಿ ಎ ಸೋರ್ಸ್ ಆಫ್ ಸ್ಟ್ರೆಂತ್ ಫಾರ್ ಹಿಮ್. ಅವರು ಅವರ ಮಿಸಸ್ ಜೊತೆಯಲ್ಲಿ ಹೇಳದೇ ಇರ್ಬೋದು, ಆದರೆ ನಮ್ಮ ಜೊತೆಯಲ್ಲಿ ಎಷ್ಟೋ ಸಾರಿ ಅವರು ಅದನ್ನು ಹಂಚಿಕೊಂಡಿದ್ದಾರೆ. ಆಮೇಲಿಂದ ಡಾಕ್ಟರ್ ನಾರಾಯಣ ಸ್ವಾಮಿಯವರು ಡಾಕ್ಟರ್ ವೀರೇಶ್ವರವರ ಸಂಪೂರ್ಣ ಪರಿಚಯವನ್ನು ನಿಮಗೆ ಮಾಡಿಸ್ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಅವರ ಬಗ್ಗೆ, ಆ ವಿಷಯದ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ. ಯಾಕೆಂತಂದರೆ ನನಗೆ ಅರ್ಥವಾಗುತ್ತೆ. ಇದು T20ನಲ್ಲಿ ನಾನು ಇವಾಗಲೇ ಬ್ಯಾಟ್ ಮಾಡ್ತಾ ಇರೋದು 17th over ಅಥವಾ 18th overನಲ್ಲಿ. ನಾನು 4 ಅಥವಾ 6 ಹೊಡೆದ್ರೆ ಮಾತ್ರ ನೀವು ಅದನ್ನು ಒಪ್ಪದೇ ಹೊರತು ನಾನು ಜಾಸ್ತಿ ಸಮಯ ತೆಗೆದುಕೊಂಡ್ರೆ ನಿಮಗೆ ತಾಳ್ಮೆ ಇರೋದಿಲ್ಲ. ಆದ್ದರಿಂದ ನಾನು ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ವೀರೇಶ್ ಅವರ ಜೊತೆಯಲ್ಲಿ ಕಳೆದ ಕೆಲವು ವಿಷಯಗಳನ್ನು ಮಾತ್ರ ನಿಮ್ಮ ಹತ್ರ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ವೀರೇಶ್ ಅವರ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಸಾಮಾನ್ಯವಾಗಿ ಯೂನಿವರ್ಸಿಟಿಯಲ್ಲಿರೋರು ಪಾಠ ಮಾಡೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಮಾಡೋದು ಇಟ್ಟು ಸರ್ವಸಾಮಾನ್ಯ. ಕೆಲವರು ತುಂಬ ಚೆನ್ನಾಗಿ ಪಾಠ ಮಾಡ್ಬೋದು, ಇನ್ನು ಕೆಲವರು ಸಾಧಾರಣವಾಗಿ ಪಾಠ ಮಾಡ್ಬೋದು ಅಥವಾ ಒಟ್ಟಿನಲ್ಲಿ ತಮ್ಮ ಜವಾಬ್ದಾರಿ ವಹಿಸ್ಬೋದು. ಆದರೆ ಡಾಕ್ಟರ್ ವೀರೇಶ್ ಅವರ ಒಂದು ವಿಶೇಷತೆ ಏನು ಅಂತಂದರೆ, ಅವರು ಇದನ್ನ ಬದಿ ಇಟ್ಬಿಟ್ಟು ಅವರು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸೋದ್ರಲ್ಲಿ ಬಹಳ ಟ್ಯಾಲೆಂಟೆಡ್ ಆಗಿದ್ದರು. ಅವರು ಎಷ್ಟೋ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಅವರು 1995ರಲ್ಲೇ ಅವರು ಸಾವಯವ ಕೃಷಿಯ ಬಗ್ಗೆ ಸಾಕಷ್ಟು ಸಾಧನೆಗೆ ಧುಮುಕಿದ್ದರು. ಅವರು ಆಗ ಸಾವಯವ ಕೃಷಿ ಅಂತಂದರೆ ಇಷ್ಟು ಪ್ರಬಲವಾಗಿರಲಿಲ್ಲ. ಅವರು ಬರೀ ಆ ಒಂದು ಅದರ ಕಡೆ ಗಮನ ಕೊಟ್ಟಿದ್ದಷ್ಟೇ ಅಲ್ಲದೇ ಆ ಸಾವಯವ ಕೃಷಿಯನ್ನು ರೈತರಲ್ಲಿ ಜನಪ್ರಿಯ ಮಾಡಬೇಕು ಅಂತಂದ್ಬಿಟ್ಟು ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದರು. ದಟ್ ವಾಸ್ ಆರ್ಗನೈಸೇಷನ್ ಫಾರ್ ಪ್ರಮೋಷನ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದ್ಬಿಟ್ಟು ಅದನ್ನು ನಡೆಸ್ಕೊಂಡು ಬಂದರು ಅವರು. ಇದು ಒಂದು ಉದಾಹರಣೆ ಅವರು ಸಂಘ ಸಂಸ್ಥೆಯನ್ನು ಕಳಿಸೋದಕ್ಕೆ. ಇನ್ನೊಂದು, ಅವರಿಗೆ ಸೋಷಿಯಲ್ ಇನ್ಸೆಕ್ಟ್ಸ್ ಮೇಲೆ ಭಾಳ ಇತ್ತು. ಹಾಗೆಯೇ ಅವರು ತಮ್ಮ PhDನವರು ಕೂಡ ರೂಟ್ ಗ್ರಬ್ಸ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟಾಗೇ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ದಟ್ ಈಸ್ ಕಾಲ್ಡ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಸೋಷಿಯಲ್ ಸ್ಟಡೀಸ್ ಅಂತಂದ್ಬಿಟ್ಟು, IUSSI ಅಂತಂದ್ಬಿಟ್ಟು. ಆಮೇಲೆ ಒಂದು ಪತ್ರಿಕೆಯನ್ನು ತರಿಸ್ತಾಯಿದ್ರು, ಅದಕ್ಕೆ ನಾನು ಎಡಿಟರಾಗಿ ಕೂಡ ಅದರ ಮೇಲೆ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ ಮುಖ್ಯವಾಗಿ ಏನಂತಂದರೆ, ಅವರು ಸಾವಯವ ಕೃಷಿ ಬಗ್ಗೆ ಅಷ್ಟೊಂದು ಅವರಿಗೆ ಅಭಿಮಾನ ಇದ್ದಿದ್ದರಿಂದ 2001-2002ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಿದ್ರು. ಆಗ SM ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದರು. ಅವರು ಕಾಂಗ್ರೆಸ್
ಸಂಸ್ಥೆಗಳಲ್ಲಿದ್ದಾಗ ಮುಖ್ಯಮಂತ್ರಿಯಾಗಿದ್ದವು. ಅದಕ್ಕೆ ಹಿಂದೆ 3 ವರ್ಷಗಳ ಕಾಲ ರೈತರು ಒಬ್ಬರಾದ್ಮೇಲೊಬ್ಬರು ಆಲ್ಮೋಸ್ಟ್ ಎವ್ರಿ ಡೇ ಅವರು ಆತ್ಮಹತ್ಯೆಯ ಬಗ್ಗೆ ಪೇಪರ್ನಲ್ಲಿ ಬರ್ತಾಯಿತ್ತು. ಆಗ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಅಫ್ಕೋರ್ಸ್ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ದೂರೋದು ಸಾಮಾನ್ಯ. ಆಗ ಎಸ್ ಎಂ ಕೃಷ್ಣ ಅವರು ರೈತರು ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಡ್ತಾರೆ ಅದನ್ನು ವಿಚಾರ ಮಾಡೋದಕ್ಕೋಸ್ಕರ ಒಂದು ಹೈ ಲೆವೆಲ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಅದಕ್ಕೆ ಡಾಕ್ಟರ್ ವೀರೇಶ್ ಅವರನ್ನು ಅದನ್ನು ಪ್ರೆಸಿಡೆಂಟ್ ಆಗಿ ಮಾಡಿದ್ರು. ಅವರೆಲ್ಲ ಆ ಸಂಸ್ಥೆಯಲ್ಲಿ ಆಗ ಅವರು ಬಹಳ ಚಟುವಟಿಕೆ ಬಹಳ ಮುತುವರ್ಜಿ ವಹಿಸಿ ನೂರಾರು ರೈತರನ್ನು ಅವರು ಸಂಪರ್ಕ ಮಾಡಿ, ನಿಮ್ಮ ಕಷ್ಟ ಏನು, ನಿಮ್ಮ ಸ್ನೇಹಿತರೇ ಇರ್ಬೋದು ಅವ್ರು ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡಿದ್ದಾರೆ ಅನ್ನೋ ಬಗ್ಗೆ ವಿಚಾರಣೆ ಮಾಡಿ ಕೊನೆಗೆ ಒಂದು ವರದಿನ ಒಪ್ಪಿಸಿದ್ರು. ಆ ವರದಿ ಈಗಲೂ ಕೂಡ ಅದು ಅದಕ್ಕೆ ಸಾಕಷ್ಟು ಬೆಲೆ ಇದೆ. ಅದಕ್ಕೆ ಆ ಸಂದರ್ಭದಲ್ಲಿ ನನಗೆ ಒಂದು ಸಾರಿ ಜ್ಞಾಪಕ ಇದೆ ಅಂದರೆ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಲ್ಲಿ ಅವರಿಗೆ ಒಂದು ಒಂದು ರೂಮನ್ನು ಕೊಟ್ಟಿದ್ದರು. ಆ ರೂಮ್ನಲ್ಲಿ ಅವರು ಪ್ರತಿ ದಿವಸನೂ ಕೂಡ ಅಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಲೇ ನಿವೃತ್ತಿ ಆಗಿದ್ದರೂ ಕೂಡ ಈ ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಅಲ್ಲಿ ಹೋಗ್ತಾಯಿದ್ರು. ನಾನು ಆವಾಗವಾಗ ಡಾಕ್ಟರ್ ವೀರೇಶ್ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾಯಿದ್ದೆ. ಆಗಿನ ಕಾಲದಲ್ಲಿ ಮೊಬೈಲ್ ಗಿಬೈಲ್ ಜಾಸ್ತಿ ಬರ್ತಾಯಿರಲಿಲ್ಲ. ಡಾಕ್ಟರ್ ವೀರೇಶ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಮೊಬೈಲ್ ಇಟ್ಕೊಂಡೇ ಇರಲಿಲ್ಲ ಕೊನೆ ತನಕನೂ ಕೂಡ. ಅವರೊಂದು ಫೋನ್ ಇತ್ತು, ನಾನು ಸರಿ ಫೋನ್ ಮಾಡಿದೆ ಅವ್ರಿಗೆ. ಅವ್ರ ಹತ್ರ ಒಬ್ಬ ಅಟೆಂಡರ್ ಇದ್ದರು, ಅವರು ಫೋನ್ ಮಾಡಿದಾಗ ತೆಗೆದುಕೊಂಡ್ರು. ನಾನು ಅವಾಗ ಹೇಳಿದೆ ಡಾಕ್ಟರ್ ವೀರೇಶ್ ಅವ್ರ ಹತ್ರ ಮಾತಾಡಬೇಕಾಗಿತ್ತು ಅಂತಂದ್ಬಿಟ್ಟು. ಇಲ್ಲ ಸರ್, ಅವ್ರ ಹತ್ರ ಮಾತಾಡೋದಕ್ಕಾಗೋದಿಲ್ಲ ಯಾಕಂತಂದರೆ ಅವ್ರು ಬ್ಯುಸಿಯಾಗಿದ್ದಾರೆ ಅಂತಂದರು. ನಾನು ಅವಾಗ ಅವ್ರಿಗೆ ಕೇಳಿದೆ ಎಲ್ಲಿ ಇಲ್ಲಿ ಎಲ್ಲಿದ್ದಾರೆ ಅಂತಂದ್ಬಿಟ್ಟು. ಇಲ್ಲ ಇಲ್ಲ, ಅವರು ಸುಯಿಸೈಡ್ ಚೇಂಬರಲ್ಲಿದ್ದಾರೆ ಅಂತಂದರು. ಆವಾಗ ನೋಡ್ಕೊಂಡು ಯಾತಕ್ಕೋಸ್ಕರ ಅದು ನನಗೆ ಗೊತ್ತಿರಲಿಲ್ಲ ಅವಾಗ ಆ ಚೇಂಬರ್ಗೆ ಸುಯಿಸೈಡ್ ಚೇಂಬರಲ್ಲಿ ಹೆಸರಿದ್ದಾರೆ ಅಂತಂದ್ಬಿಟ್ಟು. ಆಮೇಲಿಂದ ಅವರು ಡಾಕ್ಟರ್ ವೀರೇಶ್ ಬಂದ್ಮೇಲಿಂದ ನಾನು ಅವ್ರು ಹೇಳಿದೆ, ನೋಡಿ ನಿಮ್ಮ ಅಟೆಂಡರ್ ಈ ಥರ ಹೇಳಿದ್ದಾರೆ, ದಯವಿಟ್ಟು ಆ ಕೊಠಡಿ ನೇಮ್ ಇದೆಯಲ್ಲ ಅದನ್ನೇ ಚೇಂಜ್ ಮಾಡಿಸ್ಬಿಡಿ ಅಂತಂದ್ಬಿಟ್ಟು ಅವರು ಅದನ್ನು ಒಪ್ಕೊಂಡ್ಬಿಟ್ಟು ಕೊನೆಗೆ ಅದು ಚೇಂಜ್ ಮಾಡಿದ್ರು. ಆಮೇಲೆ ಆ ಅಟೆಂಡರ್ ಎಷ್ಟು ಶ್ರಮ ವಹಿಸಿದ್ದಾರೆ ಅಂತಂದರೆ, ಮಾಡಿ ಫೋನ್ ಮಾಡಿದ ಆದ ತಕ್ಷಣವೇ ಅವರು ವೀರೇಶ್ ಅವ್ರಿಗೆ ಹೇಳಿಬಿಟ್ಟು ಈ ಥರ ನಿಮ್ಮ ಸ್ನೇಹಿತರು ಫೋನ್ ಮಾಡಿದ್ರು ಅಂತ ಹೇಳಿದ್ರು ಅವ್ರಿಗೆ. ಆದರೆ ಆ ವರದಿ ಇದೆಯಲ್ಲ ಅದರಲ್ಲಿ ಜನ ತಿಳ್ಕೊಂಡಿದ್ದಕ್ಕಿಂತ ವಿಭಿನ್ನವಾಗಿಯೇ ಇವರು ರಿಪೋರ್ಟನ್ನು ಕೊಟ್ಟಿದ್ದರು. ಅಂದರೆ ಭಾಳ ಜನ ಅಂದ್ಕೊಂಡಿದ್ದು ರೈತರಿಗೆ ಬೆಳೆ ನಷ್ಟ ಆಗಿಬಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಂತ ಅಂದ್ಬಿಟ್ಟು. ಆದರೆ ಡಾಕ್ಟರ್ ವೀರೇಶ್ ಅವರ ರಿಪೋರ್ಟ್ ಪ್ರಕಾರ ಏನಾಗಿತ್ತು ಅಂತಂದರೆ, ರೈತರು ಅನೇಕ ಬಗೆಬಗೆಯ ಸಾಲಗಳನ್ನು ಮಾಡಿ, ಅದು ಮಗಳ ಮದುವೆನೇ ಆಗಿರ್ಬೋದು ಅಥವಾ ಮನೆ ಕಟ್ಟಿಸೋದಕ್ಕೆ ಆಗಿರ್ಬೋದು ಅಥವಾ ಬೇರೆ ಯಾವುದಕ್ಕೋ ಕಾರಣಾಂತರದಿಂದ ಅವರು ಆ ಸಾಲ ಮಾಡಿಬಿಟ್ಟು ಆ ಸಾಲ ತೀರಿಸೋದಕ್ಕಾಗದೇನೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿದ್ದಾರೆ ಅನ್ನೋ ಬಗ್ಗೆ ಅವರು ವರದಿನ ಕೊಟ್ಟಿದ್ದರು. ಇದು ಒಂದು ಮುಖ್ಯ ಒಂದು ಅವರದ್ದು ಕೊಡುಗೆ ಆಗಿದೆ. ಆಮೇಲೆ ಇನ್ನೊಂದನ್ನು ಡಾಕ್ಟರ್ ವೀರೇಶ್ ಅವ್ರದ್ದು ಬಹಳ ಮುಖ್ಯವಾದ ಕೊಡುಗೆ ಅಂತಂದರೆ, ನಾವು ಇವತ್ತಿನ ದಿವಸ ಈ ಮೀಟಿಂಗಿಂದ ನಾವು ಕಾಲೋನಿ ಅಸೋಸಿಯೇಷನ್ ಆನ್ ಬಿಹಾಫ್ ಆಫ್ ಆಲುಮ್ನಿ ಅಸೋಸಿಯೇಷನ್ ವಿ ಆರ್ ಅಬ್ಸರ್ವಿಂಗ್ ದಿಸ್ ಫಂಕ್ಷನ್. ಈ ಆಲುಮ್ನಿ ಅಸೋಸಿಯೇಷನ್ನ ಸ್ಥಾಪನೆ ಮಾಡೋದ್ರಲ್ಲಿ ಅವರು ಬಹಳ ಮುತುವರ್ಜಿ ಪಡಿಸಿದ್ದಾರೆ ಮತ್ತು ಶ್ರಮ ವಹಿಸಿದ್ದಾರೆ. ಎಲ್ಲ ಹಳೆ ವಿದ್ಯಾರ್ಥಿಗಳಿಂದ ಸೇರಿಸ್ಕೊಂಡು, ಯಾಕಂದರೆ ಇದು ಯೂನಿವರ್ಸಿಟಿ ಇದೆಯಲ್ಲ, ಯೂನಿವರ್ಸಿಟಿ ಈಸ್ ಅನ್ ಓಷನ್. ಇಲ್ಲಿ ಓದಿದ ವಿದ್ಯಾರ್ಥಿಗಳು ಪ್ರಪಂಚದ ನಾನಾ ಭಾಗಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಮತ್ತು ಉತ್ತಮ ಸ್ಥಿತಿಗಳು ಕೂಡ ಇದ್ದಾರೆ. ಅವರನ್ನೆಲ್ಲರೂ ಕೂಡ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಅಸೋಸಿಯೇಷನ್ ಮಾಡಬೇಕು ಅಂತ ಶ್ರಮ ವಹಿಸಿದ್ರು ಅವರು. ಆಮೇಲಿಂದ ಅವ್ರಿಗೆ ಬಹಳ ಜನ ಸಹಾಯ ಮಾಡಿದ್ದಾರೆ. ಅವ್ರ ಹೆಸರು ನನಗೆ ಗೊತ್ತು ನನಗೆ, ಆದರೆ ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಒಟ್ಟಿನಲ್ಲಿ ಆಲುಮ್ನಿ ಅಸೋಸಿಯೇಷನ್ನ ಸ್ಥಾಪನೆ ಮಾಡಿದ್ರು. ಅಷ್ಟೇ ಅಲ್ಲ, ಈ ಆಲುಮ್ನಿ ಅಸೋಸಿಯೇಷನ್ಗೆ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನಪಟ್ಟರು. ಆಗ ಕೆಲವರನ್ನೆಲ್ಲ ಅವರು ಒಂದು ಸಂಘ ಅಥವಾ ಒಂದು ಕಮಿಟಿಯನ್ನು ಮಾಡಿದ್ರು. ಆ ಕಮಿಟಿದಲ್ಲಿ ಕೂಡ ಅದರಲ್ಲಿ ಸೇವೆ ಸಲ್ಲಿಸೋ ಒಂದು ಅವಕಾಶ ನನಗೆ ಕೂಡ ಸಿಕ್ಕಿತ್ತು. ಆಗ ಯಾವ ರೀತಿ ಬರಬೇಕು ಅಂತಂದಾಗ ನಾವು ಕೆಲವರೆಲ್ಲ ಸಲಹೆ ಕೊಟ್ವಿ. ನಮ್ಮಲ್ಲಿ ಅನೇಕ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಆಮೇಲೆ ಭಾಳ ಫಿಲಾಂಥ್ರಪಿಸ್ಟ್ ಇದ್ದಾರೆ, ಕೆಲವು ಪಾಲಿಟಿಷಿಯನ್ಸ್ ಇದ್ದಾರೆ, ಅವರನ್ನೆಲ್ಲ ಅಪ್ರೋಚ್ ಮಾಡಿದ್ರೆ ನಮಗೆ ಅವರಿಂದ ಧನ ಸಹಾಯ ಆಗ್ಬೋದು ಅಂತಂದ್ಬಿಟ್ಟು ಕೂಡಲೇ ಒಂದು ಈ ಫಂಡ್ ರೈಸಿಂಗ್ ಕಮಿಟಿ ಅಂತ ಮಾಡಿ ಅನೇಕ ಜನಗಳನ್ನು ಸಂದರ್ಶನ ಮಾಡಿ ಅವರಿಗೆ ಈ ಥರ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಈ ಸಂಸ್ಥೆಯನ್ನು ನಾವು ಬೆಳೆಸಬೇಕು, ಬೆಳೆಸಬೇಕಾದ್ರೆ ನಮ್ಗೆ ಯಾವುದಾದ್ರೂ ಒಂದು ಕಟ್ಟಡ ಬೇಕು ಅನ್ನೋ ಒಂದು ಉದ್ದೇಶವನ್ನು ಅವರು ಮುಂದೆ ಇಟ್ಟಾಗ ಬಹಳ ಜನ ಅದಕ್ಕೆ ಧನ ಸಹಾಯ ಮಾಡಿದರು. ಆಗ ಎಷ್ಟು ಓಡಾಡಿದ್ವಿ ಅಂತಂದರೆ ಅದು ಓಡಾಡಿದ ನಮಗೆ ಗೊತ್ತದ್ರು. ಆ ಸಂದರ್ಭದಲ್ಲಿ
ನಾನು ಆಗ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ನಾನು ಐ ವಾಸ್ ಒನ್ ಆಫ್ ದ ಫಸ್ಟ್ ಡೋನರ್ಸ್ 1983. ಆಗ 100,000 ರೂಪಾಯಿಯನ್ನು ನಾನು ಅರಣ್ಯ ಅಸೋಸಿಯೇಷನ್ಗೆ ಮುಕ್ಕಾಲ್ಪಾಲು ಈಗಿನ ಪ್ರೆಸಿಡೆಂಟ್ ಗೊತ್ತಿದ್ದೇನೋ ಗೊತ್ತಿಲ್ಲ ಅಂತ ಅನಿಸುತ್ತೆ, ಅದನ್ನು ನಾನು ಮೊದಲನೇ ಕಾಣಿಕೆಯಾಗಿ ಕೊಟ್ಟಿದ್ದೆ. ಅದನ್ನು ಅವರು ಓಪನ್ ಆಗಿ ಹೇಳಿದ್ರು. ಕೊನೆಗೆ ಇದನ್ನು ಉದಾಹರಣೆ ಇಟ್ಕೊಂಡ್ಬಿಟ್ಟು ಬೇರೆ ಅನೇಕ ಸಂಸ್ಥೆಗಳನ್ನು ನಾವು ಸಂದರ್ಶನ ಮಾಡಿ ಎಲ್ಲರೂ ಕೂಡ ದುಡ್ಡನ್ನು ಕೊಟ್ಟರು. ಇವತ್ತಿನ ದಿವಸ ನೀವು ಅರಣ್ಯ ಅಸೋಸಿಯೇಷನ್ ನೋಡಿದ್ರೆ ನಮಗೆ ಒಂಥರ ಹೆಮ್ಮೆ ಮತ್ತು ಸಂತೋಷ ಆಗುತ್ತೆ. ಅದು ನಾನು ಅದನ್ನು ಎಷ್ಟೋ ಸಾರಿ ಅದನ್ನು ನಮ್ಮ ಯೂನಿವರ್ಸಿಟಿ ಆಲಮ್ನ ಅಸೋಸಿಯೇಷನ್ ವಿಧಾನಸೌಧಕ್ಕೆ ಹೋಲಿಸ್ತಿದ್ದ ನಾನು ನೋಡೋದಕ್ಕೂ ಹೆಚ್ಚು ಕಮ್ಮಿ ಹಾಗೇ ಇದೆ. ಅಂಥ ಒಂದು ಕೊಡುಗೆಯನ್ನು ಕೊಟ್ಟು ಮಹಾನುಭಾವರನ್ನು ನಾವು ಇವತ್ತಿನ ದಿವಸ ನೆನೆಸ್ಕೊಳ್ಬೇಕಾಗುತ್ತೆ. ಅಲ್ಲೂ ಕೂಡ ಒಂದು ವಿಷಯ ನಡೀತು. ಅವಾಗ ಏನಾಯಿತು ಅಂತಂದರೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನಮ್ಮಲ್ಲಿ ಕೆಲವರು ಗೊತ್ತು. ನಮ್ಮ ಡಾಕ್ಟರ್ ವೀರಭದ್ರಯ್ಯನವರು ಆಗ ಪ್ರೆಸಿಡೆಂಟ್ ಆಗಿದ್ದರು, ಆಮೇಲೆ ನಾರಾಯಣ ಸ್ವಾಮಿಯವರಾಗ ಇದರಲ್ಲಿ, ಮತ್ತು ಇನ್ನೂ ಅನೇಕರಿದ್ದರು. ಡಾಕ್ಟರ್ ಹಿತ್ತಲ್ಮಣಿಯವರು ಕೂಡ ಅವಾಗ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವಾಗ ಏನು ಮಾಡಿದ್ರು ಅಂತಂದರೆ ಇಷ್ಟೆಲ್ಲ ಶ್ರಮ ಪಟ್ಟಿದ್ದರಿಂದ ನಾವು ಅವರಿಗೆ ನಮ್ಮ ಋಣವನ್ನು ತೀರಿಸಬೇಕು ಅಂತಂದ್ಬಿಟ್ಟು ನಾನು ಡಾಕ್ಟರ್ ವೀರಭದ್ರಯ್ಯನವರು ಡಾಕ್ಟರ್ ಇದೇನು ಗೊತ್ತಿಲ್ಲ, ನಾನು ಐ ವಾಸ್ ದ ಫಸ್ಟ್ ಒನ್ ಟು ಸಜೆಸ್ಟ್ ದಟ್ ಅಲ್ಲಿ ದೊಡ್ಡ ಹಾಲ್ ಇದೆಯಲ್ಲ ಅದನ್ನು ಡಾಕ್ಟರ್ ವೀರೇಶ್ ಅವರ ಹೆಸರನ್ನೇ ಇಡಬೇಕು ಅಂತಂದ್ಬಿಟ್ಟು ನಾನು ಸಲಹೆ ಕೊಟ್ಟೆ ಅದನ್ನು. ಆದರೆ ಅಲ್ಲಿ ಆ ಕಮಿಟಿನಲ್ಲಿ ನಾನು ಐ ವಾಸ್ ಎ ನಾಮಿನೇಟೆಡ್ ಮೆಂಬರ್. ಆ ಕಮಿಟಿನಲ್ಲಿ ಬಹಳ ಜನ ಇಲ್ಲ ಇಲ್ಲಲ್ಲ ಅದು ಹೇಗೆ ಇಡೋದಕ್ಕಾಗುತ್ತೆ, ಅವರು ಬದುಕಿದ್ದಾಗಲೇ ಅವರ ಹೆಸರುಗಳು ಚೆನ್ನಾಗಿರೋದಿಲ್ಲ ಅಂತಂದರು. ಆಗ ನಾನೊಂದು ವಿಷಯ ಹೇಳಿದ್ದೆ, ನೋಡಿ ಯಾರಿಗಾದರೂ ನಾವು ಏನಾದರೂ ಸನ್ಮಾನ ಮಾಡಬೇಕು ಅಂತಂದರೆ ಅಥವಾ ಗೌರವ ಸಲ್ಲಿಸಬೇಕು ಅಂತಂದರೆ ಅವರು ಬದುಕಿದ್ದಾಗ ಮಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ, ಸತ್ತ ಮೇಲೆ ಅದು ಮಾಡಲು ಬೆಲೆ ಇಲ್ಲ ಅಂತಂದ್ಬಿಟ್ಟು. ಆದರೆ ಇದಕ್ಕೆ ಬಹಳ ಜನ ಒಪ್ಪಲಿಲ್ಲ. ಆದರೆ ಕೊನೆಗೂ ಕೂಡ ಡಾಕ್ಟರ್ ವೀರಭದ್ರಯ್ಯನವರು ಡಾಕ್ಟರ್ ಇರ್ಬೋದು, ನಾನೊಂದು ಲೆಟ್ರ್ ಬರೆದೆ ನಿಮಗೆ, ಲೆಟ್ರ್ ಬರೆದಾದ್ಮೇಲೆ ಇದ್ರ ಕೊನೆಗೆ ಅವರು ಸಹಾಯ ಸಿಕ್ತು ನಮಗೆ. ಸಿಕ್ಕಾದ್ಮೇಲಿಂದ ಕೊನೆಗೆ ಆ ಹಾಲ್ಗೆ ಡಾಕ್ಟರ್ ವೀರೇಶ್ ಅವರ ಹೆಸರನ್ನ ಇಡಬೇಕು ಅಂತ ತೀರ್ಮಾನ ಆಯಿತು. ನಿಮ್ಮನ್ನು ಇವರು ನೆನೆಸ್ಕೊಳ್ತೀನಿ ಡಾಕ್ಟರ್ ವೀರಭದ್ರಯ್ಯನವರೇ, ನೀವು ಅವಾಗ ನೀವು ಯು ಲಿಸನ್ ಟು ದ ಸಜೆಷನ್ಸ್ ಗಿವನ್ ಬೈ ಸಮ್ ಆಫ್ ಅಸ್ ಆ್ಯಂಡ್ ಆ್ಯಸ್ ಅ ಪ್ರೆಸಿಡೆಂಟ್ ಆ್ಯಕ್ಚುಲಿ ಯು ಟುಕ್ ಎ ವೆರಿ ಗುಡ್ ಡಿಸಿಷನ್. ಆಮೇಲೆ ಕೊನೆಯಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಏನು ಹೆಸರಿಡಬೇಕು ಅಂತಂದ್ಬಿಟ್ಟು, ಇಲ್ಲ ಇಲ್ಲ ಬೇರೆ ಹೆಸರನ್ನು ಬೇಡ, ಅದನ್ನು ಡಾಕ್ಟರ್ ವೀರೇಶ್ ಅವರ ಹೆಸರು ಬಿಡೋಣ ಅಂತಂದ್ಬಿಟ್ಟು ಒಬ್ರು ಹೇಳಿದ್ರು ಅದಕ್ಕೆ ಡಾಕ್ಟರ್ ವೀರೇಶ್ ಮೆಮೋರಿಯಲ್ ಹಾಲ್ ಅಂತ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು. ಈ ಮೆಮೋರಿಯಲ್ ಅನ್ನೋದಕ್ಕೆ ಅರ್ಥನೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ನಾನು ಹೇಳಿದೆ ಮೆಮೋರಿಯಲ್ ಅಂತ ಇಟ್ಟು ನಾವು ಅವರು ಬದುಕಿದ್ದಾಗಲೇ ಅವರನ್ನು ಕೊಂದಾಗುತ್ತೆ, ಮೆಮೋರಿಯಲ್ ಅನ್ನೋದು ಹಿಡಿದಲ್ಲಿ ಇಡಬೇಕಾಗಿಲ್ಲ ಅಂತ ಆದ್ಮೇಲೆ ಇದು ತೀರ್ಮಾನ ಆಯಿತು. ಡಾಕ್ಟರ್ ವೀರೇಶ್ ಆಡಿಟೋರಿಯಂ ಅಂತ ಇವತ್ತಿನ ದಿವಸ ಕೂಡ ನೀವು ಅಲ್ಲಿ ಆಲಮ್ನಿ ಅಸೋಸಿಯೇಷನ್ಗೆ ಹೋದರೆ ಪ್ರೊಫೆಸರ್ ಡಾಕ್ಟರ್ ವೀರೇಶ್ ಆಡಿಟೋರಿಯಂ ಅಂತ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದನ್ನು ನಾವು ಯಾವಾಗಲೂ ಕೂಡ ಅಷ್ಟೇ ಯಾರಾದರೂ ಒಂದು ನೀವು ಒಂದು ಋಣ ತೀರಿಸಬೇಕು ಅಥವಾ ಒಂದು ಏನಾದರೂ ಒಂದು ಮೆಚ್ಚುಗೆ ಸೂಚಿಸಬೇಕು ಅಂತಂದರೆ ಅವರು ಬದುಕಿದ್ದಾಗಲೇ ಮಾಡಬೇಕು. ನಾವು ಡಾಕ್ಟರ್ ಸ್ವಾಮಿನಾಥನ್ ಅವರಿಗೆ 1965 ಗ್ರೀನ್ ರೆವಲ್ಯೂಷನ್ ಅವರು ಇನಿಷಿಯೇಟ್ ಮಾಡಿದ್ದು, ಅವರಿಗೆ ಸತ್ತ ಮೇಲೆ ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ, ಏನು ಪ್ರಯೋಜನ ಅಲ್ವಾ. ಆದ್ದರಿಂದ ನಾವು ಯಾರಿಗಾದರೂ ಮರ್ಯಾದೆ ಸಲ್ಲಿಸಬೇಕಾದ್ರೂ ಅವ್ರು ಇದ್ದಾಗಲೇ ಕೂಡ ನಾವು ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಡಾಕ್ಟರ್ ವೀರೇಶ್ರವರು ಬಹಳ ಸರಳ ಜೀವಿ, ಆಮೇಲೆ ಬಹಳ ಮೆದು ಸ್ವಭಾವದವರು, ಯಾವತ್ತೂ ಕೂಡ ಧ್ವನಿಯಿಂದ ಎತ್ತಿ ಮಾತಾಡಿದವರೇ ಅಲ್ಲ ಅವರು, ಬಹಳ ಸ್ನೇಹಪರರು ಅವರು. ಎಲ್ಲರೂ ಕೂಡ ಎಲ್ಲರ ಜೊತೆನಲ್ಲೂ ಕೂಡ ಸ್ನೇಹವಾಗಿದ್ದರು, ಬರೀ ಅಕಾಡೆಮಿಷಿಯನ್ಸ್ ಜೊತೆನಲ್ಲಿ ಮಾತ್ರ ಅಲ್ಲ, ಇವನ್ ಇಂಡಸ್ಟ್ರಿಯಲ್ಸ್ ಜೊತೆನಲ್ಲೂ ಕೂಡ ಇದ್ದರು. ಅವರ ಅಂಥ ಒಂದು ಸಂಪರ್ಕ ಇದ್ದಿದ್ದರಿಂದಲೇ ಕೂಡ ಅವರು ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ಅವರು ಈ ಎಲ್ಲರ ಬಂಧನೆಯನ್ನು ಸಲ್ಲಿಸಿದ್ರು. ಅವರಿಗೆ 2016 ಅವರಿಗೆ ರಾಜ್ಯೋತ್ಸವ ಅವಾರ್ಡನ್ನು ಕೊಟ್ಟರು. ಅವ್ರಿಗೆ ಅದು ಮೊದಲೇನೇ ಸೇರಬೇಕಾಗಿತ್ತು. ಸೊ ಆದ್ದರಿಂದ ಇಂಥ ಒಂದು ಸಮಯದಲ್ಲಿ ನಾನು ಡಾಕ್ಟರ್ ವೀರೇಶ್ವರನ್ನ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಕೊನೆಯ ಮಾತು, ನನಗೆ ನಾನು ಅವ್ರನ್ನ 1965 ನನಗೆ ಗೊತ್ತು. ನಾನು ಆಗ 1961 ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಅಂತ ಒಂದು ಈಗ MBA ಆದಂತಿದೆ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಆಗ ಡಾಕ್ಟರ್ ವೀರೇಶ್ವರವರು ಸ್ಟೂಡೆಂಟ್ಸನ್ನೇ ಕರ್ಕೊಂಡು ಅಲ್ಲಿಗೆ ಬರ್ತಾಯಿದ್ರು, ಯಾಕಂತಂದರೆ ಇಟ್ ವಾಸ್ ಎನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಹ್ಯಾಡ್ ವೆರಿ ಗುಡ್ ಇನ್ಸೆಕ್ಟ್ ಕಲೆಕ್ಷನ್ ಆ್ಯಂಡ್ ಲೈಬ್ರರಿ. ಆಗ ಕರ್ಕೊಂಡು ಬರ್ತಾಯಿದ್ರು, ಆವಾಗ ಕರ್ಕೊಂಡು ಬರ್ತಾಯಿದ್ರು. ಆಗ ನನಗೂ ಅವ್ರದ್ದು ಪರಿಚಯ ಆಯಿತು. ಅಂದರೆ ನಾವು ಕೀಟಶಾಸ್ತ್ರಜ್ಞರಾಗಿ ಸ್ನೇಹಿತರಾದ್ವಿ. ಆಮೇಲಿಂದ ನಾನು ಆ ಇನ್ಸ್ಟಿಟ್ಯೂಟನ್ನು ಬಿಟ್ಟು ನಾನು ಯೂನಿವರ್ಸಿಟಿಗೆ 1976 ನಾನು ಯೂನಿವರ್ಸಿಟಿಗೆ ಸೇರಿಕೊಂಡೆ. ಆಗ ನಾವು ಸಹೋದ್ಯೋಗಿಗಳಾದರು, ವಿ ಬಿಕೇಮ್ ಕಲೀಗ್ಸ್.
ಅನಂತರ ನಾನು ನನ್ನ ಪಿ ಎಚ್ ಡಿಗೆ ಮಾಡಿದಾಗ ಡಾಕ್ಟರ್ ವೀರೇಶ್ವರ ಅವರು ನನ್ನ ಗೈಡ್ ಆಗಿದ್ದರು. ಇವೆಲ್ಲ ಜೊತೆಯಲ್ಲಿ ಕೊನೆಗೆ ನಾವು ಅವರ ಕೊನೆ ಉಸಿರು ತಟ್ಟನ್ನು ಕೂಡ ನಾವು ಸ್ನೇಹಿತರಾಗಿದ್ವಿ. ಅಂಥ ಒಬ್ಬರು ಸ್ನೇಹಿತರನ್ನು ಪಡೆದವನೇ ನಾನು ಧನ್ಯ ಅಂತ ಹೇಳಿಬಿಟ್ಟು ಈ ಸಮಯದಲ್ಲಿ ನೆನೆಸ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮುಂದಿನದಾಗಿ ಡಾಕ್ಟರ್ ವಿ ವಿ ಬೆಳವಾಡಿಯವರು, ನಿವೃತ್ತ ಪ್ರಾಧ್ಯಾಪಕರು. ಪ್ರೊಫೆಸರ್ ಜಿ ಕೆ ವೀರೇಶ್, ನಾ ಐ ಆಮ್ ನಾಟ್ ಗೋಯಿಂಗ್ ಟು ಮಚ್ ಡೀಟೇಲ್ಸ್ ಅಬೌಟ್ ಪ್ರೊಫೆಸರ್ ವೀರೇಶ್. ಎವ್ರಿಥಿಂಗ್ ಹ್ಯಾಸ್ ಬಿನ್ ಟೋಲ್ಡ್. ಹಿ ವಾಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್, ಹಿ ವಾಸ್ ಅ ಪ್ರೊಫೆಸರ್, ಹಿ ವಾಸ್ ಅ ಸೀನಿಯರ್ ಪ್ರೊಫೆಸರ್ ಅಂಡರ್ UNDP, ಪ್ರೊಫೆಸರ್ ಅಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಎಂಟಮಾಲಜಿ, ಡೈರೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂಡ್ ದೆನ್ ಡೀನ್. ಅಂಡ್ ಹಿ ವಾಸ್ ಅ ಸ್ಪೆಷಲ್ ಆಫೀಸರ್ ಫಾರ್ ಮೆನಿ ಆಫ್ ದ ನ್ಯೂಲಿ ಎಸ್ಟಾಬ್ಲಿಷ್ಡ್ ಕಾಲೇಜಸ್ ಲೈಕ್ ದಿ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಇನ್ ಮೂಡಿಗೆರೆ, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇನ್ ಮಂಡ್ಯ, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇನ್ ಹಾಸನ್, ಕಾಲೇಜ್ ಆಫ್ ಫಾರೆಸ್ಟ್ರಿ ಇನ್ ಪೊನ್ನಂಪೇಟ್. ಫಾರ್ ಆಲ್ ದೀಸ್ ಹಿ ವಾಸ್ ದ ಒನ್ ಹೂ ಲೇಡ್ ದ ಫೌಂಡೇಶನ್ ಆಫ್ ದ ಬಿಗಿನಿಂಗ್ ಆಫ್ ದೀಸ್ ಕಾಲೇಜಸ್. ಆ್ಯಂಡ್ ಆಫ್ ಕೋರ್ಸ್ ಹಿ ವಾಸ್ ಆಲ್ಸೋ ದ ವೈಸ್ ಚಾನ್ಸಲರ್ ಆಫ್ ಅವರ್ ಯೂನಿವರ್ಸಿಟಿ. Now, his speciality was Scarabidae, a group of root grubs, a group of beetles, for which he underwent taxonomy training with the British Museum of Natural History in London, and larval taxonomy on white grubs in Oregon State University, then soil biology and ecology in Rothamsted Experiment Station, and on termite research in Nigeria. And he was the one who actually laid foundation for several new areas of research in the department. So in fact, the department actually was very active during his period, I should say. He handed over 10 projects, guided 25 PhD students. It was 25 PhD students and 20 MSc students. Then he was the chairman for the International Union for Biological Sciences Commission on Social Insects. He organized the 10th International Soil Zoology Colloquium. He was the chairman for the 11th International Congress of IUSSI, International Soil Science Society Commission, for the chapter on soil zoology, International Union for the Study of Social Insects, Indian chapter, and as has already been told, he was also on the expert committee after his retirement for the study on farmer suicides. Some of the major projects that he handled were the larval taxonomy of white grubs, soil macrofauna and their role in agriculture, and he was behind the beginning of the All India Research Project on white grubs. Okay, All India Coordinated Research Project on white grubs, which is still going on. And he had many ICR-funded projects on termites, Smithsonian-funded project on tiger beetles, management of coffee white stem borer. So these are some of the projects that he had. One of the major things that kept the entire department busy was the number of conferences and symposia that he used to organize. So he organized more than 10 or 12 international and national symposia. I'm not going to read all this. So they were in various areas like soil biology and ecology, crop loss assessment, pesticide residues, then pheromones, and many other things, including on pollinators. Okay, so lot of work he used to do. He was a wonderful organizer. And during his time, in fact, he placed the Department of Entomology and the University of Agricultural Sciences on the world map, because there used to be so many visitors from prestigious universities from abroad. They used to come to the department and we used to get benefited by the lectures we used to listen from these invited guests, invited speakers. So that was a very interesting thing. And in fact, I should also tell one thing here, that many of my friends at that time in other departments, they were envious of entomology department, because especially from the Department of Plant Breeding, Physiology, and students used to think that entomology department is so active, so many things are going on, but in their department nothing is happening. So this is the kind of jealousness that the other department people had. He was the founder president for the Indian Society of Soil Biology and Ecology and of the IUSSI, International Union for the Study of Social Insects, Indian chapter, and of course the Alumni Association of UAS Bangalore. He was the president for the Bangalore Beekeepers Association. He was the chief editor. He was the one who started this journal also, Journal of Soil Biology and Ecology. He was member for various organizations, including the Entomological Society of America, Central Insecticides Board, ICR Scientific Panel for Entomology and Nematology, and several QRTs and RACs of ICR institutes.
and he also has published many books and proceedings of the conferences and symposia that he conducted, and many of these actually are a great source of information for students. Now, he had over 175 publications on soil biology and ecology, social insects, then insect pathology, economic entomology, to name a few. And of course, he was the person behind the alumni association, establishment of the alumni association, and also the building which Dr. Manjunath was just mentioning. The building was his dream to have this. And I'll finish in just some 5 minutes about my relation with Dr. I think everybody will agree with me that he was a professor with an ever smiling face. Okay, I don't think anybody would disagree with me with this. And he was an extraordinary teacher and a gentleman to the core, as many of my previous speakers have already told. Now, to quote Carl Jung about Dr. Viresh, one looks back with appreciation to the brilliant teachers, but with gratitude to those who touched the human feelings. So that is the kind of a person Dr. Viresh was. Now, to tell you briefly about how and when I met Dr. Viresh, it was in 1973 when I was in second year BSc Agriculture. Myself and one of my close friends, Ganeshia, we actually were into collecting insects, and we had collected one very interesting hairy caterpillar. The hairy caterpillar, we reared this hairy caterpillar. After a few days, it became a pupa. The pupa was so large, and we expected a wonderful, very beautiful moth to emerge from this because it was from a hairy caterpillar. But to our surprise, after a few days, a very ugly looking moth emerged from this. It had a very huge abdomen with very small wings, and we thought there must be something wrong with this. Maybe we have not fed it properly or something like that, we thought. Then we thought that we should get it identified. We should go to the Department of Entomology and ask the professors there about what it is and why it is like this. So, and when we went to the department, we met Mr. Balasubramaniam, who was also a teacher in the Department of Entomology. We showed him, and then he said that this is not abnormal. This is the female of a moth. And for more information, you go and then meet Dr. Viresh, he said. So we asked, we had not met Viresh till then, we had not seen him. So we asked him where we can meet him. He showed his room, Dr. Viresh's cabin. So we went there and knocked gently on the door. Then immediately Dr. Viresh asked us to come inside. We went inside and then showed him this thing that we had in the box. He saw that and then he gave a smile to us, and then he said that this is not abnormal. This is a normal female of Limantria ampla, he said. It is a female of Limantria ampla. And then we asked us, it has such small wings and then it is unable to fly. How will it survive, we asked. Then immediately he said that this is the best thing about this. And this is the moth, this is the female moth. I am not going to tell anything more about this. What is the time now, he asked. It was around 9:45 a.m. Then he said that you take this box outside, go near the university library building. All this happened in Hebbal, okay, Hebbal campus. So university library building, and near that you keep this box open and then wait for some magic to happen. Between 10:15 and 10:30 you will see some magic, he said. Then we went and then we opened the box around 10:15. Nothing happened. And by 10:20, some small moths started coming and then hovering around us. They settled down on this box. Some of them entered into the box and then moved around this female moth that was there. Some of them climbed on the moth. These small moths were smaller than 1/4 of the female moth that we had in the box. So then we really were thrilled to see that. It was really magic that was happening in front of our eyes. So we closed the box and then we ran back to Dr. Viresh's room, and then we showed him, this is what has happened, sir. Again, he smiled at us and then he said that, see, did I not tell that there's going to be a magic? This is the female,
and as you said, it cannot move. It stays on the plant where it has fed and then developed, and then it is going to release a chemical which is called pheromone. That was the first time I heard the term pheromone. Okay, so it releases a chemical, and that chemical actually attracts the males. Males come and then mate with this. Is it not interesting? He said, it's very interesting, sir. And we said, and then he said that it is already mated and it may also lay a lot of eggs also, he said. And we thanked him, and then we came out of the room. And that was the day I decided that I would become an entomologist, because insects are so interesting. Now, to quote Patricia Cross, a very big, famous educationist, the task of an excellent teacher is to stimulate apparently ordinary people to unusual effort. The tough problem is not in identifying winners, it is in making winners out of ordinary people. So this exactly was Dr. Veeresh. So to end my tribute to Dr. Veeresh, I quote Ward, a mediocre teacher tells, a good teacher explains, a superior teacher demonstrates, and a great teacher inspires. And that is what was Dr. Veeresh. With great respects to my beloved teacher who inspired me to be what I am, I thank the Alumni Association and all of you for listening to me. Thank you. Dr. G.K. Veeresh ಬಗ್ಗೆ ನುಡಿನಮನ ಮಾಡಿದ ಡಾಕ್ಟರ್ ವಿ ವಿ ಬೇಡವಾಡರಿಗೆ ಧನ್ಯವಾದಗಳು. ಈಗ ಅತಿಥಿಗಳಿಗೆ ಗೌರವ ಅರ್ಪಣೆ. ಮೊದಲನೆಯದಾಗಿ ಡಾಕ್ಟರ್ ಕೆ ಸಿ ನಾರಾಯಣ ಸ್ವಾಮಿಯವರು, ಶಿಕ್ಷಣ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು. ಡಾಕ್ಟರ್ ಎಂ ಎ ಬಸವಣ್ಣಪ್ಪ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ, ಕೃಷಿ ವಿಶ್ವವಿದ್ಯಾನಿಲಯ, ರಾಯಚೂರು. ಕೆ ಎಂ ಮಂಜುನಾಥ್ ಅವರು, ಮಾಜಿ ನಿರ್ದೇಶಕರು, ಮಾನ್ಸೆಂಟೋ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರ ನುಡಿ ನಮನವನ್ನು ಕೈಗೊಂಡಿದ್ದಾರೆ. ಇವರಿಗೆ ಅಲುಮ್ನಿ ಅಸೋಸಿಯೇಷನ್ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಆರ್ಥಿಕ ವಂದನೆಗಳನ್ನು ಅರ್ಪಿಸಲು ಇಚ್ಛಿಸ್ತೇನೆ. ಡಾಕ್ಟರ್ ವಿ ವಿ ಬೆಳವಾಡಿಯವರು ನಿವೃತ್ತ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ. ಇವರು ಸಹ ಇಂದಿನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಜಿ ಕೆ ವೀರೇಶ್ ಅವರ ನುಡಿ ನಮನವನ್ನು ಕೈಗೊಂಡಿರ್ತಾರೆ. ಇವರಿಗೂ ಸಹ ಅಲುಮ್ನಿ ಅಸೋಸಿಯೇಷನ್ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮುಂದಿನದಾಗಿ ಅಧ್ಯಕ್ಷರ ನುಡಿ. ಡಾಕ್ಟರ್ ಎಚ್ ಎಲ್ ಹರೀಶ್, ಅಧ್ಯಕ್ಷರು, ಅಲುಮ್ನಿ ಅಸೋಸಿಯೇಷನ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವೆಲ್ಕಮ್ ಆನರೇಬಲ್ ಜಸ್ಟಿಸ್ ಗೋಪಾಲ್ ಗೌಡಾಜಿ ಆ್ಯಂಡ್ ಅವರ್ ಆನರೇಬಲ್ ವೈಸ್ ಚಾನ್ಸಲರ್ಸ್ ಟು ದ ಫಂಕ್ಷನ್. ಐ ಆಲ್ಸೋ ಅಪಾಲಜೈಸ್ ಫಾರ್ ರನ್ನಿಂಗ್ ಲೇಟ್ ಬೈ ಹಾಫ್ ಆನ್ ಅವರ್ ಡ್ಯೂ ಟು ವೇರಿಯಸ್ ಸರ್ಕಮ್ಸ್ಟಾನ್ಸಸ್. ನಾನು ಎರಡೇ ಒಂದು ಲೈನಲ್ಲಿ ಮುಗಿಸ್ಬಿಡ್ತೀನಿ. ಹಿಂದೆ ನಮ್ಮದೊಂದು ದೇರ್ ವಾಸ್ ಎ ಟೆಕ್ನಿಕಲ್ ಗ್ಲಿಚ್ ವೈಲ್ ಪ್ರೆಸೆಂಟಿಂಗ್ ದ ಆಡಿಯೋ. ಸೊ ಅದಕ್ಕೆ ಅದು ಡಾಕ್ಟರ್ ವೀರೇಶ್ ಅವರು ಏನು ಹೇಳಿದ್ರು ಅಂತ ವಿಡಿಯೋ ಬಂತು, ಆಡಿಯೋ ಯಾಕೋ ಕ್ಲಿಯರ್ ಆಗಿರಲಿಲ್ಲ. ಅದನ್ನು ಓದ್ಲಿಕ್ಕೆ ಬಯಸ್ತೀನಿ. ಡಾಕ್ಟರ್ ಜಿ ಕೆ ವೀರೇಶ್ ಅವರು ಏನು ಹೇಳ್ತಾರೆ ಅಂದರೆ, ಅದರಲ್ಲಿ ಒಂದೇ ಜಮೀನಿನಲ್ಲಿ ಒಂದೇ ಬೆಳೆ ಒಂದೇ ವೃತ್ತಿಯಿಂದ ಲಾಭವಾಗುವುದಿಲ್ಲ. ಮೂರು ನಾಲ್ಕು ಬೆಳೆ ಅಥವಾ ಮೂರು ನಾಲ್ಕು ಸೀಸನ್ಗಳಲ್ಲಿ ಬೆಳೆಯನ್ನು ಮಾಡಿಕೊಂಡರೆ ಅದಕ್ಕಾಗಿ ಸಮಗ್ರ ಕೃಷಿಯನ್ನು ಪ್ರಚಾರ ಮಾಡಲಿಕ್ಕೆ ಪ್ರೇರಣೆ ಆಯಿತು ಅಂತೇಳಿ ಒಂದು ಕಡೆ ಬರೀತಾರೆ ಅವರು. ಅದೇ ನುಡಿಗಳನ್ನು ಹೇಳಿದ್ದಾರೆ ಅವರು. ಆಮೇಲೆ ಪ್ರಶಸ್ತಿ ಪಡೆದ ರೈತರು ಬೇರೆ ರೈತರಿಗೆ ಮಾರ್ಗದರ್ಶಿಯಾಗಬೇಕು, ಎಲ್ಲ ಜಿಲ್ಲೆಗಳ ರೈತರಿಗೆ ಸಮಗ್ರ ಕೃಷಿಯನ್ನು ಅಳವಡಿಸಲು ಪ್ರೋತ್ಸಾಹಿಸಬೇಕು, ಹಾಗೂ ಪ್ರಶಸ್ತಿ ಪಡೆದ ರೈತರು ಬೇರೆ ರೈತರಿಗೆ ಮಾರ್ಗದರ್ಶಿಯಾದರೆ ನನಗೂ ಸಂತೋಷ ಹಾಗೂ ಅಲುಮ್ನಿ ಅಸೋಸಿಯೇಷನ್ಗೂ ಹೆಮ್ಮೆ ಆಗುತ್ತದೆ ಅಂತ ಅವರು ಆಡಿಯೋದಲ್ಲಿ ಹೇಳ್ತಾರೆ. ಈ ಇಷ್ಟನ್ನು ಹೇಳಿ ನನ್ನ ಎಲ್ಲರಿಗೂ ಇನ್ನೊಮ್ಮೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಡಾಕ್ಟರ್ ನಿರಂಜನಮೂರ್ತಿಯವರು. ಒಂದು ವೇಳೆ ಈ ವಂದನಾರ್ಪಣೆ ಈವಾಗಲೇ ಮಾಡಲ್ಲ, ಯಾಕಂದರೆ ಮತ್ತೊಂದು ಪ್ರೋಗ್ರಾಮ್ ಇದೆ. ಆದರೂ ಸಹ ಈ ಒಂದು ಕಾರ್ಯಕ್ರಮ ನಾವು ಮೊದಲನೇ ಭಾಗಕ್ಕೆ ನಮ್ಮ ಡಾಕ್ಟರ್ ವೀರೇಶ್ ಅವರ ಧರ್ಮಪತ್ನಿಯವರು ಮತ್ತು ಅವರ ಪುತ್ರ ಭರತ್ ಅವರು ಬಂದಿರತಕ್ಕಂಥದ್ದು ನಮಗೆ ಭಾಳ ಸಂತೋಷವಾಗಿದೆ. ಆದ್ದರಿಂದ ಮೊಟ್ಟ ಮೊದಲಾಗಿ ಅವರಿಗೆ ನಮ್ಮ ಅಭಿನಯದಿಂದ ತಮ್ಮನರ ಪರವಾಗಿ ವಂದನೆ ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮ ಉದ್ಘಾಟಿಸಿದ
ನಮ್ಮ ಶಿಕ್ಷಣ ನಿರ್ದೇಶಕರಾದ ನಾರಾಯಣ ಅವರಿಗೆ ಹಾಗೂ ಎಲ್ಲ ಅತಿಥಿಗಳು ಭಾಗವಹಿಸಿದ್ದೀರ, ಎಲ್ಲದಕ್ಕೂ ಹೆಚ್ಚಾಗಿ ಪಿ ಸ್ಟೂಡೆಂಟ್ಸ್ಗಳು ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಹಿರಿಯ ಅಲ್ಲಿನ ಸದಸ್ಯರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಅವರ ವಂದನೆಯನ್ನು ಜೀವಿಸದಿಂದ ಸಂಸ್ಕೃತಿಯಿಂದ ನಾನು ಅರ್ಪಿಸ್ತಾ ಇದ್ದೇನೆ. ಮತ್ತು ಅನೌನ್ಸ್ಮೆಂಟ್ ಏನಪ್ಪ ಅಂತಂದರೆ, ಮತ್ತೆ ಮುಂದಿನ ಕಾರ್ಯಕ್ರಮ ಇದೆ. ಮತ್ತು ವಿದ್ಯಾರ್ಥಿಗಳು ಹೇಳ್ತಾರೆ ಅಂತಂದರೆ, ಊಟ ಅರೇಂಜ್ ಮಾಡಲಾಗಿದೆ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ದಯವಿಟ್ಟು ಎಲ್ಲ ಹೋಗಬಾರ್ದು, ಮತ್ತೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಸಹ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮೊದಲನೇ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ.